ಹಲೋ ನಮಸ್ತೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮ ಇದು ಅಮೃತ ಸಂಜೀವಿನಿಯಾದ ವಾಟ್ಸಪ್ ಗ್ರೂಪ್ ಆರ್ ವಾಟ್ಸಪ್ ಟೀಮ್ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಗಣ್ಯರ ಜೊತೆಗೆ ನಾನು ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಯಾವ ರೀತಿಯಾದಂಥ ಒಂದು ಹೊಸ ಜನಜಾಗೃತಿಯ ಜೊತೆಗೆ ಯಾವ ರೀತಿಯಾದಂಥ ಹೊಸ ಸಾಮಾಜಿಕ ಸ್ಪಂದನೆಯನ್ನು ಬೆಸುಗೆ ಮಾಡಬಹುದು ಅಂತಕ್ಕಂಥ ವಿಶೇಷವಾದಂಥ ಪರಿಕಲ್ಪನೆಯನ್ನು ನಿಮಗೆ ಪರಿಚಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಎನ್ವೆ ಇಂಥ ವಿಶೇಷವಾದಂಥ ಆ ಪರಿಕಲ್ಪನೆಯ ಜೊತೆಗೆ ಒಂದಷ್ಟು ಸಾಮಾಜಿಕ ಜನಜಾಗೃತಿ ಸಾಮಾಜಿಕ ಸ್ಪಂದನೆ ಸಾಮಾಜಿಕ ಸೇವೆಯನ್ನು ನೀಡಲಿಕ್ಕೆ ಬದ್ಧರಾಗಿ ದುಡಿದಂಥವರು ಅಂತಹ ವಾಟ್ಸಪ್ ಟೀಮ್ನ ಮೂಲಕ ಹೊಸದೊಂದು ಕ್ರಾಂತಿಯನ್ನು ಮಾಡಿದಂಥ ವಿಶೇಷವಾದಂಥ ಮೂರು ಜನ ಗಣ್ಯ ವ್ಯಕ್ತಿಗಳು ನಮ್ಮೊಟ್ಟಿಗಿದ್ದಾರೆ ನೀವೆಲ್ಲರೂ ಕೂಡ ಅವರನ್ನು ಗುರುತಿಸಿರ್ತೀರಿ ಅವರ ಜೊತೆಗೆ ಒಂದಷ್ಟು ಒಡನಾಟದಲ್ಲಿರ್ತೀರಿ ಅಂತಹ ವಿಶೇಷವಾದಂಥ ವ್ಯಕ್ತಿಗಳಲ್ಲಿ ಪ್ರಥಮವಾಗಿ ಪೂಜ್ಯ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಗುರುಪುರದ ಶ್ರೀಗಳನ್ನು ಮುಟ್ಟಗಿದ್ದಾರೆ ಹಾಗೆ ಕೀರ್ತನ್ ರಾಜ್ ಶೆಟ್ಟಿ ಅಂತಕ್ಕಂಥವರು ಜೊತೆಗೆ ಶ್ರೀ ಸಂದೇಶ್ ಶೆಟ್ಟಿ ಅಂತಕ್ಕಂಥವರು ಇಂತಹ ಒಂದು ವಾಟ್ಸಾಪ್ ಟೀಮ್ನ ಸಂಘಟಿಸಿ ಅದರ ಮೂಲಕ ಒಂದಷ್ಟು ವಿಶೇಷವಾದಂಥ ಸಾಮಾಜಿಕವಾದಂಥ ಸೇವೆಯನ್ನು ಮಾಡಲಿಕ್ಕೆ ಈ ಮೂರು ಜನ ಕೂಡ ಅತ್ಯಂತ ಗುರುಗಳ ಒಂದು ಪೂಜ್ಯರ ಒಂದು ನೇತೃತ್ವದಲ್ಲಿ ವಿಶೇಷವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬನ್ನಿ ಅವರ ಪರಿಕಲ್ಪನೆಯನ್ನು ಆ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುತ್ತಾ ಆ ಬಗ್ಗೆ ನಮ್ಮ ಸಹಕಾರವನ್ನು ಅವರಿಗೆ ನೀಡುವ ಪ್ರಯತ್ನವನ್ನು ಮಾಡೋಣ ಮೂವರಿಗೂ ಕೂಡ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಸ್ವಾಗತ ಥ್ಯಾಂಕ್ ಯು ಇವತ್ತು ಅತ್ಯಂತ ಖುಷಿಯಿಂದ ನಿಮ್ಮನ್ನು ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೀನಿ ಹೌದು ಇವತ್ತು ನಮ್ಮ ಸಮಾಜದಲ್ಲಿ ನೀವು ಹಾಗೆ ಪೂಜ್ಯರು ಬೇರೆ ಬೇರೆ ಒಂದು ಧಾರ್ಮಿಕ ಕಾರ್ಯಕ್ರಮ ಒಂದು ಕಡೆಯಾದರೆ ಮತ್ತೊಂದು ಸಾಮಾಜಿಕ ಆಂದೋಲನ ಮತ್ತು ತಮ್ಮದೇ ಆದಂಥ ಸಂಘಟನೆಗಳಲ್ಲಿ ತೊಡಗಿಕೊಳ್ತಕ್ಕಂಥದ್ದು ಇನ್ನು ಯುವಕರು ನಿಮ್ಮದೇ ಆದಂಥ ಒಂದಷ್ಟು ಜವಾಬ್ದಾರಿಗಳು ಕುಟುಂಬಿಕ ಜವಾಬ್ದಾರಿಗಳು ಇದೆಲ್ಲವನ್ನು ನೆರವೇರಿಸಿಕೊಳ್ಳುತ್ತಾ ಮತ್ತೆ ಸಾಮಾಜಿಕ ಒಂದು ಸೇವೆಯನ್ನು ಕೊಡುವ ನಿಟ್ಟಿನಲ್ಲಿ ಹೊಸ ಪರಿಕಲ್ಪನೆಗಳನ್ನು ಸಾಕಾರ ಮಾಡ್ತಕ್ಕಂಥದ್ದು ಇಂತಹ ಒಂದು ಎರಡೂ ಪರಿಕಲ್ಪನೆಗಳನ್ನು ಜೊತೆಗೂಡಿಸಿ ವಿಶೇಷವಾದಂಥ ಪ್ರಯತ್ನವನ್ನು ತಾವು ಮಾಡಿದ್ದೀರಿ ಹಾಗಾಗಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮ್ಮ ಮೂವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂಥ ಅಭಿನಂದನೆ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನಾವು ಪ್ರಥಮವಾಗಿ ಶ್ರೀಗಳೊಂದಿಗೆ ಆರಂಭ ಮಾಡೋಣ ಪೂಜೆರೆ ತಾವು ಒಂದು ಧಾರ್ಮಿಕವಾಗಿ ಒಂದು ಸಂತರಾಗಿದ್ದುಕೊಂಡು ಮತ್ತೆ ಒಂದು ಕಡೆ ಯುವಕರನ್ನ ಮೀರಿಸ್ತಕ್ಕಂಥ ಯುವಚೇತನವಾಗಿದ್ದುಕೊಂಡು ಇಂತಹ ಒಂದು ಆಧುನಿಕ ಉಪಕರಣಗಳನ್ನು ಆಧುನಿಕ ಮಾಧ್ಯಮಗಳನ್ನ ಉಪಯೋಗಿಸಿಕೊಂಡು ಒಂದು ರೀತಿಯಾದಂಥ ಹಣವನ್ನು ಒಟ್ಟು ಮಾಡ್ತಕ್ಕಂಥದ್ದು ಅದು ಅಗತ್ಯ ಇರತಕ್ಕಂಥವರಿಗೆ ನೀಡತಕ್ಕಂಥ ಪರಿಕಲ್ಪನೆಗೆ ಒಂದಷ್ಟು ನಾಲ್ಕಾರು ಜನ ಯುವಕರನ್ನ ಒಗ್ಗೂಡಿಸಿ ಆ ನಿಟ್ಟಿನಲ್ಲಿ ಒಂದು ಹೊಸ ಪರಿಕಲ್ಪನೆಯನ್ನು ಮಾಡಿದ್ದೀರಿ ಇದರ ಅಗತ್ಯತೆ ಮತ್ತು ಈ ಪರಿಕಲ್ಪನೆ ತಮಗೆ ಹೇಗೆ ಬಂತು ಪ್ರಪ್ರಥಮವಾಗಿ ನಾವು ಈ ಕಾರ್ಯವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ನಮ್ಗೆ ಈ ಮಕ್ಕಳನ್ನ ಜತೆಗೂಡಿಸ್ಲಿಕ್ಕೆ ಅಷ್ಟೇನು ಕಷ್ಟ ಆಗ್ಲಿಲ್ಲ ಯಾಕೆ ಅಂತಂದ್ರೆ ಹಿಂದಿನಿಂದಲೂ ನಾವು ಯುವಕರ ಸಂತರಾಗಿ ಬೆಳೆದವರು ಯುವಕರ ಜೊತೆನೆ ನಮ್ಮ ಒಡನಾಟ ಹೆಚ್ಚಿಗೆ ಬೇರೆ ಬೇರೆ ಸಂಘಟನೆಗಳ ಆಯಾಮದಲ್ಲಿ ನಾವುಗಳು ತೊಡಗಿಸಿಕೊಂಡು ಸಮಾಜದ ಉದ್ಧಾರದ ಕಾರ್ಯದ ಬಗ್ಗೆ ಹಗಲಿರುಳು ಚಿಂತನೆ ಮಾಡುವವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೂಡಿದವರು ಈ ಅಮೃತ ಸಂಜೀವಿನಿ ಎನ್ನುವ ಸಂಸ್ಥೆಯ ಹದಿನೇಳು ಮಕ್ಕಳು ಅವಾಗ ಇದಕ್ಕೆ ಹೆಸರಿರ್ಲಿಲ್ಲ ಇವರು ಚರ್ಚೆಯಲ್ಲಿ ತೊಡಗತಾ ಇದ್ರು ಚರ್ಚೆಯಲ್ಲಿ ತೊಡಗ್ತಾ ಇರುವಾಗ ಹಿಂದೆ ಈ ಮಕ್ಕಳು ಕೂಡ ಸಂಘಟನೆಯಲ್ಲೇ ಬೆಳೆದವರು ಒಂದಷ್ಟು ಬೇರೆ ಬೇರೆ ಸಂಘಟನೆಗಳ ಆಯಾಮದಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಆ ಮೂಲಕ ಜನಾನುರಾಗಿಯಾಗಿ ಬೆಳೆದವರು ಅದರಲ್ಲಿ ಈ ಕೆಆರ್ ಶೆಟ್ಟಿ ಎನ್ನುವರು ಪ್ರಮುಖರು ಈ ಹದಿನೇಳು ಮಕ್ಕಳಲ್ಲಿ ಇವರು ಪ್ರಮುಖರು ಇವರು ನಮ್ಮಲ್ಲಿ ಪ್ರಸ್ತಾವನೆಯನ್ನು ಇಟ್ಟಾಗ ನಾವು ಇದಕ್ಕೆ ಜೀವ ತುಂಬಿದೆವು ಅಷ್ಟೇ ನಾವು ಇದಕ್ಕೆ ಪ್ರಾಣ ತುಂಬಿದೆವು ಈ ಕೆಲಸ ಹಿಂದೇನೆ ಆಗಬೇಕಾಗಿತ್ತು ನಾವು ಬಹಳ ತಡವಾಗಿದೆ ಆದರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಈ ಒಗ್ಗಟ್ಟನ್ನ ಒಂದು ಸಾಮಾಜಿಕ ವ್ಯವಸ್ಥೆಯ ಬದ್ಧತೆಯನ್ನ ಹಿಡ್ಕೊಂಡು ಸಮಾಜವನ್ನ ಕಟ್ಟುವಲ್ಲಿ ನಾವುಗಳು ಒಳ್ಳೆಯ ಅವಿರತ ಪರಿಶ್ರಮವನ್ನ ಮಾಡೋಣ ಎನ್ನುವ ಮಾತನ್ನ ಇವರಲ್ಲಿ ಹೇಳಿದಾಗ ಇವರಲ್ಲಿ ಆ ಚೈತನ್ಯ ಇತ್ತು ಯಾಕೆಂತಂದ್ರೆ ಸಾಮಾನ್ಯವಾಗಿ ನಾವು ಸಾಮಾಜಿಕ ಜಾಲತಾಣಗಳನ್ನು ಗಮನಿಸುವಾಗ ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ ಅನ್ನುವಂತಹ ಜಾಲತಾಣಗಳಲ್ಲಿ ಏನು ಕೈಯಾಡಿಸ್ತಾ ಇದ್ದೇವೆ ಸುಮಾರು ಈ ಮಕ್ಕಳು ಸಾಮಾನ್ಯವಾಗಿ ತಿಂಗಳಿಗೆ ಒಂದು ಸಾವಿರ ಒಂದೂವರೆ ಸಾವಿರದ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ ನೆಟ್ವರ್ಕ್ ಅನ್ನ ಉಪಯೋಗ ಮಾಡ್ತಾ ಇದ್ರು ನಮ್ಮಲ್ಲಿ ಆವಾಗ ಈ ಸಂದೇಶಗಳು ಬಂದಾಗ ನಮ್ಮಲ್ಲಿ ಪ್ರಸ್ತಾವನೆ ಆದದ್ದು ನಾವು ಎಷ್ಟು ನೆಟ್ವರ್ಕ್ ಅನ್ನ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಅದರಲ್ಲಿ ಒಂದಷ್ಟು ನೆಟ್ವರ್ಕ್ ಅನ್ನ ಕಡಿಮೆ ಮಾಡಿ ಇದನ್ನ ಸಾಮಾಜಿಕ ಕರ್ತವ್ಯಕ್ಕೆ ನಾವು ಯಾಕೆ ತೊಡಗಿಸಬಾರದು ಅನ್ನೋದರ ಪ್ರಶ್ನೆ ಬಂದಾಗ ಎಲ್ಲರೂ ಕೈ ಎತ್ತಿ ಬಿಟ್ಟರು ಅಗತ್ಯ ಇದು ಆಗಲೇಬೇಕು ನೀವು ಮಾರ್ಗದರ್ಶನ ಮಾಡಬೇಕು ನಾವು ಮಾಡ್ತೇವೆ ಅನ್ನುವಂತಹ ಒಂದು ಆಶು ಭಾವನೆ ಬಂತು ಆ ಆಶು ಭಾವನೆ ಬಂದಾಗ ತಕ್ಷಣವಾಗಿ ನಾವು ಸ್ಪಂದಿಸಿದೆವು ಸಲೀಸಾಗಿ ಆಯ್ತು ಇಲ್ಲಿವರೆಗೆ ಸುಮಾರು ಹದಿನೇಳು ಕಂತು ಧಾತಿ ನಾವು ಹದಿನೆಂಟನೇ ತಿಂಗಳಿನಲ್ಲಿ ಈಗ ಹೆಜ್ಜೆ ಓರ್ತಾ ಇದ್ದೇವೆ ಹದಿನೆಂಟು ತಿಂಗಳಲ್ಲೂ ಕೂಡ ನಮಗೆ ಯಾವ ರೀತಿ ಅಡೆತಡೆಗಳು ಬಂದಿಲ್ಲ ಸಲೀಸಾಗಿ ಈ ಸಂಘಟನೆ ಸಾಗಿ ಬಂದಿದೆ ಖಂಡಿತ ಖಂಡಿತ ಹಾಗೆ ಕೆ ಆರ್ ಸೆಟ್ಗೆ ನಾನು ಒಂದು ಪ್ರಶ್ನೆ ಮಾಡ್ತೇನೆ ಚೆನ್ನರೆ ಪ್ರಮುಖವಾಗಿ ನೀವು ನೋಡುವ ಹಾಗೆ ನಿಮಗೆ ಇಂತಹ ಗುರುಗಳ ನೇತೃತ್ವದಲ್ಲಿ ಇರ್ಬೋದು ಅಥವಾ ನಿಮ್ಮ ಸ್ನೇಹಿತರ ಸಂಘಟನೆ ಇರ್ಬೋದು ಈ ರೀತಿಯಾದಂಥ ಒಂದು ಹೊಸ ಪರಿಕಲ್ಪನೆಯನ್ನು ನೀವು ತೆಗೆದುಕೊಂಡು ಹೊರಟಾಗ ಈ ರೀತಿ ಸಾಮಾಜಿಕವಾಗಿ ಇವತ್ತು ಕರಾವಳಿ ಭಾಗದಲ್ಲಿ ಬೇರೆ ಬೇರೆಯವರು ಬೇರೆ ರೀತಿಯಾದಂಥ ಇರ್ತಕ್ಕಂಥದ್ದು ಕೂಡ ಖುಷಿ ಪಡ್ತಕ್ಕಂಥದ್ದು ನಿಮಗೆ ಸಿಕ್ಕ ಪ್ರತಿಸ್ಪಂದನೆ ಹೇಗಿತ್ತು ಖಂಡಿತವಾಗಿಯೂ ಗುರುಗಳ ಹತ್ರ ಈ ಒಂದು ಏನು ಚಿಂತನೆ ಮೂಡಿತು ವಾಟ್ಸಪ್ ಗ್ರೂಪಲ್ಲಿ ತಮ್ಮಷ್ಟಕ್ಕೆ ತಾವು ಮಾತಾಡ್ತಾ ಕಾಲಹರಣ ಮಾಡ್ತಿದ್ದಂತ ಒಂದು ಸಮಯ ಇತ್ತು ಆ ಹೊತ್ತಲ್ಲಿ ಏನೋ ಒಂದು ಮನಸ್ಸಿಗೆ ಕೆಲವು ಹುಡುಗರ ಮನಸ್ಸಿಗೆ ಬಂತು ಅದನ್ನು ಕೂಡಲೇ ಗುರುಗಳ ಮುಂದೆ ಇಟ್ಟಾಗ ಅದಕ್ಕೆ ಸಂಪೂರ್ಣ ಇದು ಅಭಿಮತವನ್ನು ದಯಮಾಡಿ ಅವರು ನೀವು ಮುಂದೆ ಹೋಗಿ ನಾನಿದ್ದೇನೆ ನಿಮ್ಮೊಟ್ಟಿಗೆ ಒಂದು ಮಾತನ್ನು ಕೊಟ್ರು ಅದ ನಂತರ ಆಗಸ್ಟ್ ಎರಡನೇ ತಾರೀಕು ಎರಡು ಸಾವಿರದ ಹದಿನೈದು ಮಂಗಳೂರಿನ ಆರ್ಯ ಸಮಾಜದಲ್ಲಿ ಎಲ್ಲ ಹದಿನೇಳು ಯುವಕರು ಸೇರಿದ್ವಿ ಸೇರಿ ಒಂದು ಯೋಜನೆಯನ್ನು ಒಂದು ಹುಡುಗನಿಗೆ ಪುನೀತ್ ಅನ್ನೋ ಹುಡುಗನ ಕೊಡ್ತಾರೇನ ಪುನೀತ್ ಅನ್ನೋ ಹುಡುಗನ ಒಂದು ಯೋಜನೆಯನ್ನು ಹಾಕೊಂಡ್ವಿ ಹದಿನೇಳು ಮಂದಿ ಇದ್ದದ್ದು ಗುರುಗಳ ಒಂದು ಉತ್ತಮ ಮಾರ್ಗದರ್ಶನದಲ್ಲಿ ಹುಡುಗರ ಪರಿಶ್ರಮದಲ್ಲಿ ಅದು ಹದಿನೇಳು ಇದ್ದ ಮಂದಿ ಆ ಯೋಜನೆಗೆ ಆಗುವಾಗಲೇ ಐವತ್ತೆರಡು ಮಂದಿ ಆಗುವ ಒಂದು ಮಟ್ಟಕ್ಕೆ ಬೆಳೆದು ನಿಂತ್ವಿ ಆನಂತರ ಈಗ ನಡೆದು ಬಂದ ಹಾದಿಯಲ್ಲಿ ಒಂದು ವರ್ಷ ಕಳೆದು ಇದು ಒಂದೂವರೆ ವರ್ಷ ಒಂದೂವರೆ ವರ್ಷದಲ್ಲಿ ಸುಮಾರು ಐದು ಿ ಹುಡುಗ್ರು ಅಷ್ಟು ಇಷ್ಟು ಎನ್ನುವಂತ ಒಂದು ನಿಬಂಧನೆ ಇಲ್ಲ ತಮ್ಮಿಂದ ಆಗುವಂತ ಕೆಲವು ಕಾಲೇಜ್ ಹುಡುಗರು ಐವತ್ತು ರೂಪಾಯಿ ಹತ್ತು ರೂಪಾಯಿ ಹಾಕುವಂತವರು ಇದ್ದಾರೆ ತಿಂಗಳಿಗೆ ಸರಿಸುಮಾರು ಒಂದು ಲಕ್ಷ ತನಕ ಮೊತ್ತವನ್ನು ಸಂಗ್ರಹ ಆಗ್ತಾ ಇದೆ ಕಡಿತ ಖಡಿತ ಹಾಗೆ ಸಂದೇಶ ಇಟ್ರೆ ಇಲ್ಲಿವರೆಗೂ ನೀವು ಯಾವ ರೀತಿ ಒಂದಷ್ಟು ಹಣ ಸಂಗ್ರಹ ಮಾಡಿದ್ರು ಕಳ್ಸೋದಕ್ಕೆ ಅದನ್ನ ವಿನಿಯೋಗ ಯಾವ ರೀತಿ ಆಗಿ ಮಾಡ್ಕೊಂಡ್ರಿ ಚೊಲ್ ಅಮೃತ ಸಂಜೀವನ ಬಗ್ಗೆ ನಮಗೆ ಒಂದು ಮೂರ್ ನಾಕ್ ತಿಂಗಳಿಂದ ಅದ್ರ ಬಗ್ಗೆ ಟಚ್ ಇದ್ವಿ ನಾವು ಮಂಗಳೂರಿಂದ ಇವ ಕೆಆರ್ ಸಿಟ್ರೆ ಪರಿಚಾದ ನಂತರ ಅದ್ರ ಬಗ್ಗೆ ನಾವ್ ಗಮನ ಕೊಡ್ತಿದ್ವಿ ಸಮಾಜದ ತಿನ್ ಚಿಂತನೆಗಳು ಬದಲಾಗಬೇಕು ಜೀವ ಶಕ್ತಿಯಲ್ಲಿ ಸೇವಾ ಹೆಚ್ಚಿಸಬೇಕು ಹೆಚ್ಚಿಸಬೇಕ ಉದ್ದೇಶ ಮಾಡಿದಾರ ನಾವು ನಮಗೆ ಒಂದು ಬಾ ನಿರ್ಗತಕರಿಗೆ ಬಡವರಿಗೆ ಏನೋ ಒಂದ್ ಸಮಾಜದಲ್ಲಿ ನಮ್ಗೆ ಎಷ್ಟ ಎಷ್ಟ್ ಬೇಕು ಅಷ್ಟು ಕೆಲವು ಈ ರೀತಿಯ ಚಟುವಟಿಕೆಗಳು ಏನೇನೆಲ್ಲ ಇತ್ತೀಚೆಗೆ ಉಡುಪಿ ಇತ್ತೀಚೆಗೆ ಒಂದು ಉಡುಪಿಯಲ್ಲಿ ಲಾಸ್ಟ್ ಹದಿನೆಂಟನೇ ಪನ್ವಿಕಾ ಅಂತ ತಲಸೀಮ ಅಂತ ಒಂದು ರೋಗ ತುತ್ತಾಗಿರೋ ಲಾಸ್ಟ್ ಲಾಸ್ಟ್ ರೀಸೆಂಟ್ ಆಗಿ ಮಾಡಿದ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ ಉಡುಪಿ ಉಡುಪಿಯಿಂದ ನಂತರ ನಮ್ಗೊಂದು ಉಡುಪಿಯಲ್ಲಿ ತುಂಬಾ ಜನ ಇಂಟ್ರೆಸ್ಟ್ ತಗೋತಿದ್ದಾರೆ ಒಂದು ಲಾಸ್ಟ್ ಆಶೀರ್ವಾದದಿಂದ ನೋಡೋಣ ನೋಡೋಣ ಬರಬಹುದು ಖಂಡಿತ ಎಲ್ಲರಿಗೂ ಆಸಕ್ತಿ ಇದೆ ಬಟ್ ಅದಕ್ಕೆ ಒಂದು ವೇದಿಕೆ ಸಿಗ್ತಾ ಇಲ್ಲ ನಮ್ಮ ಅಂತ ಒಂದು ಒಳ್ಳೆ ವೇದಿಕೆ ಸಿಗ್ತಾ ಇದೆ ತುಂಬಾ ಖಂಡಿತ ಖಂಡಿತ ಹಾಗೆ ಸ್ವಾಮೀಜಿ ಅವರೇ ಇದನ್ನ ಇದರ ಬೆಳವಣಿಗೆಯನ್ನು ತಾವು ಗಮನಿಸ್ತಾ ಇದ್ರೆ ಈಗ ಕಳೆದ ಹದಿನೇಳು ಹದಿನೆಂಟು ನೀವು ಮುಂದುವರಿಸಿಕೊಂಡು ಹೋಗ್ತಾ ಇದ್ರಿ ಈ ಮುಂದೆ ಕೂಡ ಈವಾಗ ಉತ್ತಮ ನಿರೀಕ್ಷೆ ಇದೆ ನಿಮಗೆ ಇದು ಯಶಸ್ವಿಯಾಗಿ ಮುಂದೆ ಹೋಗುತ್ತೆ ಇದಕ್ಕೆ ಜನ ಇನ್ನೂ ಹೆಚ್ಚಿನ ಸಹಕಾರ ಕೊಡ್ತಾರೆ ಹಣ ನೀಡ್ತಾರೆ ಅದು ಸಮಾಜಕ್ಕೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಇನ್ನೂ ಹೆಚ್ಚಿನ ಆಶಾವಾದ ಅಥವಾ ನಿರೀಕ್ಷೆ ಅಂದ್ರೆ ವೀಕ್ಷಕರಲ್ಲಿ ನಾವು ಇದನ್ನ ತಿಳಿಸಬೇಕಾದ್ರೆ ನಮ್ಗೆ ಬಹಳ ಹರ್ಷವಾಗ್ತದೆ ಅಂತಂದ್ರೆ ಒಂದನೇ ವರ್ಷದ ಕಂತಿಗೆ ಬಂದಾಗ ಸುಮಾರು ಹನ್ನೆರಡನೇ ಕಂತು ಆ ಹನ್ನೆರಡನೇ ಕಂತಿಗೆ ಬಂದಾಗ ಇವರು ಆಯ್ಕೆ ಮಾಡಿಕೊಂಡದ್ದು ಒಂದು ಕಡೇಶ ವಾಲಯದ ಅಮ್ಮ ಆ ತಾಯಿಗೆ ಕಡೇಶ ವಾಲಯದಲ್ಲಿ ಏನಿತ್ತು ಅಂತಂದ್ರೆ ಅವರಿಗೆ ಆರೋಗ್ಯ ತುಂಬಾ ಹದಗೆಟ್ಟಿತ್ತು ಮೋಸ್ಟ್ಲಿ ಅವರು ಕ್ಯಾನ್ಸರ್ ಪೇಶೆಂಟ್ ಆ ಅಮ್ಮನಿಗೆ ನಾವು ಸ್ಪಂದನ ಕೊಡುವ ಸಂದರ್ಭದಲ್ಲಿ ಮುಂಬೈ ಪುಣೆ ಅಲ್ಲಿಯ ಎಲ್ಲ ಬಂಧುಗಳು ಇದಕ್ಕೆ ಸೇರಿದ್ರು ಅದು ಕೂಡ ಯುವಕರೇ ಸೇರ್ಕೊಂಡು ಅದ್ಭುತವಾಗಿ ಸಂಗ್ರಹ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಆ ಕಂತಲ್ಲಿ ನಾವು ಆ ಅಮ್ಮನಿಗೆ ಕೊಟ್ಟೆವು ಒಂದು ಲಕ್ಷ ಇಪ್ಪತ್ತೈದು ಸಾವಿರಿಗೆ ಕೊಟ್ಟು ತುರ್ತು ನಮ್ಮಲ್ಲಿ ಒಂದು ತುರ್ತು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ತುರ್ತು ವ್ಯವಸ್ಥೆ ಅಂದ್ರೆ ಈಗ ನಮ್ಮ ಸಂಘಟನೆಯಲ್ಲಿ ಸುಮಾರು ಒಂದು ಮಂದಿ ಕಾರ್ಯ ವಿಭಾಗದಲ್ಲಿ ದುಡಿಯುತ್ತಾ ಇದ್ದಾರೆ ಮತ್ತೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅಂದ್ರೆ ಇದನ್ನು ನಿಭಾಯಿಸುವಂತದ್ದು ಲೆಕ್ಕಪತ್ರ ಒಂದು ಕಡೆ ನಿಭಾಯಿಸುವಂತದ್ದು ಇನ್ನೊಂದು ಕಡೆ ಜನಗಳನ್ನು ಒಟ್ಟು ಮಾಡುವಂತದ್ದು ಮತ್ತೆ ಯುವಕರನ್ನು ತಲುಪುವಂತದ್ದು ಇಂತಹ ಎಲ್ಲ ಕೆಲಸಗಳಾಗ್ತಾ ಇದೆ ಈ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಈ ಹೆಚ್ಚಿನ ನಮ್ಮ ಮಕ್ಕಳು ಬೈಕ್ ಅನ್ನು ಉಪಯೋಗ ಮಾಡ್ತಾರೆ ಎಲ್ಲಿಯಾದ್ರೂ ಆಕಸ್ಮಿಕವಾಯ್ತು ಏನಾದ್ರು ತೊಂದರೆಯಾಯ್ತು ಅನ್ನೋದರ ಕಾರಣಕ್ಕೆ ನಾವು ಒಂದು ತುರ್ತು ವ್ಯವಸ್ಥೆಯನ್ನ ಆ ಸಂದರ್ಭದಲ್ಲಿ ಘೋಷಣೆ ಮಾಡ್ತೇವೆ ತುರ್ತು ವ್ಯವಸ್ಥೆ ಅಂದ್ರೆ ಸುಮಾರು ಹತ್ತು ಸಾವಿರ ಒಬ್ಬ ವ್ಯಕ್ತಿಯ ಹಿಂದೆ ನಾವು ಘೋಷಣೆ ಮಾಡ್ತೇವೆ ಅದು ಸುಮಾರು ನಾಲ್ಕು ಮಂದಿಯನ್ನ ನಾವು ಆಯ್ಕೆ ಮಾಡ್ತೇವೆ ಹೀಗೆ ಆ ತಿಂಗಳಲ್ಲಿ ಒಂದು ಲಕ್ಷದ ರೂಪಾಯಿ ನಾವು ಸ್ಪೆಂಡ್ ಮಾಡಿದ್ದೇವೆ ತಿಂಗಳು ಯಶಸ್ವಿಯ ತಿಂಗಳು ಆಮೇಲೆ ನಾವು ನಾಗಾಲೋಟದಲ್ಲಿ ನಾವೇನು ಹಿಂದೆ ನೋಡಿಲ್ಲ ಪ್ರತಿ ತಿಂಗಳು ಒಂದು ಲಕ್ಷದ ಮೇಲೆ ನಮಗೆ ಸಂಪಾದನೆ ಆಗ್ತದೆ ಪ್ರತಿ ತಿಂಗಳು ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಯಾರು ಫಲಾನುಭವಿ ಇದ್ದಾರೆ ಅವರಿಗೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ತಲುಪುತ್ತೇವೆ ತಲುಪಿಸ್ತೇವೆ ಇಲ್ಲಿವರೆಗೆ ನಮ್ಮ ಮಕ್ಕಳು ಸಾಮಾನ್ಯವಾಗಿ ನೀವು ಕಾಣಬಹುದು ಇಪ್ಪತ್ತೈದು ಮತ್ತೆ ಆಸ್ಪಾಸಿನ ಮಕ್ಕಳು ನಾವೇ ಒಬ್ಬರು ಈ ಟೀಮಿಗೆ ಹೆಚ್ಚು ಪ್ರಾಯ ನಮಗೆ ಆಗಿರೋದು ಮತ್ತೆ ಸಣ್ಣವರೇ ಇದ್ದಾರೆ ಈ ಮಕ್ಕಳ ಚಟುವಟಿಕೆ ಎಲ್ಲಿವರೆಗೆ ವೇಗ ಇದೆ ಅಂತಂದ್ರೆ ಪ್ರತಿ ದಿವಸದಲ್ಲಿ ಇವ್ರು ತೊಡತಾರೆ ಅದಕ್ಕೋಸ್ಕರ ಒಂದು ಫಲಾನುಭವಿಯನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಅದನ್ನ ಬಹಳ ಪಾರದರ್ಶಕವಾಗಿ ಆಯ್ಕೆ ಮಾಡ್ತಾರೆ ಅವರ ಮನೆಗೆ ಹೋಗ್ತಾರೆ ನಾಲ್ಕೈದು ಭೇಟಿ ಮಾಡ್ತಾರೆ ಅಂದ್ರೆ ಇದ್ರ ಒಟ್ಟಿಗೆ ನಂಗೆ ಬಹಳ ಸಂತೋಷ ಅಂತಂದ್ರೆ ಅಮೃತ ಸಂಜೀವಿನಿ ಅನ್ನುವಂತ ಒಂದು ಸಂಸ್ಥೆ ಸೃಷ್ಟಿಯಾದ ಬೆನ್ನ ಹಿಂದೆ ಹನ್ನೆರಡು ಹದಿನಾಲ್ಕು ಸಂಸ್ಥೆಗಳು ಅದನ್ನು ಬೆಂಗಲ್ ಬೆಂಬಲಿಸ್ತಾ ಇವೆ ಅದರಲ್ಲಿ ಯುವ ಕೇಸರಿ ಇರಬಹುದು ಆಮೇಲೆ ತಾಡ್ಕ ಫ್ರೆಂಡ್ಸ್ ಇರಬಹುದು ಅಥವಾ ಕಡೇಶ್ವಾಲಯ ಫ್ರೆಂಡ್ಸ್ ಇರಬಹುದು ಅಥವಾ ವೀರಕೇಸರಿ ಇರಬಹುದು ಅಥವಾ ಜೃದಯಿ ಬಳಗ ಇರಬಹುದು ಹೀಗೆ ಬೇರೆ ಬೇರೆ ಸಂಸ್ಥೆಗಳು ಇದನ್ನು ಬೆಂಗಾವಲಾಗಿ ನೋಡ್ತಾ ಇದ್ದಾವೆ ಬಹಳ ಸಂತೋಷದ ವಿಷಯ ಅಂದ್ರೆ ಸಾಮಾನ್ಯ ಎಜುಕೇಶನ್ ಅಲ್ಲಿ ಇರ್ತಕ್ಕಂತಹ ಐಟಿಐ ಅಲ್ಲಿ ಇರ್ತಕ್ಕಂತಹ ಮಕ್ಕಳು ಅವರ ಪಾಕೆಟ್ ಮನಿಯ ಹಣವನ್ನ ನಮ್ಗೆ ಹಾಕ್ತಾ ಇದ್ದಾರೆ ಮನಿ ಇಷ್ಟೊಂದು ಒಳ್ಳೆಯ ಬೆಳವಣಿಗೆ ಅಮೃತ ಸಂಜೀವಿನಿ ಆಗಿದೆ ಅಂದ್ರೆ ನಾವು ನಿನ್ನೆ ಮೊನ್ನೆ ಮುಂಬೈಯಲ್ಲಿ ಇದ್ದೇವೆ ಮುಂಬೈಯಲ್ಲಿ ಒಂದು ಸಂಸ್ಥೆ ಹಿಂದೂ ವಾರಿಯರ್ಸ್ ಅನ್ನುವಂತಹ ಸಂಸ್ಥೆಯ ಜೊತೆ ಕೂಡ ಒಂದು ಕೆಲಸ ಮಾಡ್ತಾ ಇದೆ ಅವರಲ್ಲಿ ನಿನ್ನೆ ಹೀಗೆ ಮಾತಾಡಿದೆ ಅವರು ನೀವು ಅಮೃತ ಸಂಜೀವಿನಿಯ ಗೌರವಾಧ್ಯಕ್ಷರು ನಮ್ಗೆ ಗೊತ್ತಿದೆ ಅಂತೆಲ್ಲ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ನಾವು ಏನು ಹೇಳಿದಿವಿ ನೀವು ಅದನ್ನು ಮಾಡ್ತಾ ಇದ್ದೀರಲ್ಲ ನಮ್ಮ ಲ್ಲಿ ಒಂದು ಲಿಂಕ್ ಕೊಡಿ ಅಂತ ಒಂದು ಮಾತನ್ನ ಹೇಳಿದ್ರು ಅಯ್ಯೋ ನೀವು ಸಮುದ್ರ ನಾವು ನಾವು ಸಾಮಾನ್ಯ ಹಳ್ಳ ಹಳ್ಳದ ಕೆಲಸ ಇದ್ದೀವಿ ನೀವು ಸಮುದ್ರದಲ್ಲಿ ಇದ್ದೀರಿ ನಾವು ನಾವು ಆ ರೀತಿ ಮಾಡೋದು ಬೇಡ ನಾವು ನಿಮ್ಗೆ ಬೇಕಾದ ಪ್ರೋತ್ಸಾಹ ಕೊಡ್ತೇವೆ ನೀವು ಬಹಳ ಸಾಗರವಾಗಿದ್ದೀರಿ ನಿಮ್ಮಷ್ಟು ದೊಡ್ಡ ಕೆಲಸ ನಾವು ಮಾಡ್ತಾ ಇಲ್ಲ ಅಂತ ಒಂದು ಹೆಮ್ಮೆಯ ಮಾತನ್ನಾಡಿದ್ವಿ ಇದನ್ನು ಗಮನಿಸುವಾಗ ನಮಗ ಅನ್ನಿಸ್ತದೆ ಈ ಮಕ್ಕಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತ ಪ್ರಜ್ಞೆ ಪ್ರಜ್ಞೆ ಇದೆ ಆ ಪ್ರಜ್ಞೆಯನ್ನು ನಾವು ಸರಿಯಾಗಿ ಕೊಂಡೋಗಿ ದರ ಸೇರಿಸುವ ಕೆಲಸ ಮಾಡಬೇಕು ಅಂತ ಒಂದು ಬಹಳ ಉತ್ಕೃಷ್ಟವಾದ ಕೆಲಸ ಪ್ರಸ್ತುತ ಆಗ್ತಾ ಇದೆ ಖಂಡಿತ 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 ಎಸ್ ಸರ್ ಹಾಗೆಯೇ ಕೀರ್ತನ್ ಅವರಿಗೆ ಮತ್ತೊಂದು ಈ ರೀತಿಯಾದಂಥ ಸಂಘಟನೆಗಳು ಈಗ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಆಗ್ತಾ ಇದ್ದ ಹಾಗೆ ಅಥವಾ ನಿಮ್ಮ ಸಂಪರ್ಕವು ಕೂಡ ಒಂದು ಕಡೆ ಬೆಳೀತಾ ಹೋಗ್ತದೆ ಈ ಊರಿನ ಯುವಜನಕರು ಮುಂದಿನ ಯುವ ಜನತೆ ಮತ್ತೊಂದು ಊರಿನ ಯುವ ಜನತೆ ಇದು ಒಂದು ರೀತಿ ಸಂಘಟನೆ ಅಂತಕ್ಕಂಥದ್ದು ಸಾಮಾಜಿಕ ಜಾಲ ಅಂತಕ್ಕಂಥದ್ದು ಚೈನ್ ಲಿಂಕ್ ಥರ ಹೋಗ್ತಾ ಇರ್ತದೆ ಇದನ್ನು ಯಾವ ರೀತಿಯಾಗಿ ಗಮನಿಸ್ತಾ ಇದೆ ನೀವು ಯಾವ ರೀತಿಯಾಗಿ ಒಂದು ಆಶಾವಾದ ಕೊಡ್ತಾ ಇದೆ ನಿಮಗೆ ಇದರಲ್ಲಿ ನಿಜವಾಗಿಯೂ ಕೇವಲ ಹದಿನೇಳು ಮಂದಿ ಇದ್ದಂತ ಯುವಕರು ಈಗ ಒಂದು ಉಡುಪಿಯಲ್ಲಿ ಒಂದು ಯೂತು ಒಟ್ಟಾಗಿದ್ದಾರೆ ಉಡುಪಿಯಲ್ಲಿ ಕಡಿಮೆಯಲ್ಲಿ ಒಂದು ಖಂಡಿತವಾಗಿ ವೇಗಮಿತಿ ಹೆಚ್ಚಾಗ್ತಾ ಇದೆ ಆ ವೇಗಮಿತಿ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ನಾವು ವಾರ್ಷಿಕವಾಗಿ ಒಂದು ಹಾಕೊಂಡಂತ ಒಂದು ರಕ್ತದಾನ ಶಿಬಿರನೇ ಅದಕ್ಕೆ ಕಾರಣ ಉದಾಹರಣೆ ಉದಾಹರಣೆ ಏನಂತ ಹೇಳಿದ್ರೆ ಎಜ್ ಹಾಸ್ಪಿಟಲ್ ನೇತೃತ್ವದಲ್ಲಿ ಒಂದು ರಕ್ತದಾನ ಶಿಬಿರ ಆ ಶಿಬಿರದಲ್ಲಿ ಅವ್ರು ಕೇಳುವಾಗ ನಾವು ಎಂಬತ್ತು ಯೂನಿಟ್ ಬ್ಲಡ್ ಇದ್ದು ವಿಷಯ ಹೇಳಿದ್ವಿ ಆದ್ರೆ ಅಲ್ಲಿ ಬಂದದ್ದು ನಮ್ಮ ಹುಡುಗರು ಯಾರು ರಕ್ತ ಕೊಡ್ಲಿಲ್ಲ ಬಂದು ಸೇರಿದ ಪಬ್ಲಿಕ್ ನೂರಕ್ಕಿಂತ ಹೆಚ್ಚು ಜನ ಇದ್ರು ಅದ್ರಲ್ಲೇ ಗೊತ್ತಾಗ್ತಾ ಇದೆ ಸಮಾಜ ಯಾವ್ದು ರೀತಿ ಇದಕ್ಕೆ ಸ್ಪಂದಿಸ್ತಾ ಇದೆ ಆ ಆ ಅದು ದಿನ ಆದ್ಮೇಲೆ ಆಗಸ್ಟ್ ಎರಡಕ್ಕೆ ನಾವು ಏನ್ ರಕ್ತದಾನ ಶಿಬಿರ ಮಾಡಿದ್ವಿ ಆನಂತರ ಕಂಟಿನ್ಯೂಸ್ ಆಗಿ ಅಮೃತ ಸಂಜೀವಿನಿ ರಕ್ತ ನಿಧಿ ಅನ್ನುವಂತ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ ಅದರ ಪ್ರಮುಖರಿದ್ದಾರೆ ಕಾರ್ತಿಕ್ ಶೆಟ್ಟಿ ಮತ್ತು ದೇವಿ ಪ್ರಸಾದ್ ಎನ್ನುವ ಇಬ್ರು ಪ್ರಮುಖರಿದ್ದಾರೆ ಯಾವುದೇ ಒಂದು ರಕ್ತದ ಬೇಡಿಕೆಗಳು ಬಂದಾಗ ಕೂಡಲೇ ಯಾರನ್ನಾದ್ರೂ ಸಂಪರ್ಕಿಸಿ ತಮ್ಮಿಂದ ಸಾಧ್ಯವಾದಷ್ಟು ರಕ್ತದ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದಾರೆ ಉತ್ತಮವಾಗಿ ಸ್ಪಂದಿಸ್ತಾ ಇದೆ ಅದರಲ್ಲೂ ಮದ್ಯ ಬಾಯಿ ಹಾಕುದು ಅಂತಂದ್ರೆ ಹಿಂದಿನ ಒಂದು ಗೆ ಹನ್ನೆರಡು ಯೂನಿಟ್ ರಕ್ತ ಬೇಕಾಗಿತ್ತು ಆ ಹನ್ನೆರಡು ಯೂನಿಟ್ ರಕ್ತವನ್ನ ಈ ಮಕ್ಕಳು ಬರೆಸಿದ್ದಾರೆ ಖಂಡಿತ 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 ಸೂಪರ್ ಸತೀಶ್ ಅವರೇ ಸಂದೇಶ ಅವರೇ ಪ್ರಮುಖವಾಗಿ ಈಗ ಮುಂದಿನ ನಿಮ್ಮ ಈ ಒಂದು ಟೀಮ್ನ ಯೋಜನೆಗಳೇನು ಮೊದಲಾಗಿ ಉಡುಪಿ ಸಂಜೀವಿನ ಮಠದಲ್ಲಿ ಸ್ವಲ್ಪ ಗಟ್ಟಿಗೊಳಿಸ ಉಡುಪಿ ಜನತೆ ಯುವಕರೆಲ್ಲ ಸ್ವಲ್ಪ ಸೇವಾ ಒಂದು ಒಳ್ಳೆ ಕೆಲಸ ಸಹಕಾರ ಇರತ್ತೆ ನಮಗೆ ಸ್ವಾಮೀಜಿ ಇದಾರೆ ತರ ಇದೆ ಅಲ್ಲೇ ಒಂದು ಸಂಜೀವಿನ ಅಂತ ಉಡುಪಿ ಮಂಗಳೂರು ರಾಜ್ಯ ಕಡೆ ಎಲ್ಲ ಕಡೆ ಆಗ್ಬೇಕು ರಾಜ್ಯ ರಾಜ್ಯ ಕಡೆ ಹೋಗ್ಬೇಕು ಎಲ್ಲ ಕಡೆ ಹೋಗ್ಬೇಕು ಎಲ್ಲ ಕಡೆ ಆದ್ರೆ ರಾಮರಾಜ್ಯ ಕನಸು ನನಸೋಗ ದಿನ ಹೆಚ್ಚಿದಿನ ಇರಲ್ಲ ಅನ್ಸುತ್ತೆ ಸ್ವಾಮೀಜಿ ಅವರೇ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಸಾಮಾಜಿಕರಿಗೆ ಅಂದರೆ ವೀಕ್ಷಕ ಬಾಂಧವರಿಗೆ ಇವತ್ತು ಎಷ್ಟೋ ಬಾರಿ ನಾವು ಗಮನಿಸುವಾಗ ಸಾಮಾಜಿಕ ಜಾಲತಾಣಗಳು ಅದು ಒಳ್ಳೆಯದಕ್ಕಿಂತ ಕೆಟ್ಟದಕ್ಕೆ ಹೆಚ್ಚು ಬಳಕೆ ಆಗ್ತದೆ ಅದರಿಂದ ಯಾರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಇನ್ಯಾರು ಖಿನ್ನತೆಗೊಳಪಡ್ತಾರೆ ಇನ್ಯಾರು ಅವಮಾನಿತರಾಗ್ತಾರೆ ಇಂಥದ್ದನ್ನು ಹೆಚ್ಚು ನೋಡ್ತೇವೆ ಇಂಥ ಸಂದರ್ಭದಲ್ಲಿ ಇದರಿಂದ ಒಂದು ಗುಂಪನ್ನು ಒಂದು ಟೀಮನ್ನು ನಂಬಿ ಹಣವನ್ನು ಕೊಟ್ಟು ಅದರಿಂದ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಸಾಮಾಜಿಕ ಸೇವೆ ನಡೀತಾ ಇದೆ ಅಂತ ಖುಷಿ ಪಡ್ತಕ್ಕಂಥ ಹೃದಯಗಳಿಗೆ ಇದು ನಿಜವಾಗಲೂ ಒಂದು ಅಭಿನಂದನ ಅರ್ಹವಾದಂಥ ಒಂದು ಸಂಗತಿ ಸೊ ಆ ಥರದ ಸಾಮಾಜಿಕರಿಗೆ ನಿಮ್ಮ ಈ ಟೀಮ್ನ ಉದ್ದೇಶವನ್ನ ಉದ್ದೇಶವನ್ನು ಯಾವ ರೀತಿ ಇನ್ನಷ್ಟು ಮನವರಿಕೆ ಮಾಡ್ತೀವಿ ಪ್ರಸ್ತುತವಾಗಿ ನಾವು ಹಿಂದೆ ಒಂದು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಲತಾಣಗಳಲ್ಲಿ ನಡೆದ ಒಂದು ದುರ್ಘಟನೆಯನ್ನು ಉಡುಪಿಯಲ್ಲಿ ಗಮನಿಸಿದ್ದೇವೆ ಆ ಪವಾರ್ ಅನ್ನುವರು ಇಲ್ಲಿ ಯಾವಾಗ ಇನ್ಸ್ಪೆಕ್ಟರ್ ಆಗಿದ್ರು ಎಸ್ಪಿ ಆಗಿದ್ರು ಆ ಸಂದರ್ಭದಲ್ಲಿ ಒಬ್ಬ ರಾಹುಲ್ ಅನ್ನುವ ಹೆಸರಿನಲ್ಲಿ ಫೇಸ್ಬುಕ್ ಅನ್ನು ಓಪನ್ ಮಾಡಿ ಅದರಲ್ಲಿ ಸುಮಾರು ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನ ಎಡತಾಕಿದ್ದನ್ನು ನಾವು ಗಮನಿಸಿದ್ದೇವೆ ಅದರಲ್ಲಿ ಅವರ ಮೇಜಿನ ಮೇಲೆ ಆ ಮೊಬೈಲ್ ಗಳು ಬಂದಾಗ ಇಪ್ಪತ್ತೇಳು ಫೋನ್ ಕಾಲ್ ಅನ್ನ ಅದೇ ಒಬ್ರು ಎಸ್ ಪಿ ಸಾಹೇಬರು ಅದನ್ನು ರಿಸೀವ್ ಮಾಡಿದಾಗ ನೀನ್ ಯಾವಾಗ ಮದುವೆ ಆಗ್ತೀನಿ ನೀನ್ ಯಾವಾಗ ಮದುವೆ ಆಗ್ತಿ ಅಂತ ಈ ಹೆಣ್ಣು ಮಕ್ಕಳು ಅವರಲ್ಲಿ ಕೇಳ್ತಾ ಇದ್ರಂತೆ ಈ ಸಂದೇಶವನ್ನು ಅವರು ಸಮಾಜಕ್ಕೆ ರವಾನಿಸಿದ್ರು ನಾವು ಪ್ರಸ್ತುತವಾಗಿ ಏನ್ ಹೇಳ್ತಾ ಇದ್ದೇವೆ ಸಾಮಾಜಿಕ ಜಾಲತಾಣಗಳನ್ನ ಉಪಯೋಗ ಮಾಡ್ತಾ ಹೆಣ್ಣು ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಥವಾ ಯುವಕರು ಹಾಳಾಗ್ತಾರೆ ಎನ್ನುವುದು ಒಂದು ಭಾಗ ಆದರೆ ಇವತ್ತು ಅದೇ ಯುವಕರು ಅಥವಾ ಯಾವುದೇ ದುಶ್ಚಟಗಳ ಭಾಗಿಯಾಗದೇ ಇರುವಂತಹ ಯುವಕರು ಯಾರಿದ್ದಾರೆ ಅವರು ಸಮಾಜದಲ್ಲಿ ಬಂದು ಸಂದೇಶವನ್ನು ನೀಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳು ಕೇವಲವಾಗಿ ನಮ್ಮ ನಮ್ಮ ಜೀವನವನ್ನ ಹಾಳು ಮಾಡಲಿಕ್ಕೆ ಇರುವುದಲ್ಲ ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡಿದ್ರೆ ಒಬ್ಬರ ಜೀವನಕ್ಕೆ ಉನ್ನತಿಯನ್ನು ಕೊಡಬಹುದು ಅಥವಾ ಅವರಿಗೆ ಬದುಕನ್ನು ಕೊಡಬಹುದು ಅನ್ನುವಂತಹ ಒಂದು ಸಂದೇಶವನ್ನು ಈ ಅಮೃತ ಸಂಜೀವಿನಿ ನೀಡಿದೆ ಪ್ರಸ್ತುತ ಇದರ ದಾಪುಗಾಲನ್ನ ನಮಗೆ ಕಾಣುವಾಗ ಬಹಳ ಉತ್ಸುಕತೆ ಇದೆ ಈಗ ಪ್ರಸ್ತುತ ನಾವು ಮಂಗಳೂರಲ್ಲಿ ಇದನ್ನ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ನಾವು ಗಮನಿಸಿಕೊಂಡು ಮಾಡ್ತಾ ಇರುವ ಹಾಗೆ ಉಡುಪಿಯಿಂದ ನಮ್ಗೆ ಅದರ ಕರೆ ಬಂತು ಉಡುಪಿಯ ಕರೆಯನ್ನು ಸ್ವೀಕರಿಸಿದೆವು ಅವರು ಏನು ಕಾರ್ಯವನ್ನು ಮಾಡಬೇಕು ಅಂತ ಬರದೇ ಆ ಯುವಕರ ಏನು ಹೊಮ್ಮಸ್ ಅದಕ್ಕೆ ಇನ್ನಷ್ಟು ನಾವುಗಳು ವೇಗವನ್ನು ನೀಡಿದೆವು ಅವರು ಕೂಡ ಒಂದು ಫಲಾನುಭವಿಯನ್ನು ಆಯ್ಕೆ ಮಾಡಿ ಹದಿನೆಂಟನೇ ಹದಿನೇಳನೇ ಯೋಜನೆಯನ್ನ ಆ ಮಗುವಿನ ವ್ಯವಸ್ಥೆಗೆ ಮೀಸಲಾಗಿಟ್ಟು ಸುಮಾರು ಎಂಬತ್ತು ಸಾವಿರ ಆ ಮಗುವಿಗೆ ಹದಿನೆಂಟನೇ ಕಂತಲ್ಲಿ ಇವರು ನೀಡಿದ್ರು ಹದಿನೇಳನೇ ಕಂತಲ್ಲಿ ಈಗ ಹದಿನೆಂಟನೇ ಕಂತು ರನ್ನಿಂಗ್ ಇದೆ ಈವಾಗ ಪ್ರಸ್ತುತ ನಾವು ಇತ್ತೀಚೆಗೆ ಮಾತಾಡುವಾಗ ಕಾಸರಗೋಡ್ನ ಯುವಕರು ನಮ್ಮ ಬೆನ್ನು ಬಿದ್ದಿದ್ದಾರೆ ನಮ್ಮ ಕಡೆಗೆ ನೀವು ಬರಬೇಕು ನಮ್ಮ ಕಡೆಗೂ ಈ ಒಂದು ಯೋಜನೆಯನ್ನು ನೀವು ಹಾಕಿಕೊಳ್ಳಬೇಕು ಅನ್ನುವ ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಾವು ಹಂತ ಹಂತವಾಗಿ ಅದನ್ನು ಮುಟ್ಟತಾ ಇದ್ದೇವೆ ಮತ್ತೆ ಇನ್ನೊಂದು ಬಹಳ ಸ್ಪಷ್ಟವಾದ ಸಂದೇಶ ಹೋಗಿದೆ ಅಂದ್ರೆ ಇವತ್ತು ಯಾರು ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚು ವಿವರ್ಸ್ ಗಳನ್ನ ನಾವು ಅಮೃತ ಸಂಜೀವಿನಲ್ಲಿ ಪಡ್ಕೊಳ್ತಾ ಇದೆ ದಿನಕ್ಕೆ ಹೋದ ಹಾಗೆ ವಿವರ್ಸೆ ಹೆಚ್ಚಾಗ್ತಾ ಇದ್ದಾರೆ ಮಕ್ಕಳು ಹೆಚ್ಚು ಜತೆಗೂಡ್ತಾ ಇದ್ದಾರೆ ನಾವು ಹಿಂದಿನಿಂದ ಒಂದು ಗಾದೆ ಕೇಳ್ತಾ ಬಂದಿದ್ದೇವೆ ಹನಿ ಹನಿ ಕೂಡಿದರೆ ಹಳ್ಳ ತನಿ ತೆನೆ ಕೂಡಿದ್ದಾರೆ ಅಂತ ಈ ಗಾದೆ ಇವತ್ತು ವಾಟ್ಸಪ್ ಗ್ರೂಪ್ ಅಥವಾ ಟ್ವಿಟರ್ ಅಥವಾ ಫೇಸ್ಬುಕ್ ಅನ್ನ ಯಾರು ಉಪಯೋಗ ಮಾಡ್ತಾರೆ ಆ ಎಲ್ಲರ ಬಗ್ಗೆ ನಾವು ಗಮನಿಸುವಾಗ ಇದು ಇವತ್ತು ಸಾರ್ಥಕವಾಗಿದೆ ಮುಂದಕ್ಕೆ ಇದು ಹೆಮ್ಮರವಾಗಿ ಬೆಳೆಯುತ್ತದೆ ಅನ್ನುವಂತಹ ಒಂದು ಇರಾದೆ ನಮ್ಮ ಮನಸ್ಸಿನಲ್ಲಿ ಇದೆ ಜಾಗ್ರತೆಯು ಕೂಡ ನಮ್ಮಲ್ಲಿ ಯಾಕೆಂದ್ರೆ ಈಗ ಯಾರೋ ಪ್ರಾಮಾಣಿಕವಾಗಿ ನಮ್ಗೆ ಹಣ ಕಳಿಸ್ತಾರೆ ಅದು ಎಷ್ಟು ಕಷ್ಟ ಅಂದ್ರೆ ಹಣವನ್ನು ಅವ್ರು ಹಾಕಿದ್ರು ಆ ಚೀಟಿಯ ಫೋಟೋವನ್ನ ತೆಗೆದ್ರು ನಮ್ಮ ಮೃತ ಸಂಜೀವಿನಿ ಗ್ರೂಫ್ ಕಳಿಸಿದ್ರು ಅಷ್ಟು ಕಷ್ಟಪಟ್ಟು ಅವರು ಹಣ ಹಾಕ್ತಾರೆ ಒಂದು ಒಂದು ರೂಪಾಯಿ ಪೋಲಾಗದಂತೆ ಆಗದಂತೆ ಈ ಮಕ್ಕಳು ಒಂದು ರೂಪಾಯಿ ಅವ್ಯವಸ್ಥೆ ಆಗದಂತೆ ಬಹಳ ಚಂದವಾಗಿ ಅದನ್ನು ಪೋಣಿಸ್ತಾ ಬಂದಿದ್ದಾರೆ ಅವರ ಶ್ರಮಕ್ಕೆ ನಾವು ಖಂಡಿತವಾಗಿ ಹ್ಯಾಟ್ಸ್ ಅಪ್ ಅನ್ನಬೇಕು ಖಂಡಿತ 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 ಅದೇ ಸ್ವಾಮೀಜಿ ಅವರು ಹಾಗೆ ವೀಕ್ಷಕರೇ ಒಂದು ದೃಷ್ಟಿಯ ಹಾಗೆ ಸೃಷ್ಟಿ ಅಂತಕ್ಕಂಥದ್ದು ನೆನ್ಪಾಗ್ತಕ್ಕಂಥದ್ದು ಯಾಕಂದರೆ ಇವತ್ತು ಸಾಮಾಜಿಕ ಜಾಲತಾಣಗಳಿರ್ಬೋದು ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಯಾವುದನ್ನು ಕೂಡ ನಾವು ಹೇಗೆ ನೋಡ್ತೇವೆ ಹೇಗೆ ಬಳಕೆ ಮಾಡಿಕೊಳ್ತೇವೆ ಅನ್ನೋದಕ್ಕೆ ಇಂಥ ಒಂದು ಸುಮಧುರವಾದಂಥ ಪರಿಕಲ್ಪನೆಯೊಂದಿಗೆ ಈ ಟೀಮ್ ನಮ್ಮೆಲ್ಲರ ಮನಸ್ಸೆಳೆಯುತ್ತೆ ಹಾಗಾಗಿ ಈ ಟೀಮ್ನವರಿಗೆ ನಾವೆಲ್ಲರೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗಿತ್ತೆ ಜೊತೆಗೆ ಕೈ ಜೋಡಿಸ್ಬೇಕಾಗತ್ತೆ ಅಂತಹ ಪರಿಕಲ್ಪನೆಗಳ ಜೊತೆಗೇ ನಾವು ಬದುಕುವಂಥ ಅನಿವಾರ್ಯತೆ ಕೂಡ ಇವತ್ತಿನ ಸಮಾಜದಲ್ಲಿ ಇದೆ ಅಂತಕ್ಕಂಥದ್ದು ಏನಿವೆ ಸ್ವಾಮೀಜಿಯವರೇ ಮುಂದಿನ ದಿನಗಳಲ್ಲಿ ಈ ಥರದ ಯೋಜನೆಗಳಿಂದ ಏನಾದರೂ ನಿಮ್ಮ ಹೆಚ್ಚಿನ ಅಂಶವಾಗಿ ಮಾಡಲಿಕ್ಕೆ ಇನ್ನೇನ ವಿಚಾರಗಳಿದೆ ಪ್ರಸ್ತುತ ನಮ್ಮಲ್ಲಿ ಪ್ರಸ್ತುತ ಇರುವಂತಹ ಯೋಜನೆಗಳು ಸಾಮಾನ್ಯವಾಗಿ ಹೆಚ್ಚು ಇವಾಗ ನಾವು ತಲುಪಿದ್ದು ರೋಗಿಗಳನ್ನು ಅದರಲ್ಲಿ ಹಾರ್ಟ್ ಸಮಸ್ಯೆ ಇರಬಹುದು ಕಿಡ್ನಿ ಸಮಸ್ಯೆ ಇರಬಹುದು ಅಥವಾ ನಂತಹ ಬಹಳ ದೊಡ್ಡ ರೋಗಗಳಿಗೆ ತುತ್ತಾಗಿರ್ತಕ್ಕಂಥದ್ದು ಇರಬಹುದು ಅಥವಾ ಈ ಸಂಘಟನೆಗಳಲ್ಲಿ ನಮ್ಮ ಮಕ್ಕಳು ದುಡಿಯುತ್ತಾರೆ ಈ ಸಂಘಟನೆಗಳಲ್ಲಿ ದುಡಿತಾ ದುಡಿತ ಹೋದ ಹಾಗೆ ಎಲ್ಲೋ ಒಂದು ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಈಗ ಸುಮಾರು ಹದ್ಮೂರನೇದ್ದು ಹದಿನಾಲ್ಕನೇ ಕಂತಿದ್ದು ನಾವು ಆಯ್ಕೆ ಒಬ್ಬ ಸಂಘಟನೆಯ ಯುವಕನನ್ನ ಯುವಕ ಯಾವುದೋ ಒಂದು ಅಪಘಾತಕ್ಕೆ ಒಳಗಾಗಿ ಎರಡು ಕಾಲಿನ ಶ್ರಮವನ್ನ ಕಳ್ಕೊಂಡಿದ್ದಾನೆ ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳಿಗೆ ಜೀವನ ಕೊಡಬೇಕು ಆ ಮಕ್ಕಳಿಗೆ ಶಾಲೆ ಕಳಿಸಬೇಕು ಇವನಲ್ಲಿ ಆದಾಯ ಇಲ್ಲ ತಾಯಿ ಒಬ್ಬಳು ಯಾವುದೋ ಒಂದು ಕಂಪನಿಗೆ ಹೋಗಿ ದಿನ ರಾತ್ರಿ ಬೆಳಗ್ಗೆ ದುಡಿಯುತ್ತಾ ಇದ್ದಾಳೆ ಆ ಮನೆ ಸಾಗುವ ಸ್ಥಿತಿ ಬಹಳ ಕಷ್ಟ ಇದೆ ಅದನ್ನ ನಾವು ಆಯ್ಕೆ ಮಾಡಿಕೊಂಡು ಆ ಮನೆಯನ್ನೇ ಆಯ್ಕೆ ಮಾಡಿಕೊಂಡು ಅವರಿಗೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ನಮ್ಮ ಸಂಸ್ಥೆಯಿಂದಲೇ ಕೊಡುವ ಕೆಲಸ ಮಾಡಿದ್ದೇವೆ ನೀರ್ಮಾರ್ಗದಲ್ಲಿ ಒಂದು ಬಹಳ ಬಡ ಬಡಪಾಯಿ ಕುಟುಂಬ ಕೆಲಸ ಮಾಡಲಿಕ್ಕೆ ಕಷ್ಟ ಇರುವಂತಹ ಒಂದು ನಿರುದ್ಯೋಗ ಸಂದರ್ಭದಲ್ಲಿರುವ ಕುಟುಂಬಕ್ಕೆ ಸುಮಾರು ತಿಂಗಳು ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿ ವೇತನವನ್ನು ನಮ್ಮ ಸಂಸ್ಥೆ ಕೊಡ್ತಾ ಇದೆ ನಮ್ಮ ಯೋಜನೆಗಳು ಬಹಳ ದೊಡ್ಡದಿದೆ ಅಂದ್ರೆ ಈಗ ಪ್ರಸ್ತುತವಾಗಿರತಕ್ಕಂಥ ವ್ಯವಸ್ಥೆಯಲ್ಲಿ ಯುವಕರು ಮೂವತ್ತು ಮೂವತ್ತೈದು ವರ್ಷದವರೆಗೂ ವಿವಾಹವಾಗುವಂತಹ ಸನ್ನಿವೇಶಗಳು ಈಗ ಕಷ್ಟ ಇದೆ ಹಾಗಾಗಿ ಆ ವಿವಾಹವನ್ನ ಸಲೀಸು ಮಾಡುವಂತಹ ಕೆಲಸಗಳಿಗೆ ನಾವೀಗ ಮುಂದೆ ಹೋಗುತ್ತಾ ಹೋಗ್ತಾ ಇದ್ದೇವೆ ಅದರಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸುವುದರ ಸಲುವಾಗಿ ಬೇಗ ವಿವಾಹವಾಗಿ ಬೇಗ ಸಂಸಾರದ ಬದುಕನ್ನು ಕಟ್ಟುಕೊಳ್ಬೇಕು ಅದಕ್ಕೆ ಯುವಕರನ್ನ ಪ್ರೇರೇಪಿಸಬೇಕು ಅಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಇನ್ನೊಂದು ಯಾರಿಗೆ ವಿವಾಹ ಮಾಡಲಿಕ್ಕೆ ಕಷ್ಟ ಇದೆ ಅವರಿಗೆ ನಮ್ಮಿಂದ ಏನ್ ಸಹಾಯ ಮಾಡಬಹುದು ಅದರ ಕಡೆಗೆ ಒಂದು ನಾಗಾಲೋಟದ ಚಿಂತನೆ ಇದೆ ಇನ್ನೊಂದು ಏನು ಅಂತಂದ್ರೆ ಶಿಕ್ಷಣದ ವ್ಯವಸ್ಥೆ ಇದೆ ಶಿಕ್ಷಣದ ವ್ಯವಸ್ಥೆ ಹೆಚ್ಚಿನವರಿಗೆ ಕಬ್ಬಿಣದ ಕಡಲೆಯಾಗಿದೆ ಹಾಗಾಗಿ ನಮ್ಮ ಆಲೋಚನೆ ಏನಿದೆ ಆ ಶಿಕ್ಷಣಕ್ಕೆ ನಮ್ಮಿಂದ ಇನ್ನೇನ್ ಮಾಡಬಹುದು ಅದಕ್ಕೆ ನಾವು ಮುಂದೆ ಏನ್ ನಡೆಸಬಹುದು ಇನ್ನೂ ಒಂದು ವರ್ಷದಲ್ಲಿ ಅದನ್ನು ಇನ್ನಷ್ಟು ಬಟ್ಟಿ ಇಳಿಸುವ ಕೆಲಸ ಮಾಡ್ತೇವೆ ಯಾಕೆಂದ್ರೆ ನಮ್ಮ ಯುವಕರಲ್ಲಿ ಬಹಳ ಸ್ಫೂರ್ತಿ ಇದೆ ನನಗೆ ಬಹಳ ಸಂತೋಷ ಏನು ಅಂದ್ರೆ ಈ ಇಡೀ ಟೀಮ್ ಏನಿದೆ ಅಮೃತ ಸಂಜೀವಿನಿ ಅನ್ನುವಂತ ಇಡೀ ಟೀಮ್ ಏನಿದೆ ಯುವ ಯುವಕರಲ್ಲಿ ಬಿಸಿ ರಕ್ತ ತಾಂಡವಾಡ್ತಾ ಇದೆ ಹಾಗಾಗಿ ಆ ಬಿಸಿ ರಕ್ತವನ್ನ ನಾವು ಬಟ್ಟಿ ಇಳಿಸಿ ಅದನ್ನು ಸರಿಯಾದ ಜಾಗಕ್ಕೆ ತಲುಪಿಸುವ ಕೆಲಸ ಮಾಡಿದ್ರೆ ನಮ್ಮ ಶ್ರಮ ಖಂಡಿತ ಸಾರ್ಥಕವಾಗ್ತದೆ ಎನ್ನುವಂತಹ ಒಂದು ಹಂಬಲ ನಮ್ಗಿದೆ ಖಂಡಿತ ಖಂಡಿತ ಸ್ವಾಮೀಜಿಯವರೇ ಇಂತಹ ವಿಶೇಷವಾದಂತಹ ಪರಿಕಲ್ಪನೆ ಜೊತೆಗೆ ಯುವಕರ ಜೊತೆಗೆ ತಾವಿರತಕ್ಕಂಥದ್ದು ನಮಗೆ ಖುಷಿ ಕೊಡ್ತಕ್ಕಂಥದ್ದು ಹಾಗಾಗಿ ಇವತ್ತು ಎಲ್ಲೋ ಒಂದ್ ಕಡೆ ಗಂಭೀರವಾದಂತಹ ಪ್ರವಚನ ಭಾಷಣಗಳ ಮಧ್ಯೆ ಸ್ವಾಮೀಜಿಯವರನ್ನ ಗುರುತಿಸ್ತಕ್ಕಂಥ ಕಾಲದಲ್ಲಿ ಸಂತರಾಗಿ ಉದ್ಕೊಂಡು ಮತ್ತೆ ಯುವಕರಾಗಿದ್ಕೊಂಡು ಯುವಕರ ಜೊತೆ ಕೈ ಜೋಡಿಸತಕ್ಕಂಥದ್ದು ವಿಶೇಷವಾದದ್ದು ಆ ಪ್ರಯತ್ನಕ್ಕೆ ನಮ್ಮ ಶ್ಲಾಘನೆ ಮತ್ತೆ ನಮ್ಮ ವೀಕ್ಷಕರ ಸಾಮಾಜಿಕರ ಪ್ರಶಂಸೆ ಕೂಡ ಇದ್ದದ್ದನ್ನ ನಾವು ಗಮನಿಸುತ್ತೇವೆ ಅದಕ್ಕೆ ಪ್ರೋತ್ಸಾಹಿಸ್ತೇವೆ ಅಂತ ಒಂದು ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತೇವೆ ಹಾಗೆ ತಾವು ಯುವಕರು ನಿಮ್ಮೊಟ್ಟಿಗಿರ್ತಕ್ಕಂಥ ಎಲ್ಲ ಯುವಕರು ಮತ್ತಷ್ಟು ಇದನ್ನು ಗಟ್ಟಿಗೊಳಿಸ್ಬೇಕಂತಕ್ಕಂಥದ್ದು ನಮ್ಮ ಆಶಾಭಾವನೆ ಎಸ್ ಈ ಬಗ್ಗೆ ಒಂಚೂರು ನಾವು ಮತ್ತೆ ಹೆಚ್ಚಿನ ಮಾತುಕತೆಯನ್ನು ಮುಂದುವರ್ಸೋಣ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳೋಣ ಎಸ್ ವೀಕ್ಷಕರೇ ವಿಶೇಷವಾದಂಥ ಒಂದು ಕಾರ್ಯಕ್ರಮ ವಿಶೇಷವಾದಂಥ ಒಂದು ಪರಿಕಲ್ಪನೆ ವಿಶೇಷವಾದಂಥ ಒಂದು ಯುವ ಬಳಗದ ಪ್ರಯತ್ನ ಇದರ ಬಗ್ಗೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರ್ಸೋಣ ಒಂದು ಪುಟ್ಟ ಬ್ರೇಕ್ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಎಸ್ ವೀಕ್ಷಕರೇ ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ಇಂಥ ವಿಶೇಷ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಜಾಲತಾಣಗಳೊಂದಿಗೆ ವಿಶೇಷವಾಗಿ ನಾವೆಲ್ಲರೂ ದಿನನಿತ್ಯ ವಾಟ್ಸಾಪ್ ಹೇಳಿದೆ ವಾಟ್ಸಪ್ಪಲ್ಲಿ ದಿನನಿತ್ಯ ಚಟುವಟಿಕೆ ಇದ್ದಿರ್ತೇವೆ ಅದು ನಮ್ಮ ಪ್ರಿಯಸಿಯವರ ಜೊತೆಗಿರ್ಬೋದು ಹೆಂಡತಿಯವರ ಜೊತೆಗಿರ್ಬೋದು ತಂದೆ ತಾಯಿಗಳ ಜೊತೆಗಿರ್ಬೋದು ಸಾಮಾಜಿಕ ಸಂಬಂಧಗಳ ಜೊತೆಗೆ ನಾವು ವಾಟ್ಸಪ್ನ ಒಂದು ಸೇತುವೆಯಾಗಿ ಬಳಸ್ತೇವೆ ಅಂತಹ ಸೇತುವೆಯನ್ನು ಸತ್ಕಾರ್ಯಗಳಿಗೆ ಹೇಗೆ ಬಳಸ್ಕೊಳ್ಬೋದು ಅನ್ನೋದಕ್ಕೆ ವಿಶೇಷವಾದಂಥ ಈ ಟೀಮ್ ಅತ್ಯಂತ ನಿದರ್ಶನ ಬನ್ನಿ ಅವರೊಟ್ಟಿಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ ತಮ್ಮ ಮೂವರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತ ಕಾರ್ಯಕ್ರಮಕ್ಕೆ ಖಂಡಿತ ಸ್ವಾಮೀಜಿಯವರೇ ತಾವು ಮಾತನಾಡ್ತಾ ಹೇಳಿದರೆ ಇವತ್ತು ಒಮ್ಮೆ ನಮ್ಮ ಈ ಒಂದು ವಾಟ್ಸಪ್ ಅಥವಾ ಸೋಷಿಯಲ್ ಮೀಡಿಯಾನ ದುರ್ಬಳಕೆ ಮಾಡ್ಕೊಳ್ಳುವರಿದ್ದಾರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳುವವರಿದ್ದಾರೆ ಅಂತಕ್ಕಂಥದ್ದು ಇದೇ ರೀತಿಯಾದಂಥ ಒಂದು ಪರಿಕಲ್ಪನೆಗಳನ್ನು ನಮ್ಮ ಯುವಕರು ಮೈಗೂಡಿಸ್ಕೊಳ್ಬೇಕಾದ್ರೆ ಇವತ್ತು ದೇಶದ ಒಂದು ಪೀಳಿಗೆ ಯುವ ಪೀಳಿಗೆ ಮುಂದಿನ ಶಕ್ತಿ ಅಂತಕ್ಕಂಥದ್ದು ನಾವು ಯಾವಾಗಲೂ ನಂಬ್ಕೊಂಡು ಇದ್ದೇವೆ ಇಂತಹ ಸಂದರ್ಭದಲ್ಲಿ ಇದನ್ನು ಮೈಗೂಡಿಸ್ಕೊಳ್ಬೇಕಾದ್ರೆ ಯಾವ ರೀತಿಯಾದಂಥ ಒಂದು ತಮ್ಮ ಸಲಹೆ ಪ್ರಸ್ತುತವಾಗಿ ಈ ರೀತಿ ನಾವು ಕರ್ತವ್ಯವನ್ನ ಮಾಡಬೇಕಾದ್ರೆ ಸ್ವಲ್ಪ ಧನಾತ್ಮಕ ಧೋರಣೆಯನ್ನ ನಾವು ಮೈಗೂಡಿಸಿಕೊಳ್ಬೇಕು ಧನಾತ್ಮಕ ಧೋರಣೆ ಅಂದ್ರೆ ನಾವು ಯಾವುದನ್ನ ಯಾವುದಕ್ಕೆ ಉಪಯೋಗಿಸ್ತೇವೆ ಎನ್ನುವುದ್ರ ಬಗ್ಗೆ ನಮಗೆ ಕಾಳಜಿ ಇರಬೇಕಾಗುತ್ತೆ ನಾವು ಊಟಕ್ಕೆ ಆಹಾರಕ್ಕೆ ಎಲ್ಲದಕ್ಕೂ ನಾವು ನಮ್ಮ ಹಣವನ್ನು ಉಪಯೋಗ ಮಾಡ್ತೇವೆ ಊಟ ಆಹಾರ ಎನ್ನುವುದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಹಾಗೇನೆ ಈ ಊಟ ಆಹಾರ ಹೇಗೆ ನಮ್ಮ ಜೀವನದ ಅವಿಭಾಜ್ಯ ಅಂಗವೋ ಪ್ರಸ್ತುತ ನಾವು ಇನ್ನೊಬ್ಬರಿಗೆ ಮಾಡುವ ಸಹಾಯವೂ ನಮ್ಗೆ ಬಹಳ ದೊಡ್ಡ ಅವಿಭಾಜ್ಯ ಅಂಗ ಎನ್ನುವ ರೀತಿಯಲ್ಲಿ ನಾವು ಗಮನಿಸಿದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾವು ಗಮನಿಸಿದಾಗ ಬೇರೆ ಬೇರೆ ಟೀಮ್ ಗಳನ್ನ ಮಾಡ್ತಾರೆ ಒಬ್ಬ ಆಡ್ಮಿನ್ ಇರ್ತಾನೆ ಸುಮಾರು ಮಕ್ಕಳನ್ನ ಸೇರಿಸಿಕೊಂಡು ಒಂದು ಟೀಮ್ ಮಾಡ್ತಾನೆ ಈ ಟೀಮ್ ಅಲ್ಲಿ ಚರ್ಚೆ ಏನಾಗ್ತದೆ ಅಂದ್ರೆ ಊಟ ಮಾಡಿದ್ರ ಮಲಗಿದ್ರ ಯಾವುದನ್ನ ನೋಡಿದ್ರಿ ನೀವು ಎಲ್ಲಿಗೆ ಹೋದ್ರಿ ಈ ರೀತಿಯ ಚರ್ಚೆಗಳೆಲ್ಲ ಚಾಟಿಂಗ್ ಆಗ್ತದೆ ಆದ್ರೆ ಈ ಚಾಟಿಂಗ್ ಅಲ್ಲಿ ಏನನ್ನು ನಾವು ಸಾಧಿಸಿದ ಹಾಗಾಗುದಿಲ್ಲ ಆದ್ರೆ ಹಿಂದೆ ಒಬ್ಬ ಸಂತ ಇದ್ದ ಮಾನೀಯ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಆ ಸಂದರ್ಭದಲ್ಲಿ ಹೇಳುವಾಗ ಹೇಳಿದ ಮಾತು ನಾಕು ನರಕಂಡ ಮಾಂಸ ಗಟ್ಟಿ ಉಳ್ಳ ಶೈಲಿ ಗಟ್ಟಿ ಉಳ್ಳ ತೋಳಬಲದ ನಾಕು ಯುವಕರನ್ನ ಅಥವಾ ಆರು ಯುವಕರನ್ನ ಕೊಡಿ ನಾನು ಇಡೀ ದೇಶವನ್ನ ಕಟ್ಟುತ್ತೇನೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಸಿಡಿಲ ಸಂತರಾಗಿ ಅಬ್ಬರಿಸಿದ ಮಾತು ಇವತ್ತಿಗೆ ಪ್ರಸ್ತುತತೆಗೆ ನಾವು ಬಹಳ ಉತ್ತಮವಾದ ದೇಶದಲ್ಲಿ ನಾವು ಬದುಕತಾ ಇದ್ದೇವೆ ಈ ಉತ್ತಮ ದೇಶದಲ್ಲಿ ಬದುಕುವಾಗ ಮಾನೀಯ ಪ್ರಧಾನಮಂತ್ರಿಗಳು ಹೇಳಿದ ಮಾತು ಯುವಕರು ಈ ದೇಶದ ಆಸ್ತಿ ಖಂಡಿತ ಯುವಕರೇ ಈ ದೇಶದ ಅಂತಸ್ತು ಆ ಯುವಕರು ಈ ದೇಶವನ್ನ ಕಟ್ಟಬೇಕು ಪ್ರಸ್ತುತ ಬಂದಂತಹ ಸ್ವಚ್ಛ ಭಾರತ ಯೋಜನೆ ಇರಬಹುದು ಅಥವಾ ದೇವಸ್ಥಾನಗಳಲ್ಲಿ ನಡೆಯುವಂತಹ ಧಾರ್ಮಿಕ ಕೆಲಸಗಳ ಜೊತೆ ಸ್ವಚ್ಛತೆಯ ಗಮನ ಇರಬಹುದು ಎಷ್ಟೋ ದೇವಾಲಯಗಳು ಇವತ್ತು ಐ ಎಸ್ ಒ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡಿವೆ ಇದನ್ನೆಲ್ಲ ನಾವು ಗಮನಿಸಿದಾಗ ಈ ನಮ್ಮ ಅಮೃತ ಸಂಜೀವಿನಿ ವಾಟ್ಸ್ಆಪ್ ಗ್ರೂಪ್ ತಂಡ ಏನಿದೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರ ಕಾರ್ಯವನ್ನು ಸಂಘಟಿಸ್ತಾ ಇದ್ದಾರೆ ಎಲ್ಲಿ ತನಕ ಅಂದ್ರೆ ಶಿಶಿಲ ಅನ್ನುವಂತ ಬಹಳ ಅದು ಒಂದು ಮೀನಿನ ಇತಿಹಾಸ ಇರುವಂತಹ ಪುಣ್ಯಕ್ಷೇತ್ರದ ಜಾಗ ಆ ಪ್ರದೇಶದಲ್ಲಿ ಒಂದು ಓಟ್ಲ ಗರಡಿ ಎನ್ನುವಂತ ಒಂದು ಪ್ರದೇಶ ಇದೆ ಅಲ್ಲಿ ಒಂದು ಈ ಮಕ್ಕಳು ಹೋಗಿ ಸ್ಪಂದಿಸಿದ್ರು ಸ್ಪಂದಿಸಿದ ಪರಿಣಾಮ ಏನಾಯ್ತು ಆ ಗರಡಿಯ ಮಕ್ಕಳಿಗೆ ಇದರ ವಿಷಯ ಏನು ಗೊತ್ತಿರಲಿಲ್ಲ ನಾವಲ್ಲಿ ಅದನ್ನ ಆ ಮಕ್ಕಳ ಜೊತೆ ಅದನ್ನ ಸಂಭಾಷಿಸಿದ್ವು ಸಂಭಾಷಿಸಿದಾಗ ಆ ಇಡೀ ಟೀಮ್ ನಮ್ಮ ಜೊತೆ ಗುರುತಿಸಿಕೊಂಡಿತ್ತು ನಮ್ಗೆ ಇನ್ನೂರು ರೂಪಾಯಿ ಇತ್ತು ನಮ್ಮ ವೇತನ ಅವರು ಬಂದ ತಕ್ಷಣ ಅದು ಒಂದು ರೂಪಾಯಿ ಅವರಿಂದ ಹೆಚ್ಚು ನಮ್ಗೆ ಸಂಭಾವನೆ ಬಂತು ಅಂದ್ರೆ ಇಂತಹ ಒಂದು ಪರಿಣಾಮಗಳು ಧಾರ್ಮಿಕ ಕೇಂದ್ರಗಳಿಂದಾಗಿದೆ ಆಗಿದೆ ಧರ್ಮಶಕ್ತಿ ಉಳ್ಳ ಕೇಂದ್ರಗಳು ಅಂತಹ ಯುವಕರನ್ನ ಈ ಕಾರ್ಯಕ್ಕೆ ಪ್ರೇರೇಪಿಸಿವೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಆಗ್ತಾ ಇದೆ ಅದು ಸ್ವಚ್ಛತೆ ಇರಬಹುದು ಎಲ್ಲಿ ತನಕ ಅಂದ್ರೆ ಆರಕ್ಷಕ ಇಲಾಖೆಯ ಬಂಧುಗಳು ಇದರ ಜೊತೆ ಕೈ ಜೋಡಿಸಿಕೊಂಡಿದ್ದಾರೆ ಎಲ್ಲಿ ತನಕ ಅಂದ್ರೆ ಒಬ್ಬರು ಇನ್ಸ್ಪೆಕ್ಟರ್ ಆ ಇನ್ಸ್ಪೆಕ್ಟರ್ ಎಲ್ಲಿ ತನಕ ಅಂದ್ರೆ ಈ ಕಾರ್ಯಕ್ರಮವನ್ನ ರಾಮಕೃಷ್ಣ ಮಿಷನ್ ಮಾಡಬೇಕಾದ್ರೆ ಈ ಮಕ್ಕಳನ್ನ ಸಂಘಟಿಸಿ ಅವರು ಇಡೀ ಮಂಗಳೂರನ್ನ ಸ್ವಚ್ಛ ಮಾಡಿದ್ರು ಬಂದರು ಪ್ರದೇಶವನ್ನ ಸ್ವಚ್ಛ ಮಾಡಿದ್ರು ಇಂತಹ ಒಂದು ಕಲ್ಪನೆ ನಮ್ಮ ಅಮೃತ ಸಂಜೀವಿನಿಯಿಂದ ಹುಟ್ಟಿದೆ ಅಂತಂದ್ರೆ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ಇನ್ನೂ ಹೆಚ್ಚಿನ ಕೆಲಸಗಳು ನಾವು ಮಾಡಬೇಕು ಅನ್ನುವಂತ ಒಂದು ತುಡಿತ ನಮ್ಮಲ್ಲಿ ಇದೆ ಖಂಡಿತ 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 ಹಾಗೆ ಕೀರ್ತನ್ ಸಿಟ್ರೆ ತಮಗೆ ನಾನು ಒಂದು ಕೇಳಬೇಕು ಈ ನಿಮ್ಮ ಸಂಘಟನೆಯ ಜೊತೆ ಜೊತೆಗೆ ಯಾರಿಗಾದರೂ ಸಮಸ್ಯೆ ಇರ್ತಕ್ಕಂಥವ್ರು ಅಥವಾ ನಿಮ್ಮಿಂದ ಸಹಾಯವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥವರು ನಿಮ್ಮನ್ನು ಸಂಪರ್ಕಿಸೋದು ಅಥವಾ ಅವರಿಗೆ ಯಾವ ರೀತಿಯಾದಂಥ ತಮ್ಮ ಸಹಕಾರವಿದೆ ಅನ್ನೋದ್ರ ಬಗ್ಗೆ ತಾವೇನು ಹೇಳ್ತೀನಿ ಅಂದ್ರೆ ಅಮೃತ ಸಂಜೀವಿನಿ ಸ್ಟಾರ್ಟ್ ಮಾಡಿದ ಸಮಯದಲ್ಲಿ ಆಸಕ್ತರನ್ನು ನಾವೇ ಗುರುತಿಸಿಕೊಂಡು ಹೋಗ್ತಾ ಇದ್ವಿ ಆಸಕ್ತರು ಯಾವ ರೀತಿ ಇದ್ದಾರೆ ಅವರ ಪರಿಸ್ಥಿತಿ ಏನು ಅಂತ ನಾವೇ ಹುಡುಕ್ತಾ ಹೋಗ್ತಿದ್ವಿ ಆದ್ರೆ ಈಗ ಬೆಳೆದು ಬಂದ ರೀತಿಯನ್ನು ನೋಡ್ತಾ ಇರುವಾಗ ತಿಂಗಳಿಗೆ ಏಳರಿಂದ ಎಂಟು ಆಸಕ್ತ ಕುಟುಂಬಗಳ ಕರೆ ನಮ್ಗೆ ಬರ್ತಾ ಇದೆ ಆ ಹೀಗೆ ಪ್ರಾಬ್ಲಮ್ ಇದೆ ಹೀಗೆ ಪ್ರಾಬ್ಲಮ್ ಇದೆ ಅಂತ ಅದಕ್ಕೋಸ್ಕರ ಈಗ ಒಂದು ಸಪ್ರೇಟ್ ಆರು ಮಂದಿಯ ಒಂದು ಸಮಿತಿಯನ್ನು ಮಾಡ್ಕೊಂಡಿದೆ ಇದ್ರೊಳಗೆ ಯೋಜನಾ ಸಮಿತಿ ಅಂತ ಅಂತ ವಿಷಯಗಳು ಬಂದಾಗ ಅವರ ಗಮನಕ್ಕೆ ತರ್ತೇವೆ ಆ ಆರು ಮಂದಿ ಅದ್ರಲ್ಲಿ ಅದ್ರೊಟ್ಟಿಗೆ ಎಲ್ಲ ಯುವಕರು ಸೇರಿಕೊಂಡು ಅವರ ಮನೆಯನ್ನ ಭೇಟಿ ಮಾಡಿ ಅವರ ಸಂಪೂರ್ಣವಾದ ವಿವರವನ್ನ ತಕೊಂಡು ತಿಂಗಳ ಮೂರನೇ ಭಾನುವಾರ ವಜ್ರದೇವಿ ಮಠದಲ್ಲಿ ನಮ್ಮ ಮೀಟಿಂಗ್ ಆಗುತ್ತೆ ಆ ಬೈಟೆಕ್ ಅಲ್ಲಿ ಎಲ್ಲ ವಿವರಗಳನ್ನ ಇರ್ತಾರೆ ಅದರಲ್ಲಿ ಯಾರಿಗೆ ಅರ್ಜೆಂಟ್ ಹೆಲ್ಪ್ ನೀಡಿದೆ ಅವರಿಗೆ ಹೆಲ್ಪ್ ಸಹಾಯವನ್ನು ಮುಟ್ಟಿಸುವಂತ ಕೆಲಸ ನಡೀತಾ ಇದೆ ಅಂದ್ರೆ ವಿಷಯ ಏನಂತ ಹೇಳಿದ್ರೆ ತಿಂಗಳಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ತಿಂಗಳಿಗೆ ಒಬ್ಬರನ್ನು ತಗೊಳ್ಳುವಂತ ಪರಿಸ್ಥಿತಿ ಸಮಾಜದ ಸಹಕಾರ ಇನ್ನೂ ಹೆಚ್ಚಾದ್ರೆ ತಿಂಗಳಿಗೆ ಎರಡು ಒಂದು ಉಡುಪಿಗೆ ಒಂದು ಮಂಗಳೂರಿಗೆ ಅಂತ ಒಂದು ಎರಡು ಯೋಜನೆಗಳನ್ನ ತೆಕೊಳ್ಳುವಂತ ಇರಾದೆ ಇದೆ ಸಮಾಜದ ಸ್ಪಂದನೆ ಇನ್ನು ಉತ್ತಮವಾಗಿ ಇನ್ನು ಉತ್ತಮವಾಗಿ ಬಂದ್ರೆ ಖಂಡಿತವಾಗಿ ಈಗ ಉತ್ತಮವಾಗಿಯೇ ಇದೆ ಅಮೃತ ಸಂಜೀವಿನಿ ಇದ್ರೊಟ್ಟಿಗೆ ಆಸಕ್ತರಿಗೆ ಆಗುವುದರ ಜೊತೆಗೆ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿಕೊಂಡು ಮಾದಕ ವ್ಯಸನಿಗಳ ವಿರೋಧಿ ದಿನವನ್ನ ಆಚರಿಸಿದೆ ಅದ್ರೊಟ್ಟಿಗೆ ರಕ್ತದಾನ ಶಿಬಿರ ಕಂಟಿನ್ಯೂ ಆಗಿ ರಕ್ತದಾನ ಮಾಡುವಂತ ಕೆಲಸ ಮಾಡ್ತಿದೆ ಅದೆಲ್ಲದರ ಒಟ್ಟಿಗೆ ರಕ್ಷಾಬಂಧನ ಕಾರ್ಯಕ್ರಮವನ್ನ ಶ್ರೀಗಳ ನೇತೃತ್ವದಲ್ಲಿ ವಶೋಧಿ ಮಠದಲ್ಲಿ ಮಂಗಳಮುಖಿಯರೊಂದಿಗೆ ತೃತೀಯ ಲಿಂಗಿಗಳೊಂದಿಗೆ ಏಕಂತ ಹೇಳಿದ್ರೆ ಸಮಾಜ ಎಲ್ರೂ ಅವರನ್ನು ದೂರ ಇಡುವಂತ ಒಂದು ಏನು ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಯನ್ನ ದೂರ ಮಾಡಬೇಕು ಅವರು ಅವರು ಮನುಷ್ಯರೇ ಅವರಿಗೂ ಒಂದು ಸಮಾಜದಲ್ಲಿ ಗೌರವ ಸಿಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ರಕ್ಷಾ ಬಂಧನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅಮೃತ ಸಂಜೀವನಿಗೆ ಅದು ತುಂಬಾ ಸಪೋರ್ಟಿವ್ ಆಗಿ ಬಂತು ಗುರುಗಳು ಅದರಲ್ಲಿ ಉತ್ತಮವಾಗಿ ಸ್ಪಂದಿಸಿದ್ರು ಅದರೊಟ್ಟಿಗೆ ಹುಡುಗರ ಎಲ್ಲರ ಹ್ಮ್ ಅಮೃತ ಸಂಜೀವಿನಿಯನ್ನ ಎತ್ತರಕ್ಕೆ ಕೊಂಡೋಗಿ ನಿಲ್ಲಿಸಿದೆ ಖಂಡಿತ ಹಾಗೆ ಸಂದೇಶ ಒಟ್ಟಾರೆಯಾಗಿ ನೋಡುವಾಗ ನಿಮ್ಮ ಇಡೀ ಒಂದು ಚೌಕಟ್ಟಿಗೆ ಒಂದು ಈ ಕಾರಣಗಳನ್ನು ಕೊಡಬೇಕಾದ್ರೆ ವೈಜ್ಞಾನಿಕ ಕಾರಣಗಳು ಈ ಕೆಲವು ಅಭ್ಯಾಸ ಮಾಡಬೇಕು ನಾವು ಇದು ವೈಜ್ಞಾನಿಕ ಕಾರಣಗಳು ತುರ್ತು ಕಾರಣಗಳು ಅಗತ್ಯ ಕಾರಣಗಳು ಅಂತ ಇತಿಹಾಸದಲ್ಲಿ ಓದ್ತಾ ಇರ್ತವೆ ಹಾಗೆ ನಿಮ್ಮಲ್ಲಿ ಯೋಜನೆಗಳು ಉದ್ದೇಶಗಳು ಇಷ್ಟು ಜನಕ್ಕೆ ಕೊಡಬೇಕು ಇಷ್ಟು ಜನಕ್ಕೆ ಇದೊಂದು ಖಾಲಿ ಒಂದು ರೂಪುರೇಷೆ ಇಲ್ಲದ ಯೋಜನೆ ಅನ್ನೋ ಹಾಗೆ ಕಾಣ್ತಾ ಇಲ್ಲ ಸ್ಪಷ್ಟವಾದಂಥ ಇದಕ್ಕೊಂದು ಫ್ರೇಮ್ ಇದೆ ಸ್ಪಷ್ಟವಾದಂಥ ಚೌಕಟ್ಟಿದೆ ಇದೆಲ್ಲವನ್ನು ಮಾಡ್ಕೊಂಡಿದ್ದೀರಿ ಸೊ ಇದನ್ನು ಇನ್ನೂ ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸಬೇಕು ಅಂತೀರಿ ಮತ್ತು ಸಮಾಜದ ಇವತ್ತಿನ ಸ್ಟೂಡೆಂಟ್ಸ್ನ ಯೂತ್ಸ್ನ ಸಹಕಾರವನ್ನು ನೀವು ಹೇಗೆ ಕೋರ್ತೀರಿ ಖಂಡಿತ ನಮ್ಮ ಯುವಕರ ಸಪೋರ್ಟ್ ಬೇಕೇ ಬೇಕು ಇಂತ ಕೆಲಸಕ್ಕೆಲ್ಲ ಎಲ್ಲ ಎಲ್ಲರತ್ರ ಒಂದು ಉದ್ದೇಶ ಇರತ್ತೆ ನಿಮಗೆ ಅಭಿಪ್ರಾಯ ಅಭ್ಯಂತರವಿಲ್ಲ ಅಂದ್ರೆ ನಿಮ್ಮ ಯಾವ್ದದು ನಂಬರ್ ಹೇಳಿದ್ರೆ ಅವ್ರ ಏನಾದ್ರು ನಿಮಗೆ ಹಣ ಕಳ್ಸಲಿಕ್ಕೆ ಆಗೇನಾದ್ರೆ ಖಂಡಿತವಾಗ್ಲೂ ಹೇಳ್ಬಹುದು ಆ ಥರದ್ದು ಏನಾದರೂ ನಿಮಗೆ ಈ ಒಂದು ಇದಕ್ಕೆ ಕಳಿಸ್ತಕ್ಕಂಥವ್ರು ಹಣ ಕಳಿಸ್ತಕ್ಕಂತವರು ನಿಮ್ಮ ಉದ್ದೇಶ ಹೇಗಿದೆ ನಾವು ಹೇಳ್ತೀವಿ ನಮ್ಮ ಅಮೃತ ಸಂಜಿನ ಅಕೌಂಟ್ ಇದೆ ಖಂಡಿತ ಕಡೆಗೆ ಹೇಳ್ತೀವಿ ಶೆಟ್ರ್ ಹೇಳ್ತಾರೆ ಓಕೆ ಓಕೆ ಆಗಬೇಕು ಈಗ ಉಡುಪಿಯಲ್ಲಿ ಇವರು ಹೇಳಿದಾಗ ಮಂಗಳೂರಲ್ಲಿ ಒಂದು ವರ್ಷದಿಂದ ಚೆನ್ನಾಗಿ ನಡ್ತಿದೆ ಉಡುಪಿಯಲ್ಲಿ ಆಗಬೇಕಂತ ಒಂದು ಎರಡು ತಿಂಗಳಿಂದ ಪ್ರಯತ್ನ ಮಾಡ್ತಿದ್ವಿ ಚೆನ್ನಾಗಿ ಈ ಸರಿ ಈ ತಿಂಗಳಲ್ಲಿ ಯೋಜನೆ ಉಡುಪಿ ಸ್ವಲ್ಪ ಸಕಾರ ಆಗಿದೆ ಈ ಮುಂದೆ ಈ ಮುಖಾಂತರ ಈಗ ತುಂಬಾ ಜನ ಹುಡುಗರು ಇದ್ದಾರೆ ಬಟ್ ಅವರಿಗೆ ಏನೋ ಆ ಇಂಟ್ರೆಸ್ಟ್ ಅಷ್ಟೇನು ಕೊಡ್ತಾ ಇಲ್ಲ ಇಂಟ್ರೆಸ್ಟ್ ಇದೆ ಬಟ್ ಏನೋ ಸಪೋರ್ಟ್ ಬೇಕು ಅವರಿಗೆ ಈ ಮುಖಾಂತರ ಅದು ಚೆನ್ನಾಗಿ ಬರಲಿ ಎಲ್ಲ ಬರಲಿ ಗೊತ್ತಾಗತ್ತಲ್ಲ ಅವ್ರಿಗೆ ಏನಾದ್ರೂ ಅಮೃತ ಸಂಜೆ ಬಗ್ಗೆ ಕ್ಲಿಯರ್ ಇವತ್ತು ಗೊತ್ತಾಗುತ್ತೆ ಅವರಿಗೆ ಎಲ್ಲರೂ ಈಗ ವಾಟ್ಸ್ಆಪ್ ಗ್ರೂಪ್ ಅಂದ್ರೆ ಎಲ್ಲರೂ ಒಂದೇ ಸಲ ಮೀಟಿಂಗ್ ಬರಲ್ಲ ಬೇರೆ ಬೇರೆ ಕಾರಣ ನೋಡಲ್ಲ ಕೆಲ ಜನ ಈ ತರ ವೇದಿಕೆ ಸಿಕ್ಕುವಾಗ ಅವ್ರಿಗೆ ಗೊತ್ತಾಗತ್ತೆ ನೋಡೋಣ ಖಂಡಿತ ಬರ್ತಾರೆ ಅಂತ ವಿಶ್ವಾಸ ಇದೆ ನಮಗೆ ಖಂಡಿತ 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 ಸ್ವಾಮೀಜಿ ಅವರೇ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ ಅದಕ್ಕೆ ಯಾವ ರೀತಿಯಾದಂತಹ ಆದ್ಯತೆಯನ್ನು ನೀಡ್ತಾ ಇದ್ರಿ ಬಹುಮಾನಗಳು ಮತ್ತೊಂದು ಮಗದೊಂದು ಅಂದ್ರೆ ನಾವೀಗ ದಾನಿಗಳ ಕಡೆಗೆ ನಾವು ದೃಷ್ಟಿ ಹಾಯಿಸ್ತಾ ಇದ್ದ ಹಾಗೆ ಪ್ರಸ್ತುತ ನಮಗೆ ವಾಟ್ಸ್ಆಪ್ ಗ್ರೂಪ್ ಸಂದೇಶದಿಂದಲೇ ನಮಗೆ ದಾನಿಗಳು ಸಿಗ್ತಾ ಇರೋದು ಅಂದ್ರೆ ಈಗ ಸಣ್ಣ ಸಣ್ಣ ಮೊತ್ತಗಳು ಸಿಗೋದು ಅದರಲ್ಲಿ ಹತ್ತು ರೂಪಾಯಿ ಬರ್ತದೆ ಐವತ್ತು ರೂಪಾಯಿ ಬರ್ತದೆ ಲಾಸ್ಟ್ ಟೈಮ್ ಇಪ್ಪತ್ ಸಾವಿರ ಬಂದಿದೆ ಒಬ್ಬರು ಹಿರಿಯ ವ್ಯಕ್ತಿ ಇಪ್ಪತ್ತು ಸಾವಿರ ಹಾಕಿದ್ದಾರೆ ಈ ದೊಡ್ಡ ಮೊತ್ತಗಳು ನಮ್ಗೆ ಬಂದಾಗ ಇನ್ನಷ್ಟು ಹೆಚ್ಚಿನ ಈಗ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಲಾಸ್ಟ್ ಲಾಸ್ಟ್ ಟೈಮ್ ಸರ್ಜಿಕಲ್ ಸ್ಟ್ರೈಕ್ ಆದಾಗಲೂ ನಾವು ಯೋಚನೆ ಮಾಡಿದೆವು ಈ ತಿಂಗಳು ಇಪ್ಪತ್ತೈದು ಮೂವತ್ತು ಸಾವಿರ ಬರಬಹುದೋ ಏನೋ ಅದು ಬಹಳ ಯೋಚನೆ ಮಾಡಿ ನೋಡಬೇಕು ಅಂತ ಆ ತಿಂಗಳಲ್ಲಿ ಒಂದು ಲಕ್ಷ ದಾಟಿದೆ ಸರ್ಜಿಕಲ್ ಸ್ಟ್ರೈಕ್ ಟೈಮ್ ಅಲ್ಲಿ ಅಂದ್ರೆ ನವಂಬರ್ ತಿಂಗಳು ನವಂಬರ್ ತಿಂಗಳಲ್ಲಿ ನಮ್ಗೆ ಒಂದು ಲಕ್ಷ ದಾಟಿದೆ ಅದು ಕೂಡ ಏನು ನಮ್ಮ ಮೇಲೆ ಪರಿಣಾಮ ಆಗಿಲ್ಲ ಸ್ವೈಪ್ ಮಾಡುವಂತದ್ದು ಅದೆಲ್ಲ ಆವಾಗಲೇ ನಮ್ಮ ಯುವಕರು ಕಲ್ತಿದ್ರು ಹಾಗಾಗಿ ಅದೆಲ್ಲ ಚೆನ್ನಾಗಿ ಆಯ್ತು ಪ್ರಸ್ತುತವಾಗಿ ನಮ್ಮ ಶಿಕ್ಷಣದ ಬಗೆಗಿರುವಂತಹ ಯೋಚನೆ ಏನು ಅಂತಂದ್ರೆ ಮುಂದೆ ಒಂದು ಉತ್ತಮವಾದಂತಹ ಶಾಲೆಯ ಕಡೆಗೆ ನಾವು ದೃಷ್ಟಿ ಹಾಯಿಸಬೇಕು ಆ ಮೂಲಕ ಪ್ರಸ್ತುತ ಬಂದಂತಹ ನಮಗೆ ಬರುವಂತಹ ಈ ದೇಣಿಗೆಗಳೇನಿದೆ ಆ ದೇಣಿಗೆಗಳನ್ನು ಇನ್ನಷ್ಟು ಸದುಪಯೋಗ ಮಾಡಿ ಒಂದು ಒಳ್ಳೆಯ ಶಿಕ್ಷಣದ ಕಡೆಗೆ ನಾವು ಕೈ ಜೋಡಿಸಬೇಕು ಅನ್ನುವಂತಹ ಒಂದು ಇರಾದೆ ಇದೆ ಅದು ಇವತ್ತು ನಾಳೆ ವಿಷಯವಲ್ಲ ಆದ್ರೆ ಅದು ಭವಿಷ್ಯದ ದೃಷ್ಟಿ ಅಂತಂದ್ರೆ ಈಗ ನಮ್ಮ ಅಕೌಂಟ್ ಅಲ್ಲಿ ಉಳಿದಿರುವಂತಹ ಹಣ ಎಷ್ಟಿದೆ ಆ ಹಣದ ಮೇಲೆ ನಾವು ದಿಕ್ಕು ಹಾಯಿಸ್ತಾ ಮುಂದಿನ ಹೆಜ್ಜೆಯನ್ನು ನಾವುಗಳು ಯೋಚನೆ ಮಾಡಬೇಕಾದಂತಹ ಸನ್ನಿವೇಶ ನಮಗೆ ಈಗ ಎದುರಾಗಿದೆ ಅದನ್ನ ಈಗ ಪ್ರಸ್ತುತವಾಗಿ ಏನಂತಂದ್ರೆ ಯಾವ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡ್ತೇವೆ ಅದು ಬಹಳ ಬಡತನವಾಗಿರತಕ್ಕಂತ ಮನೆಯನ್ನೇ ನಾವು ಆಯ್ಕೆ ಮಾಡ್ತಾ ಇದ್ದೇವೆ ಅವರಿಗೆ ಸಲೀಸಾಗಿ ಹಣವನ್ನ ಮುಟ್ಟಬೇಕು ತಲುಪಬೇಕು ಅನ್ನುವ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ನಾವೇನ್ ಮಾಡಿಕೊಂಡಿದ್ದೇವೆ ಪ್ರಸ್ತುತವಾಗಿ ಇವತ್ತು ನಮ್ಗೆ ಏನ ಅದನ್ನ ಬಟ್ಟಿಗೊಳಿಸಲಿಕ್ಕೆ ಆಗಲ್ಲ ಆದ್ರೆ ಭವಿಷ್ಯದ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಶಿಕ್ಷಣವನ್ನ ಸಂಸ್ಕಾರಯುತ ಶಿಕ್ಷಣವನ್ನ ಕೊಡುವಲ್ಲಿ ನಾವು ಯಾವ ದೃಷ್ಟಿಯಲ್ಲಿ ಇದನ್ನ ಗಮನಿಸಬಹುದು ಅನ್ನುವುದ್ರ ಬಗ್ಗೆ ಈಗಲೇ ಅದರ ಬಗ್ಗೆ ಒಂದಷ್ಟು ಮಾತುಕತೆ ನಮ್ಮೊಳಗೆ ನಡೀತಾ ಇದೆ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಇದೆ ಒಂದು ಒಳ್ಳೆಯ ವಾತಾವರಣವನ್ನು ಅದು ಸೃಷ್ಟಿ ಮಾಡಿದೆ ಖಂಡಿತ ಸ್ವಾಮೀಜಿ ಅವರ ಹಾಗೆ ಒಂದು ಸಂಘಟನೆ ಅಂತಿದ್ದ ಇವತ್ತಿನ ನಮ್ಮ ಕಾನೂನಾತ್ಮಕವಾದಂತಹ ದಾಖಲೀಕರಣ ಇರ್ಬೋದು ಅದರ ನೋಂದಾವಣೆ ಮಾಡ್ತಕ್ಕಂಥದ್ದು ಯಾಕಂದ್ರೆ ಜನತೆ ನಂಬುವುದಕ್ಕೆ ಆಗಿರ್ಬೋದು ಅಥವಾ ಸರ್ಕಾರ ಕೇಳ್ತಕ್ಕಂತ ಲೆಕ್ಕಾಚಾರಗಳಿಗೆ ಒಂದು ಕೊಡ್ತಕ್ಕಂಥದ್ದಾಗಿರ್ಬೋದು ಅದರ ಆಡಿಟ್ ಇರ್ಬೋದು ನೋಂದಾವಣೆ ಇರ್ಬೋದು ಈ ರೀತಿಯಾದಂತಹ ಒಂದು ರೂಪುರೇಷೆಯನ್ನ ದಿನದಿಂದ ದಿನಕ್ಕೆ ಮಾಡಿಕೊಳ್ಬೇಕಾದ ಅಗತ್ಯತೆ ಇರ್ಬೋದು ಈ ಸಂಘಟನೆಯನ್ನು ಜೀವಂತವಾಗಿ ಉಳಿಸಿಕೊಳ್ಬೇಕಾದ್ರೆ ಸೊ ಆ ನಿಟ್ಟಿನಲ್ಲಿ ತಮ್ಮ ಈ ಸಂಘಟನೆ ಕುರಿತಂತೆ ಯಾವ ರೀತಿಯಾದ ಆರಂಭದಲ್ಲಿ ನಾವುಗಳು ಘಟನೆಯನ್ನು ಮಾಡುವಾಗ ರಿಜಿಸ್ಟರ್ ಆಗಿರ್ಲಿಲ್ಲ ಸುಮಾರು ಹತ್ತು ತಿಂಗಳು ಅಂದ್ರೆ ಸುಮಾರು ಒಂದು ವರ್ಷ ಈ ಕಾರ್ಯ ತನ್ನಷ್ಟಕ್ಕೆ ನಡೆಯುತ್ತಾ ಬಂತು ಆದ್ರೆ ಗಮನಿಸಬೇಕಾದ ವಿಷಯ ಈ ಹನ್ನೆರಡು ತಿಂಗಳಲ್ಲಿ ಯಾವ ಹಣ ನಮ್ಮ ಅಮೃತ ಸಂಜೀವಿನಿ ಅಕೌಂಟ್ಗೆ ಇದಾಗಿದೆ ಹೋಲ್ಡ್ ಆಗಿದೆ ಅಂದ್ರೆ ಬಂದ್ ಬಿದ್ದಿದೆ ಆ ಹನ್ನೆರಡು ತಿಂಗಳು ಕೂಡ ಒಂದು ರೂಪಾಯಿ ಕೂಡ ಅವ್ಯವಸ್ಥೆ ಆಗದೇನೆ ಫಲಾನುಭವಿಗಳಿಗೆ ತಲುಪಿದೆ ಎಷ್ಟು ಹಣ ನಾವು ಆಯ್ಕೆ ಮಾಡ್ಕೊಳ್ತೀವಿ ಆ ಹಣವನ್ನು ಅವರಿಗೆ ಸಲ್ಲಿಸಿ ಉಳಿದ ಹಣವನ್ನು ತುರ್ತು ಏನನ್ನ ನಾವು ನಿಯೋಜಿಸ್ತೇವೆ ಆ ತುರ್ತು ನಿಯೋಜನೆ ಮುಗಿದು ಉಳಿದ ಹಣ ಅಮೃತ ಸಂಜೀವಿನಿ ಅಕೌಂಟ್ ಅಲ್ಲಿ ಇರ್ತದೆ ಅದು ಸೌತ್ ಇಂಡಿಯಾ ಯಾವ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಅದು ಖಂಡಿತವಾಗಿದೆ ಅಲ್ಲಿವರೆಗೂ ಬಹಳ ಶಾರ್ಪ್ ಆಗಿ ಆ ಅಕೌಂಟ್ ಅನ್ನ ಇವರು ಮೇಂಟೈನ್ ಮಾಡ್ತಾ ಬಂದಿದ್ದಾರೆ ಬಹಳ ಶಾರ್ಪ್ ಆಗಿ ಯಾವಾಗ ಹನ್ನೆರಡನೇ ತಿಂಗಳಾಯ್ತು ಅವಾಗ ನಾವು ಇವರ ಕಿವಿಗೆ ಹಾಕಿದ್ದೆವು ನೋಡಿ ನಾವು ಇದೇ ರೀತಿ ಹೋಗೋದು ಅಷ್ಟು ಉಚಿತವಲ್ಲ ಯಾಕೆಂತಂದ್ರೆ ಪ್ರಾಮಾಣಿಕತೆಯನ್ನು ಜನ ಈಗ ನಮ್ಮ ಗುರುತಿಸಿ ನಮ್ಮ ಪ್ರಾಮ ಈ ಮಕ್ಕಳ ಪ್ರಾಮಾಣಿಕತೆ ಏನಿದೆ ಅದನ್ನು ಗುರುತಿಸಿಕೊಂಡೇ ಜನಗಳು ಈ ಅದರ ದಾನಿಗಳು ಅದನ್ನು ಪೋಷಿಸ್ತಾ ಬಂದಿದ್ದಾರೆ ಆದ್ರೆ ಈ ಪ್ರಾಮಾಣಿಕತೆ ನಮ್ಮಲ್ಲಿ ಇನ್ನು ಹೆಚ್ಚು ದಿನ ಹೀಗೆ ಉಳಿಯಲ್ಲ ನಮ್ಮೊಳಗೆ ನಾಳೆ ಏನಾದರೂ ಕನಿಷ್ಠ ವ್ಯತ್ಯಾಸಗಳು ಅಥವಾ ಮಾತುಕತೆಯ ವ್ಯತ್ಯಾಸಗಳು ಬರಬಹುದು ಬಂದಾಗ ನಾವು ಇದನ್ನ ಇದೇ ರೀತಿ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಇದಕ್ಕೊಂದು ನಾವು ರಾಯಭಾರಿತ್ವ ಕಲ್ಪಿಸಬೇಕಾಗ್ತದೆ ಜವಾಬ್ದಾರಿಯನ್ನು ಕಲ್ಪಿಸಬೇಕಾಗ್ತದೆ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಈ ಇಪ್ಪತ್ತಾರು ಇಪ್ಪತ್ತೇಳು ಮಂದಿಯ ಕಾರ್ಯ ವಿಭಾಗ ಏನು ನಡೀತಾ ಇತ್ತು ಆ ಕಾರ್ಯವಿಭಾಗಕ್ಕೆ ಯಾವುದೇ ರೀತಿಯ ಗುರುತರ ವ್ಯವಸ್ಥೆಗಳು ಇರಲಿಲ್ಲ ಜವಾಬ್ದಾರಿ ಆದ್ರೆ ಯಾರು ಯಾವ್ದನ್ನು ಪಾಲಿಸುವುದು ಅಥವಾ ಯಾರು ಯಾವ್ದನ್ನು ನಡೆಸುವುದರ ಬಗ್ಗೆ ಯೋಚನೆ ಇಲ್ಲ ಎಲ್ಲರೂ ಜವಾಬ್ದಾರಿ ಹೊತ್ತುಕೊಂಡು ಕೆಲಸ ಮಾಡುವಂತದ್ದು ಯಾವಾಗ ನಾವು ಈ ಮಾತನ್ನ ಇವರ ಕಿವಿಗೆ ಹಾಕಿದೆವು ಒಂದು ಸಮಿತಿಯನ್ನು ರಚನೆ ಮಾಡಿದ್ರು ಆ ಸಮಿತಿಯಲ್ಲಿ ಇದೇ ಮಕ್ಕಳು ಟ್ರಸ್ಟಿಗಳಾದ್ರು ಟ್ರಸ್ಟಿಗಳಾಗಿ ಇದನ್ನ ರಿಜಿಸ್ಟರ್ಡ್ ಬುಕ್ ಅಲ್ಲಿ ದಾಖಲಿಸಿದ್ವಿ ಹನ್ನೆರಡನೇ ತಿಂಗಳಲ್ಲಿ ರಿಜಿಸ್ಟರ್ಡ್ ಬುಕ್ ಅಲ್ಲಿ ದಾಖಲಿಸಿ ಅಮೃತ ಸಂಜೀವಿನಿ ರಿಜಿಸ್ಟರ್ಡ್ ಅನ್ನುವಂತಹ ನಾಮಧೇಯ ಈ ಸಂಸ್ಥೆಗೆ ಬಂತು ಅಲ್ಲಿಂದ Hmm. ಕಮರ್ಷಿಯಲ್ ಅಲ್ಲಿ ಹೋಗಬೇಕು ಅಂತಂದ್ರೆ ಪ್ರತಿಯೊಂದು ರೂಪಾಯಿಯನ್ನ ಇವರು ನೋಂದಣಿ ಮಾಡಬೇಕು ನೋಂದಣಿಯಲ್ಲಿ ಅದನ್ನ ತೋರಿಸಬೇಕು ಅದಕ್ಕೆ ರಿಷೀಟ್ ಅನ್ನ ಇವರು ಜವಾಬ್ದಾರಿಯುತವಾಗಿ ಇರಿಸಿಕೊಳ್ಳಬೇಕು ಅದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಕೆಲಸ ಕಾರ್ಯಗಳು ಖಂಡಿತ ಖಂಡಿತ ಹಾಗಾಗಿ ಹೆಚ್ಚಿನ ಹಣಗಳು ಕೂಡ ಈಗ ನೇರವಾಗಿ ಅಕೌಂಟ್ಗೆ ಬೀಳ್ತದೆ ಎಲ್ಲ ಒಂದು ಇನ್ನೂರು ರೂಪಾಯಿ ಅದು ಅಕೌಂಟ್ ಅಲ್ಲಿ ಇರ್ತದೆ ಯಾರ್ದು ಅಂತ ಗೊತ್ತಿರುವುದಿಲ್ಲ ಆರೇಳು ಮಕ್ಕಳು ಅದನ್ನ ಚರ್ಚೆ ಮಾಡ್ತಾರೆ ಇನ್ನೂರು ರೂಪಾಯಿ ಹೆಚ್ಚು ಬರ್ತಾ ಇದೆ ಆ ಕ್ಷಣಕ್ಕೆ ತಕ್ಷಣಕ್ಕೆ ಇನ್ನೂರು ರೂಪಾಯಿ ಹೆಚ್ಚು ಬರ್ತಾ ಇದೆ ಯಾರ್ದು ಅಂತ ಕೇಳ್ತಾ ಇರ್ತಾರೆ ಅದು ಸುಮಾರು ಒಂದೆರಡು ಗಂಟೆ ಗೊತ್ತಾಗುದಿಲ್ಲ ಯಾರು ಹಾಕಿದ್ದು ಗೊತ್ತಾಗುವುದಿಲ್ಲ ಅಂದ್ರೆ ಎಲ್ಲರೂ ನೆಟ್ ಇರುವುದಿಲ್ಲ ಅವರವರ ಉದ್ಯೋಗದಲ್ಲಿ ಇರ್ತಾರೆ ಸುಮಾರು ಸಾಯಂಕಾಲ ಆದಾಗ ಯಾರೋ ಒಬ್ರು ಬಂದು ಹೇಳಿಕೊಳ್ತಾರೆ ಇದು ನಾನು ಹಾಕಿದ್ದು ನಾನು ಯಾರಿಗೂ ಗೊತ್ತಿರಬೇಕು ಅಥವಾ ಯಾರಿಗೆ ಗೊತ್ತಾಗಬೇಕು ಅಂತ ನಾನು ಹಾಕೋದಲ್ಲ ಇದು ನಂದೊಂದು ಸೇವೆ ಆದ್ರೂ ಇವರು ಕೇಳ್ತಾ ಇದ್ದಾರೆ ಇಲ್ಲ ನೀವು ಇನ್ನೂರು ರೂಪಾಯಿ ಹಾಕಿದ್ದೀರಿ ಅಂತಂದ್ರೆ ಅದ್ರ ಲೆಕ್ಕ ಬೇಕು ನಿಮ್ಗೆ ಬೇಡ ಸರಿ ಆದ್ರೆ ನಮ್ಗೆ ಬೇಕು ನಿಮ್ಮ ಹೆಸರು ಹೇಳಿ ಅಂದ್ರೂ ಕೆಲವರು ಹೆಸರು ಹೇಳುವುದಿಲ್ಲ ಎಲ್ಲಿವರೆಗೆ ಅಂದ್ರೆ ಈ ಅಕೌಂಟಿಗೆ ಹಣ ಹಾಕ್ತಾರೆ ಹಣ ಹಾಕಿ ಅವರ ಹೆಸರು ಕೂಡ ಹೇಳುವುದಿಲ್ಲ ನಾವು ಗಮನಿಸಬೇಕಾದ್ದು ದಾನಿಗಳು ಎಷ್ಟು ಒಳ್ಳೆಯವರು ಇದ್ದಾರೆ ಅಂತಂದ್ರೆ ಹಿಂದೆ ನಮ್ಮಲ್ಲಿ ಒಂದು ಮಾತಿತ್ತು ನಮ್ಮ ಕರಾವಳಿಯಲ್ಲಿ ಒಂದು ಕತೆ ಬರ್ತದೆ ಸಿರಿ ಅನ್ನುವಂತವಳು ದಾನ ಮಾಡ್ಲಿಕ್ಕೆ ಹೋಗುವಾಗ ಅಲ್ಲಿ ಒಬ್ಬಳು ದಾರು ಅಂತ ಆ ದಾರುವಿಗೆ ಅಜ್ಜೆ ಹೇಳ್ತಾರಂತೆ ಮಗ ಎದುರ ಬಾಗಿಲಲ್ಲಿ ದಾನ ಮಾಡಬೇಡ ಹಿಂದಿನ ಬಾಗಿಲಲ್ಲಿ ದಾನ ಮಾಡು ಎದ್ರ ಬಾಗಿಲಲ್ಲಿ ದಾನ ಮಾಡಿದ್ರೆ ಗೊತ್ತಾಗ್ತದೆ ಹಿಂದಿನ ಬಾಗಿಲಲ್ಲಿ ನೀನ್ ದಾನ ಮಾಡಿದ್ರೆ ಗೊತ್ತಾಗಲ್ಲ ಮಗ ಬಲದ ಕೈಯಲ್ಲಿ ಮಾಡುವ ದಾನ ಎಡದ ಕೈ ಗೊತ್ತಾಗಬಾರದು ಅನ್ನುವ ಕಾರಣವನ್ನು ಹಿಂದೆ ಪುರಾಣದಲ್ಲಿ ಉಲ್ಲೇಖವಾಗಿರತಕ್ಕಂತ ಈ ವಿಷಯ ಇವತ್ತಿಗೆ ಆ ಮಾತು ಪ್ರಸ್ತಾವನೆಯಲ್ಲಿದೆ ಒಬ್ಬರು ದಾನಿಗಳು ಹಣ ಹಾಕಿದ್ದಾರೆ ಹೆಸರೇ ಬೇಡ ನೀವು ಕೆಲಸ ಕೆಲಸ ಹೋಗಿ ಮಾಡುವ ಪ್ರಾಮಾಣಿಕವಾಗಿದೆ ನಮಗೆ ತುಂಬಾ ಶಾಬಾಶೀರಿ ಇದೆ ಇನ್ನು ಇದನ್ನು ಹಾಕ್ತೇವೆ ನೀವು ನಮ್ಮ ಹೆಸರು ಕೇಳಬೇಡಿ ಹೇಳ್ತಾರೆ ಪ್ರಾಮಾಣಿಕ ದಾನಿಗಳು ನಮ್ಮ ಹೌದು ಖಂಡಿತ ಖಂಡಿತ ಸ್ವಾಮೀಜಿ ಅವರು ನಿಮ್ಮ ಮುಖೇನ ನಾನು ನಮ್ಮ ವೀಕ್ಷಕರಿಗೆ ಒಂದು ಕಿವಿ ಮಾತನ್ನ ಹೇಳ್ತಕ್ಕಂಥದ್ದು ಏನಂದ್ರೆ ಲೋಕದಲ್ಲಿ ನಾವು ಹೆಚ್ಚು ಕೆಟ್ಟದನ್ನ ಗುರುತಿಸ್ತೇವೆ ಹೆಚ್ಚು ಈ ರೀತಿಯಾಗಿ ಮಾಡ್ತೇವೆ ಆದ್ರೆ ಇಲ್ಲಿ ಎಲ್ಲೋ ಒಂದಷ್ಟು ಸಕಾರಾತ್ಮಕವಾದಂತಹ ಅಂಶಗಳನ್ನ ಗುರುತಿಸತಕ್ಕಂಥ ಯತ್ನಕ್ಕೆ ಹೋಗುವುದಿಲ್ಲ ಅಂತಕ್ಕಂಥ ಗುರುಗಳು ಹೇಳಿದ ಹಾಗೆ ಪ್ರಮುಖವಾಗಿ ಇವತ್ತು ನೂರು ರೂಪಾಯಿ ಕೊಟ್ಟು ಅಲ್ಲಿ ದೊಡ್ಡದಾಗಿ ಹೆಸರು ಬರಿಸ್ತಕ್ಕಂಥ ದಾರಿಗಳು ನಮ್ಮ ಲಕ್ಷಾಂತರ ಹಣ ಕೊಟ್ಟು ಕೂಡ ಯಾವುದೇ ಅದರ ಒಂದು ಪ್ರಶಂಸೆಯನ್ನ ಬಯಸದೇ ಇರ್ತಕ್ಕಂಥವ್ರು ನಮ್ಮವರಿದ್ದಾರೆ ಆ ತರದವ್ರಿಗೆ ಇದೊಂದು ದೊಡ್ಡ ತೆರೆದ ಬಾಗಿಲು ಅಂತಕ್ಕಂಥ ಪರಿಕಲ್ಪನೆ ಇವರ ವಾಟ್ಸಾಪ್ ಟೀಮ್ ಅಂತಕ್ಕಂಥದ್ದು ಅಲ್ವಾ ಸ್ವಾಮೀಜಿ ಅವರು ಹೌದು ಯಾಕೆ ಅಂತಂದ್ರೆ ಇವತ್ತು ನಾವ್ ಹೇಳ್ತೀವಲ್ಲ ಹಿಂದೆ ಒಂದು ಕತೆ ಕೇಳತ್ತಾ ಯಾರೋ ಒಬ್ರು ದಾನಿಗಳ ಬಳಿಗೆ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹೋದ್ರು ಜೀರ್ಣೋದ್ಧಾರಕ್ಕೆ ದಾರಕ್ಕೆ ಹೋಗುವಾಗ ನಮಗೆ ದಾನ ಅಂತ ಅಂದಾಗ ಅವ್ರು ಚಕ್ ಕೊಟ್ರಂತೆ ಚಕ್ ಕೊಡುವಾಗ ಇಲ್ಲ ನನ್ನ ಹೆಸರು ಎಲ್ಲೂ ಭರಿಸಬೇಡಿ ಮತ್ತೆ ಇದನ್ನು ಎಲ್ಲೂ ನೀವು ತೋರಿಸ್ಬೇಡಿ ಅವಾಗ ಒಬ್ಬರು ಕೇಳಿದ್ರಂತೆ ಸ್ವಾಮಿ ನೀವು ಈ ಚಕ್ಕಲ್ಲಿ ನಿಮ್ಮ ಸಹಿ ಇಲ್ವಲ್ಲ ಅದಕ್ಕೆ ನಾನು ಹೇಳಿದೆ ನನ್ನ ಹೆಸರು ಎಲ್ಲಿ ತೋರಿಸಬೇಡ ಸಹಿಯು ಹಾಕಿಲ್ಲ ಅಂದ್ರಂತೆ ಈ ಕಾಲಕ್ಕೆ ನಾವುಗಳು ಯೋಚನೆ ಇದ್ರ ಪರಿಶ್ರಮ ಎಷ್ಟು ಅಂತಂದ್ರೆ ಈಗ ಕೆಆರ್ ಶೆಟ್ರು ಇದ್ದಾರೆ ಕೆಆರ್ ಶೆಟ್ರು ಹಣ ಹಾಕಬೇಕಾದ್ರೆ ಅಕೌಂಟ್ಗೆ ಹಣ ಹಾಕಿ ಆ ಚೀಟಿಯನ್ನ ಇದ್ರಲ್ಲಿ ಮೊಬೈಲ್ ಅಲ್ಲಿ ಕ್ಲಿಕ್ ಮಾಡಿ ಇವರ ಅಕೌಂಟ್ಗೆ ಕಳಿಸ್ಬೇಕು ಎಷ್ಟು ಕಷ್ಟ ಇದೆ ನೋಡಿ ಆದ್ರೂ ಕೂಡ ನಮ್ಮ ಮಕ್ಕಳು ಇಷ್ಟು ಸಲೀಸಾಗಿ ಆ ಕೆಲಸ ಮಾಡ್ತಾ ಇದ್ದಾರೆ ದಾನಿಗಳು ಕೂಡ ಮತ್ತೆ ಇದರಲ್ಲಿ ಜೋಡಿಸಿಕೊಂಡ ಕಾರ್ಯವಿಭಾಗದ ಸದಸ್ಯರು ಕೂಡ ಬಹಳ ಒಂದು ಆಗಿ ಶಿಸ್ತಿನಿಂದ ಆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಮಕ್ಕಳ ಸ್ಫೂರ್ತಿಯನ್ನು ಮೆಚ್ಚಬೇಕು ಒಬ್ಬೊಬ್ರು ಮಕ್ಕಳು ಅವರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಒಬ್ಬೊಬ್ರು ಮಕ್ಕಳು ಮಾಡುವ ಕೆಲಸ ಅದ್ಭುತ ಸಾಧನೆ ಯಾಕೆಂತಂದ್ರೆ ನಾವು ಗಮನಿಸ್ತೇವೆ ಫೇಸ್ಬುಕ್ ಅನ್ನ ಸಲೀಲವಾಗಿ ಉಪಯೋಗ ಮಾಡುವ ಮಕ್ಕಳು ಇವತ್ತಿದ್ದಾರೆ ಕೆಲವು ಮಕ್ಕಳಿಗೆ ಫೇಸ್ಬುಕ್ ಹೇಗೆ ಓಪನ್ ಮಾಡಬೇಕು ಅಥವಾ ಅದನ್ನು ಯಾವ ರೀತಿ ಬಂದ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಈ ಕಾಲದಲ್ಲಿ ಇನ್ನು ಕಲಿಯಬೇಕಾಗಿದೆ ಅದರೊಳಗೆ ಹೋದಷ್ಟು 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 ಅದ್ರೊಳಗೆ ಬಹಳ ದೊಡ್ಡ 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 ವಿಷಯಗಳು ಸಿಗ್ತವೆ ಆದ್ರೆ ಇದೇ ಸಾಮಾಜಿಕ ಜಾಲತಾಣವನ್ನು ಉಪಯೋಗ ಮಾಡಿ ಒಂದು ದೇಶ ಕಟ್ಟುವುದಂದ್ರೆ ಅದು ಬಹಳ ದೊಡ್ಡ ಕಾರ್ಯ ಈ ಮಕ್ಕಳು ದೇಶ ಕಟ್ಟಲಿಕ್ಕೆ ಹೊರಟಿದ್ದಾರೆ ಒಂದು ಇನ್ನೊಂದು ವಿಷಯ ಅಂತಂದ್ರೆ ಈ ಅಮೃತ ಸಂಜೀವಿನಿ ಪ್ರಾರಂಭವಾಗುವ ಮೊದಲು ಎರಡು ಮೂರು ವಾಟ್ಸಾಪ್ ಗ್ರೂಪ್ಗಳು ಕಾರ್ಯಾಚರಿಸ್ತಾ ಇದ್ವು ಆದ್ರೆ ಇವತ್ತು ಹೆಮ್ಮೆಯಿಂದ ಹೇಳಿಕೊಳ್ಬೇಕು ಆ ಎಲ್ಲ ವಾಟ್ಸಾಪ್ ಗ್ರೂಪ್ಗಳು ಅಮೃತ ಸಂಜೀವಿನಿಯನ್ನ ಬಹಳ ತುತ್ತ ತುದಿಗೆ ತಂದು ನಿಲ್ಲಿಸಿವೆ ಅದು ನಮ್ಗೆ ಬಹಳ ಹೆಮ್ಮೆ ನಾವು ಎಲ್ಲಿ ಹೋದಾಗಲೂ ಕೂಡ ಅಮೃತ ಸಂಜೀವಿನಿಯ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾವು ಅದನ್ನ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಎಲ್ಲಿ ಆಶೀರ್ವಚನಕ್ಕೆ ಹೋಗ್ತಾ ಇದ್ದೇವೆ ಯಾವ ಬ್ರಹ್ಮ ಕಲಶಕ್ಕೆ ಹೋಗ್ತೇವೆ ಅಥವಾ ಏನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಅದರಲ್ಲಿ ಅಮೃತ ಸಂಜೀವಿನಿಯ ಒಂದು ಹೆಸರನ್ನು ಹೇಳ್ತೇವೆ ನಾವು ಅಂತಂದ್ರೆ ಇನ್ನಷ್ಟು ಜನಗಳಿಗೆ ಹತ್ತಿರವಾಗಬೇಕನ್ನುವ ಕಾರಣಕ್ಕೆ ಅಂತದ್ದೊಂದು ಭಾಗ ಹೆಚ್ಚೆಚ್ಚಾಗಿ ನಡೆಯುತ್ತಾ ಇದೆ ಅದ್ಭುತವಾದ ಕಾರ್ಯ ಮಕ್ಕಳು ಬಹಳ ಪ್ರಶಂಸನೀಯ ಕೆಲಸ ಮಾಡ್ತಾ ಇದ್ದಾರೆ ನಾವು ಇವರಿಗೆ ಕೇವಲ ಇವರ ದೀಪ ಆರಬಾರದು ಅಂತ ನಾವು ಎಣ್ಣೆ ಎಣ್ಣೆ ಹಾಕ್ತಾ ಇದ್ದೇವೆ ಆ ಎಣ್ಣೆ ನಿರಂತರ ಹಾಕ್ತೇವೆ ಇವರು ಇವರ ಕಾರ್ಯ ಬಹಳ ಪ್ರಶಂಸನೀಯ ಖಂಡಿತ ಖಂಡಿತ ಹಾಗೆ ವೀಕ್ಷಕರೇ ಪ್ರಮುಖವಾಗಿ ಒಂದು ತಮಗೆ ಸೂಚನೆ ನಮ್ಮ ಕಾರ್ಯಕ್ರಮದಲ್ಲಿ ಈ ಏನು ನೀವು ಟಿ ವಿ ನೋಡ್ತಾ ಇದ್ರಿ ಟಿ ವಿಯಲ್ಲಿ ಇದೆ ಅವರ ಯಾವ ಬ್ಯಾಂಕ್ ಅಕೌಂಟ್ ಯಾವ ಮೊಬೈಲ್ ನಂಬರ್ ಅದೆಲ್ಲವೂ ಕೂಡ ನೀವು ಗಮನಿಸ್ತಾ ಇದ್ರಿ ಅದನ್ನು ನೋಟ್ ಮಾಡಿಕೊಳ್ಳಿ ನಿಮ್ಮಿಂದ ಸಾಧ್ಯವಾದಾಗ ಹತ್ತೆ ರೂಪಾಯಿ ಆಗಿರ್ಬೋದು ನಿಮ್ಮ ಮನಸ್ಸು ಬಂದಾಗ ನೀವು ಪ್ರೀತಿಯಿಂದ ಹಾಕಬಹುದು ಜೊತೆಗೆ ಯಾರಾದರೂ ಸಮಾಜದಲ್ಲಿ ಏನಾದರೂ ಅಸಹಾಯಕ ಪರಿಸ್ಥಿತಿ ಇದ್ದದ್ದನ್ನು ತಾವು ಗಮನಿಸಿದರೆ ಖಂಡಿತವಾಗಲೂ ಅವರ ಆ ಒಂದು ಸಂದೇಶವನ್ನು ಕಳಿಸ್ಬೋದು ಅವರ ಆ ಅಕೌಂಟ್ ನಂಬರ್ಗೆ ಮೊಬೈಲ್ ನಂಬರ್ಗೆ ಸಂದೇಶವನ್ನು ಕಳಿಸ್ಬೋದು ಅವರಿಗೆ ವಿನಂತಿಯನ್ನು ಸಲ್ಲಿಸ್ಬೋದು ಆ ಬಗ್ಗೆ ತಾವು ಕೂಡ ಸಕ್ರಿಯ ಸದಸ್ಯರಾಗಿ ಪಾಲ್ಗೊಳ್ಳಬಹುದು ಸಮಾಜ ಖಂಡಿತವಾಗಿ ಅಂತಂದ್ರೆ ಪ್ರಸ್ತುತ ಸಮಾಜದಲ್ಲಿ ಎಲ್ಲರಲ್ಲಿ ಇಂಟರ್ನೆಟ್ ಇದೆ ಎಲ್ಲರಲ್ಲಿ ದೊಡ್ಡ ದೊಡ್ಡ ಮೊಬೈಲ್ ಗಳಿದೆ ಈಗ ಸ್ಯಾಮ್ಸಂಗ್ ಕಂಪನಿ ಬಹಳ ದೊಡ್ಡ ದೊಡ್ಡ ಮೊಬೈಲ್ ಗಳನ್ನ ಬಿಟ್ಟಿದೆ ಆ ಮೊಬೈಲ್ ಗಳನ್ನ ಉಪಯೋಗ ಮಾಡ್ತಾ ಹೋದಾಗ ಹೋದಾಗಿ ಒಂದ್ ಸ್ವಲ್ಪ ಸಾಮಾಜಿಕ ಜಾಗೃತಿಯನ್ನ ನಮ್ಮ ಯುವಕರು ಬೆಳೆಸಿಕೊಳ್ಬೇಕು ನಾನು ಕೇವಲವಾಗಿ ಅಮೃತ ಸಂಜೀವಿನಿಯ ಮಕ್ಕಳನ್ನು ಹೇಳ್ತಾ ಇಲ್ಲ ಎಲ್ಲರಿಗೂ ಸ್ಪಂದಿಸ ಎಲ್ಲ ಯುವಕರು ಇವತ್ತು ಶಾಲೆಯಲ್ಲಿ ನೀವು ಬಹಳ ಗಮನಿಸಬೇಕಾದ್ದು ಡ್ರಗ್ಸ್ ಮಾಫಿಯಾ ಅನ್ನುವಂತದ್ದು ಬಹಳ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಎಲ್ಲಿವರೆಗೂ ಡ್ರಗ್ಸ್ ಮಾಫಿಯಾಕ್ಕೆ ನಮ್ಮ ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಅಂತಂದ್ರೆ ನೋಡ ನೋಡ್ತಾ ಇದ್ದ ಹಾಗೆ ಗೊತ್ತಿಲ್ಲದೇನೆ ಅದರೊಳಗೆ ಮುಳುಗಿ ಬೀಳ್ತಾರೆ ಹಾಗಾಗಿ ಅದರಿಂದ ನೀವು ಜೀವನ ಕಳ್ಕೊಳ್ತೀರಿ ಅದರಿಂದ ನಿಮ್ಮ ಜೀವನ ವ್ಯರ್ಥವಾಗ್ತಾ ಇದೆ ತಂದೆ ತಾಯಿ ನಿಮ್ಮನ್ನು ಶಾಲೆಗೆ ಯಾಕೆ ಕಳಿಸ್ತಾ ಇದ್ದಾರೆ ನನ್ನ ಮಗ ದೊಡ್ಡವನಾಗಬೇಕು ನನ್ನ ಮಗ ದೇಶ ಸೇವೆ ಮಾಡಬೇಕು ಅಥವಾ ನನ್ನ ಮಗ ನನ್ನ ಮಗ ಒಬ್ಬ ಒಳ್ಳೆಯ ಕರ್ತವ್ಯ ನಿರತನಾಗಬೇಕನ್ನು ಆಶೆ ಇಟ್ಟುಕೊಂಡು ತಂದೆ ತಾಯಿ ನಿಮ್ಮನ್ನು ಶಾಲೆಗೆ ಕಳಿಸ್ತಾರೆ ಹಾಗಾಗಿ ಆ ಶಾಲೆಯಲ್ಲಿ ನೀವು ಇಂತಹ ಮಾದಕ ವಿರೋಧಿ ವ್ಯವಸ್ಥೆಯಲ್ಲಿ ನೀವು ತೊಡಗಿಕೊಳ್ಳದಿದ್ರೆ ನಾಳೆ ಮಾದಕ ದ್ರವ್ಯದಲ್ಲಿ ನಮ್ಮ ಜೀವನ ತನ್ನಷ್ಟು ಕೆಟ್ಟು ಹೋಗ್ತದೆ ಇವತ್ತು ಪಂಜಾಬಿನ ಉದಾಹರಣೆಯನ್ನ ನಮ್ಮ ಸ್ಪಂದನ ವಾಹಿನಿಯ ಮುಖಾಂತರವಾಗಿಯೂ ನಾವು ನೋಡ್ತಾ ಇದ್ದೇವೆ ಇವತ್ತು ಆ ಡ್ರಗ್ಸ್ ಮಾಫಿಯಾ ಯಾವ ರೀತಿಯಲ್ಲಿ ಆ ಮಕ್ಕಳನ್ನ ಬಲಿಗೆ ಬಲಿಗೆ ತಗೊಳ್ತಾ ಇದೆ ಹಾಗಾಗಿ ಇಂತಹ ಜಾಗೃತಿಯನ್ನು ನಾವು ಮಾಡ್ತಾ ಇದ್ದೇವೆ ಅಮೃತ ಸಂಜೀವಿನಿ ಮಾಡ್ತಾ ಇದೇವೆ ಹಾಗಾಗಿ ಎಲ್ಲ ಫೇಸ್ಬುಕ್ ಅಥವಾ ವಾಟ್ಸಪ್ ಅಥವಾ ಟ್ವಿಟರ್ ಉಪಯೋಗ ಮಾಡತಕ್ಕಂತಹ ಎಲ್ಲ ಯುವ ಮನಸ್ಸುಗಳಿಗೆ ನಾವು ಹೇಳ ಬಯಸುವುದು ಇಷ್ಟೇ ತಾವುಗಳು ಒಮ್ಮೆ ಅಮೃತ ಸಂಜೀವಿನಿಗೆ ಲೈಕ್ ಕೊಟ್ಟು ನೋಡಿ ಮುಂದಿನ ದಿನಗಳು ನೀವು ಹೇಗೆ ಇದರಲ್ಲಿ ತೊಡಗಿಸಿಕೊಳ್ಳಬಹುದು ಅಥವಾ ನಿಮ್ಮಲ್ಲಿರುವಂತಹ ಸಾಮಾನ್ಯ ಸಣ್ಣ ಪುಟ್ಟ ಹಣ ತಾವು ಹೇಳಿದ್ರೆ ಹತ್ತು ರೂಪಾಯಿ ಆದ್ರೂ ನಮ್ಗೆ ಬಹಳ ದೊಡ್ಡದು ಹತ್ತು ರೂಪಾಯಿಯಿಂದಲೇ ಪ್ರಾರಂಭ ಆಗಿದೆ ಇವತ್ತು ನಾವು ಒಂದು ಲಕ್ಷದವರೆಗೆ ಒಂದೂವರೆ ಲಕ್ಷದವರೆಗೆ ಪ್ರತಿ ತಿಂಗಳಲ್ಲಿ ನಾವು ರೀಚ್ ಆಗ್ತಾ ಇದ್ದೇವೆ ನಾವು ತಲುಪತಾ ಇದ್ದೇವೆ ಅದನ್ನ ಪ್ರಾಮಾಣಿಕವಾಗಿ ಫಲಾನುಭವಿಯನ್ನು ನಾವು ಮುಟ್ತಾ ಇದ್ದೀವಿ ಎಲ್ಲರಿಂದ ಪ್ರಶಂಸನೀಯವಾದಂತಹ ಬೆಂಬಲ ಸಿಕ್ಕಿದೆ ಬಹಳ ಒಂದು ಗಮನಿಸಬೇಕಾದ ವಿಷಯ ಯಾವ ಫಲಾನುಭವಿಗೆ ನಾವು ಹಣ ಕೊಟ್ಟಿದ್ದೇವೆ ಆ ಫಲಾನುಭವಿಗಳೇ ನಮ್ಗೆ ಈಗ ರಿಟರ್ನ್ ಹಣ ಕೊಡ್ತಾ ಇದ್ದಾರೆ ನಮ್ಮ ಸಂಸ್ಥೆಗೆ ಅವರು ಕೂಡ ಹಣ ಹಾಕ್ತಾ ಇದ್ದಾರೆ ಹಾಗಾಗಿ ನಾವೀಗ ಹದಿನೇಳು ಹದಿನೆಂಟು ಫಲಾನುಭವಿಗಳನ್ನು ನಾವು ನೇರವಾಗಿ ಏನು ತಲುಪಿದ್ದೇವೆ ಆ ಹದಿನೆಂಟು ಫಲಾನುಭವಿಗಳು ಕೂಡ ನಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ ಅವರು ಕೂಡ ಹಣವನ್ನು ನಮ್ಗೆ ರಿಟರ್ನ್ ಕೊಡ್ತಾ ಇದ್ದಾರೆ ಹಾಗಾಗಿ ಇದೊಂದು ಬಹಳ ದೊಡ್ಡ ಸ್ವಾಮೀಜಿ ಮತ್ತೊಂದು ಪ್ರಮುಖವಾದ ನಾನು ಪ್ರಶ್ನೆಯನ್ನು ಕೇಳ್ತೇನೆ ಫ್ರಾಂಕ್ ಆಗಿ ಉತ್ತರವನ್ನು ಕೂಡ ನಿರೀಕ್ಷೆ ಮಾಡ್ತೇನೆ ತಾವು ಒಂದು ಹಿಂದೂ ಧರ್ಮದ ಸಂತರ ಆಗಿ ಇಲ್ಲಿ ಧರ್ಮಾತೀತವಾಗಿ ಮತಾತೀತವಾಗಿ ತಮ್ಮ ಫಲಾನುಭವಿಗಳನ್ನ ಮುಟ್ತಕ್ಕಂಥ ಪ್ರಯತ್ನ ಅತ್ಯಂತ ಫ್ರಾಂಕ್ ಆಗಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಪ್ರಸ್ತುತವಾಗಿರ್ತಕ್ಕಂತ ರೀತಿಯಲ್ಲಿ ನಾವು ಈಗ ಈ ಕಾರ್ಯವನ್ನು ಏನು ನಾವು ಕೈಗೆತ್ತಿಕೊಂಡಿದ್ದೀವಿ ನಮ್ಮ ಸ್ಲೋಗನ್ ಇರುವುದೇ ಸಶಕ್ತರಿಂದ ಅಶಕ್ತರೆಡಿ ಸಂಜೀವಿನಿಯ ಸ್ಲೋಗನ್ ನೀವು ನೋಡಿದ್ರೆ ಸಶಕ್ತರಿಂದ ಅಶಕ್ತರೆಡಿ ಅಂದ್ರೆ ಯಾರು ಬಲಹಢ್ಯರಿದ್ದಾರೆ ಅವರಿಂದ ಕಸಿದುಕೊಳ್ಳೋದು ಯಾರು ಅಶಕ್ತರು ನಿರ್ಬಲರಿದ್ದಾರೆ ಅವರನ್ನು ತಲುಪೋದು ಇಲ್ಲಿ ಯಾವುದೇ ಜಾತಿ ಮತ ಇದರ ಬಗ್ಗೆ ನಾವು ಸಂತೋಷ ಸಂತೋಷ ಜಾತಿ ಮತದ ಬಗ್ಗೆ ನಾವು ಗಮನಿಸುವುದಿಲ್ಲ ನಮ್ಮಲ್ಲಿ ಅನೇಕ ಜಾತಿಗಳು ಇದ್ದಾವೆ ನಮ್ಮಲ್ಲಿ ಬಹಳ ಸಾಮರಸ್ಯ ಇದೆ ಆ ಸಾಮರಸ್ಯವನ್ನು ಹೊಂದಿಕೊಂಡೇ ನಾವು ಕೆಲಸ ಮಾಡ್ತಾ ಇದ್ದೇವೆ ಎಲ್ಲೂ ಇದರ ಬಗ್ಗೆ ನಾವು ನಮಗೆ ಬಂದಿಲ್ಲ ನಮ್ಮ ಕಲ್ಪನೆ ಇರೋದೇ ಅಶಕ್ತರಿಂದ ಸಶಕ್ತರಿಂದ ಅಶಕ್ತರೇ ಖಂಡಿತ ಖಂಡಿತ ತುಂಬಾ ಸಂತೋಷ ಅತ್ಯಂತ ಒಂದು ವಿಶೇಷವಾದಂತಹ ಪರಿಕಲ್ಪನೆಯೊಂದಿಗೆ ಸಮಾಜಕ್ಕೆ ತಲುಪಿದ್ದೀರಿ ಸಮಾಜದ ವಿಶ್ವಾಸವನ್ನು ಗಳಿಸಿಕೊಂಡಿದ್ದೀರಿ ಅವರ ಜೊತೆಗೆ ಮುನ್ನಡೀತಾ ಇದ್ರಿ ಹಾಗಾಗಿ ಇದು ತುಂಬಾ ವಿಶೇಷವಾದಂತಹ ಕಾರ್ಯಕ್ರಮ ಇದು ಮುಂದುವರಿ ಅಂತಕ್ಕಂ ಒಂದು ಪ್ರೀತಿಯ ಕೂಡ ಕೂಡ ನಾವು ನಿಮಗೆ ಕೊಡ್ತೇವೆ ಹಾಗೆ ತಮ್ಮಿಬ್ಬರು ಪಾಲ್ಗೊಂಡಿದ್ದಕ್ಕಾಗಿ ಮತ್ತೆ ನಿಮ್ಮ ಈ ಸೇವೆಗಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳು ಈ ಸಂದರ್ಭದಲ್ಲಿ ಒಂದು ಮಾತನ್ನ ನಾವು ಹೇಳಬೇಕು ಖಂಡಿತ ಹೇಳಿ ನಾವು ಗೋಮಂಗಲ ಯಾತ್ರೆಯ ಕಾರ್ಯಕ್ರಮದಲ್ಲಿ ಇದ್ದೇವೆ ಆ ಗೋಮಂಗಲ ಯಾತ್ರೆಯ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯುತ್ತಾ ಇದೆ ಆ ಪ್ರಸ್ತುತ ನಾವು ಅಲ್ಲಿಂದಲೇ ಇಲ್ಲಿಗೆ ನಾವು ಬಂದಿದ್ದೇವೆ ಹಾಗಾಗಿ ಆ ಗೋಮಂಗಲ ಯಾತ್ರೆಗೂ ಆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಕೂಳೂರಿನ ಮಂಗಲ ಭೂಮಿಯಲ್ಲಿ ಈ ಗೋಯಾತ್ರೆ ಸಂಪನ್ನ ಆಗ್ತಾ ಇದೆ ಭಿಕ್ಷ ನಾವು ಸ್ಪಂದನದ ವೀಕ್ಷಕವಾಹಿನಿ ಬಂಧುಗಳಿಗೆ ಬಯಸುವುದು ಎಲ್ಲರೂ ಇಪ್ಪತ್ತ ಎಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮಂಗಲ ಭೂಮಿಯಲ್ಲಿ ನಡೆಯುತ್ತ ಕೋಳೂರಿನ ಮಂಗಲ ಭೂಮಿಯಲ್ಲಿ ನಡೆಯತಕ್ಕಂಥ ಗೋಯಾತ್ರೆಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಅನ್ನುವ ಮಾತನ್ನ ಈ ವಾಹಿನಿಯ ಮುಖಾಂತರ ನಾವು ವೀಕ್ಷಕರಿಗೆ ವ್ಯಕ್ತಪಡಿಸ್ತೀವಿ ಖಂಡಿತ ಖಂಡಿತ ಸ್ವಾಮೀಜಿ ಅವರಿಗೆ ಮತ್ತೆ ತಮಗೂ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳು ಅದೆಲ್ಲವೂ ಕೂಡ ನಮ್ಮ ವಾಹಿನಿಯಲ್ಲಿ ಹೋಗ್ತಾ ಇದೆ ಧನ್ಯವಾದಗಳು ತಮಗೆ ಎಸ್ ವೀಕ್ಷಕರೇ ನೀವು ಪಠ್ಯವನ್ನು ಗಮನಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ನಾವು ಮಾತನಾಡ್ತಾ ಮಾತಾಡ್ತಾ ಕೆಳಗಿನ ಲೈನ್ಸ್ಗಳಲ್ಲಿ ಅವರ ಅಕೌಂಟ್ ನಂಬರ್ ಅವರ ಮೊಬೈಲ್ ನಂಬರ್ ಜೊತೆಗೆ ಅವರ ಉದ್ದೇಶದ ಕುರಿತಂತೆ ನಾನು ಒಂದು ನಾಲ್ಕೈದು ಲೈನ್ ಬರೆದು ಹಾಕಿದ್ದೇನೆ ಅದೆಲ್ಲವನ್ನು ತಾವು ಗಮನಿಸ್ತಾ ಇದ್ದೀರಿ ಅದನ್ನು ನೋಟ್ ಮಾಡಿಕೊಳ್ಳಿ ಅವ್ರ ಜೊತೆಗೆ ನಾವು ಕೂಡ ಸಾಧ್ಯವಾದಷ್ಟು ಸಹಕಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಎನ್ವೇ ಈ ರೀತಿಯಾದಂಥ ಪರಿಕಲ್ಪನೆಗಳು ನಮ್ಮ ಸಮಾಜಕ್ಕೆ ಅತ್ಯಂತ ಉಪಯುಕ್ತ ಇಂಥ ಪರಿಕಲ್ಪನೆಗಳಿಗೆ ನಾವು ನೀವು ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಸ್ಪಂದಿಸಬೇಕು ಅಂತಕ್ಕಂಥದ್ದು ಅಂತ ಸ್ಪಂದನೆ ಅತ್ಯಂತ ಪ್ರೀತಿಯಿಂದ ಮೂಡಿಬರಲಿ ಅಂತಕ್ಕಂಥ ಮಾತುಗಳೊಂದಿಗೆ ಎಸ್ ಈ ಬಗ್ಗೆ ನಾವು ಮತ್ತಷ್ಟು ಕೂಡ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಆ ಬಗ್ಗೆ ಮತ್ತಷ್ಟು ಏನಿಲ್ಲ ಆಶ್ವಾಸನೆಗಳನ್ನು ಕೂಡ ಪಡಬೇಕಂತಕ್ಕಂಥ ಧನ್ಯವಾದಗಳನ್ನು ಹೇಳಿದ್ರು ಕೂಡ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ ಒಂದು ಪುಟ್ಟ ಬ್ರೇಕ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ दि अलिमेट होंम शापे जीएल ट्रेड से पुतूर सिटी आर्कुर्वल मैंग्लॉर अंड हिमालय पस्टी उड़पी मणिपाल मेन रोड उम्रास् दि आलिमेट होंम शापे जीएल ट्रेड से पुतूर सिटी आर्केट बंद मैंग्लॉर अंड हिमालय पेस्टी उड़पी मिणिपाल मेन रोर उड़पी ಅಮೃತ ಆದ ವಾಟ್ಸ್ಆ್ಯಪ್ ಗ್ರೂಪ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಇವತ್ತಿನ ದಿನದಲ್ಲಿ ಫೇಸ್ಬುಕ್ ವಾಟ್ಸ್ಆ್ಯಪ್ ಮತ್ತಿತರ ವಿಚಾರಗಳಲ್ಲಿ ಇವತ್ತು ಯುವಶಕ್ತಿ ಅನ್ನೋದು ಚದುರಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅಥವಾ ತಮ್ಮ ಕಾಲಹರಣವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ವಾಟ್ಸಾಪ್ ಗ್ರೂಪ್ ಕ್ರಿಯೇಟ್ ಆಗ್ತದೆ ಕೇವಲ ಹದಿನೇಳು ಜನರಿಂದ ಆರಂಭಗೊಂಡು ಇವತ್ತು ಅನೇಕ ಮಂದಿ ಸ್ವಯಂ ಪ್ರೇರಿತರಾಗಿ ತಾವಾಗಿ ಬಂದು ಆ ಗ್ರೂಪಿಗೆ ಸೇರಿದ್ದಾರೆ ಇವತ್ತು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇವತ್ತು ಸಾಮಾಜಿಕ ಜಾಲತಾಣಗಳು ಅದು ನಮ್ಮನ್ನ ಹಾಳು ಮಾಡ್ತಾ ಇಲ್ಲ ನಾವು ಬಳಸಿಕೊಳ್ಳುವ ವಿಧಾನದಲ್ಲಿ ಇದೆ ಅಂತ ಅನ್ನೋದಷ್ಟೇ ನಮ್ಮವಾದ ಚರ್ಚೆಯನ್ನ ಮುಂದುವರಿಸುತ್ತೇವೆ ಅವರ ಅನಿಸಿಕೆಗಳನ್ನ ಕೂಡ ಕೇಳ್ತೇವೆ ತಮ್ಮ ಮೂವರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಮೀಜಿ ನಿಜಕ್ಕೂ ಕೂಡ ಬಹಳ ಸಂತಸದ ವಿಚಾರ ಏನಂತ ಹೇಳಿದ್ರೆ ಇವತ್ತು ಇವತ್ತಿನ ಯುವ ಶಕ್ತಿ ಗಳನ್ನ ಈ ರೀತಿಯೂ ಬಳಸ್ಕೊಳ್ಬಹುದಾ ಅಂತ ಇವತ್ತು ಹೆಚ್ಚಿನ ಜನ ಇವತ್ತು ಬಹುಶಃ ಕಾರ್ಯಕ್ರಮವನ್ನು ನೋಡಿ ಹುಬ್ಬೇರಿಸಿರ್ಬಹುದೇನೋ ಓ ಖಂಡಿತವಾಗಿ ಕೂಡ ನಾವು ಕೇವಲ ಯಾವುದೋ ಒಂದು ಫಾರ್ವರ್ಡೆಡ್ ವಿಡಿಯೋಗಳನ್ನ ಕಳಿಸಿ ಅಥವಾ ಒಂದು ಕಾಲಹರಣವನ್ನು ಮಾಡುವಂತಹ ಅಥವಾ ಬೇರೆ ಯಾವುದೋ ಹುಡುಗಿಯರಿಗೆ ತೊಂದರೆ ಕೊಡುವಂತಹ ವಿಚಾರಗಳು ಇವತ್ತು ನಾವು ಕೇಳ್ತಾ ಇದ್ದೇವೆ ಹೊರತಾಗಿ ಇಂತಹ ವಿಚಾರ ನಿಜಕ್ಕೂ ಕೂಡ ಗಮನಾರ್ಹ ತಾವು ಇವತ್ತಿನ ಇದುವರೆಗೆ ಈ ಈ ಒಂದು ಅಮೃತ ಸಂಜೀವಿನಿ ಗ್ರೂಪ್ನ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನೀವು ನೀಡಿದ್ದೀರಾ ಸೊ ಇನ್ನು ಕೂಡ ಯುವ ಜನತೆಗೆ ತಾವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಇವತ್ತಿನ ವಿದ್ಯಾರ್ಥಿ ಘಟನವನ್ನ ನಾವು ನೋಡಿದ್ರೆ ಆ ವಿದ್ಯಾರ್ಥಿ ಘಟನದಲ್ಲಿ ಏನಿರ್ತದೆ ಅಂದ್ರೆ ಒಂದು ಹುಡುಗಿಯನ್ನ ತಕೊಂಡು ಚಾಟ್ ಮಾಡ್ತಾರೆ ಎಲ್ಲ ಒಂದು ಗುಂಪನ್ನು ಕಟ್ಟಿಕೊಳ್ತಾರೆ ಆ ಗುಂಪಲ್ಲಿ ಎಲ್ಲೋ ಹುಡುಗಿಯನ್ನು ಬಿಟ್ಟಿರ್ತಾರೆ ಒಂದು ನಾಲ್ಕೈದು ಇಂತಹ ಸನ್ನಿವೇಶಗಳನ್ನು ನಾನು ತುಂಬ ಗಮನಿಸಿದ್ದೇವೆ ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಹದಿಹರೆಯದ ಯುವಕರು ಪುಂಡರು ಸಮಾಜದಲ್ಲಿ ಏನು ಉತ್ತಮ ಕೆಲಸ ಮಾಡಬೇಕು ಅನ್ನುವಂಥ ಸ್ಥಿತಿ ಅರಿವೇ ಇಲ್ಲದ ಜನ ಆದರೆ ಇವತ್ತು ಅವರಾಗಿ ಬಂದು ಸ್ವಾಮೀಜಿ ಕೆಲಸ ನಾವು ಮಾಡಬೇಕು ನಮ್ಮಲ್ಲಿ ಆ ಸ್ಫೂರ್ತಿ ಇದೆ ನಮ್ಮಲ್ಲಿ ಆ ಕೆಚ್ಚಿದೆ ಅನ್ನುವುದನ್ನು ಅವರು ನಮಗೆ ವಿವರಿಸುವಾಗ ನೀರು ಬಂತು ಅದು ಎಸ್ಪೆಷಲಿ ದಕ್ಷಿಣ ಕನ್ನಡ ಭಾಗ ಅಂತ ಹೇಳಿದ್ರೆ ಇಲ್ಲಿ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಯಾವಾಗ ಓರ್ವ ಯಾವುದೇ ಪುಡಾರಿ ಆಗಿರ್ಲಿ ಅಥವಾ ವಯಸ್ಸಿನ ಪರಿಯೋದು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಒಂದೊಮ್ಮೆ ಇಂಥವರ ಒಟ್ಟಿಗೆ ಸೇರಿ ಒಂದು ಹತ್ತು ದಿನಗಳ ಕಾಲ ಇದ್ರೆ ಸಾಕು ಹನ್ನೊಂದು ದಿನಕ್ಕೆ ಆತನೇ ಪರಿವರ್ತನೆ ಆಗ್ತಾ ಅಂತಹ ಒಂದು ಸೊಗಸಾದ ಕಾರ್ಯ ಇಲ್ಲಿಂದ ಆಗ್ತಾ ಇದೆ ನಾವು ತುಂಬಾ ಗಮನಿಸಿದಾಗ ಈಗ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಯಾರಿದ್ದಾರೆ ಆ ವಿದ್ಯಾರ್ಥಿಗಳನ್ನು ಒಂದಿಬ್ಬರನ್ನ ನಾವು ಖುದ್ದಾಗಿ ಮಾತಾಡಿದ್ವಿ ಖುದ್ದಾಗಿ ಮಾತಾಡಿದ ಸಂದರ್ಭದಲ್ಲಿ ಆ ಯುವಕರಲ್ಲಿ ಕೇಳಿದೆ ಹೌದಾ ಮಗ ನೀವು ಶಾಲೆಗೆ ಹೋಗ್ತಾ ಇದ್ದೀರಲ್ಲ ಹೌದು ಸರ್ ನಾವು ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ನಿಮಗೆ ಅಮೃತ ಸಂಜೀವಿನಿಯ ಬಗ್ಗೆ ಹೇಗೆ ಅನ್ನಿಸಿತು ಅಂತ ಕೇಳಿದಾಗ ಮಗು ಹೇಳಿದ್ದು ಸ್ವಾಮೀಜಿ ನಮಗೆ ಅಮ್ಮ ಅಥವಾ ಅಪ್ಪ ಪಾಕೆಟ್ ಮನಿ ಕೊಡ್ತಾರೆ ಪಾಕೆಟ್ ಮನಿ ಕೊಡುವ ಉದ್ದೇಶ ಏನು ಅಂದರೆ ಏನಾದರೂ ನಮ್ಕಿನ್ ತಿನ್ಲಿಕ್ಕೆ ನಮ್ಮ ಹಸಿವಾದಾಗ ನಮಗೇನಾದ್ರು ತಿನ್ಲಿಕ್ಕೆ ಆದ್ರೆ ಯಾವಾಗ ನಾವು ಅಮೃತ ಸಂಜೀವಿನಿಯ ಫೇಸ್ಬುಕ್ ಅನ್ನು ನಾವು ಗಮನಿಸಿದ್ವಿ ಅದರಲ್ಲಿ ಅಶಕ್ತರನ್ನು ನೀವು ಗುರುತಿಸಿ ಕೊಡುವ ಹಣದ ಬಗ್ಗೆ ನಮ್ಮ ಮನಸ್ಸಿಗೆ ಬಂದದ್ದು ನಮ್ದೊಂದು ಹತ್ತು ರೂಪಾಯಿ ಅದರಲ್ಲಿ ಇರಲಿ ಏನಾಗ್ತದೆ ಒಳ್ಳೆ ಕೆಲಸ ಅವರು ಮಾಡ್ತಾ ಇದ್ದಾರೆ ಆ ಹತ್ತು ರೂಪಾಯಿ ಹಾಕಿದ ಮಗು ಇವತ್ತು ಪಾಕೆಟ್ ಮನಿಯನ್ನು ಉಳಿಸಿ ಇನ್ನೂರೈವತ್ತು ರೂಪಾಯಿ ಹಾಕ್ತಾ ಇದೆ ಅದೇ ಒಂದು ಮಗು ಇನ್ನೂರೈವತ್ತು ರೂಪಾಯಿ ಹಾಕ್ತಾ ಇದೆ ಇನ್ನೂರ ರೂಪಾಯಿ ಹಾಕಿದಾಗ ನಾನು ಆ ಮಗುವಿನ ಮಗುವಿನಲ್ಲಿ ಕೇಳಿದೆ ಈಗ ಮಗ ನೀನು ಇನ್ನೂರ ರೂಪಾಯಿ ಹಾಕ್ತಾ ಇದೆಯಲ್ಲ ಏನು ಅನ್ನಿಸ್ತದೆ ಸ್ವಾಮೀಜಿ ನನಗೆ ಆ ಶಕ್ತಿ ಸಿಕ್ಕಿದ್ರೆ ಹತ್ತು ಸಾವಿರ ನಾನು ದುಡಿದ್ರೆ ಐದು ಸಾವಿರ ನಾನು ಅಮೃತ ಸಂಜೀವಿನಿಗೆ ತೆಗೆದಿಡ್ತೀನಿ ಬ್ಯೂಟಿಫುಲ್ ಬಹಳ ಗ್ರೇಟ್ ಮಾತು ನಿಜಕ್ಕೂ ತಾವು ಇಬ್ಬರು ಕೂಡ ಇವತ್ತು ಯೌವನಾವಸ್ಥೆಯಲ್ಲೇ ಇರುವಂಥವ್ರು ಸೊ ತಮ್ಮಲ್ಲಿ ಇರ್ತಕ್ಕಂತಹ ಪ್ರಶ್ನೆ ಇವತ್ತು ಯಾವ ರೀತಿಯಾಗಿ ತಮಗೆ ಇದು ಸ್ಫೂರ್ತಿ ಆಯ್ತು ಅಥವಾ ಅನೇಕ ಸಂಘಟನೆ ಅಥವಾ ಅನೇಕ ಯುವಶಕ್ತಿಗಳನ್ನು ನಾವು ನೋಡಿದಾಗ ಯಾವ ರೀತಿಯಾಗಿ ಅವರಿಗೆ ಸಮಾಜಮುಖಿ ಕಾರ್ಯವನ್ನು ತೊಡಗಿಸಿಕೊಳ್ಬೇಕು ಅಂತ ಗೊತ್ತಿಲ್ಲ ಯಾಕೆ ಬಹಳ ಬೇಸರದ ಸಂಗತಿ ಏನು ಅಂತ ಕೇಳಿದ್ರೆ ಸಮಾಜಮುಖಿ ಆಗಿರ್ತಕ್ಕಂಥ ಕೆಲಸವನ್ನು ಮಾಡುವ ಅನೇಕ ಸಂಘಟನೆಗಳಿವೆ ಆದ್ರೆ ಈ ಸಂಘಟನೆಗಳೆಲ್ಲವೂ ಕೂಡ ಯಾವ್ದಾದ್ರು ಒಂದು ಪಕ್ಷಕ್ಕೂ ಅಥವಾ ಯಾವ್ದಾದ್ರು ಒಂದು ಜಾತಿಗೂ ಸೀಮಿತವಾಗಿರ್ತದೆ ಸೊ ಇವತ್ತಿದೀಗ ಅಮೃತ ಸಂಜೀವಿನಿ ಬೇರೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ವಿಧಾನದಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಬಹುಶಃ ನಾನು ಯಾವ ರೀತಿ ಸಮಾಜ ಮುಖ್ಯ ಕೆಲಸ ಮಾಡಬೇಕು ಅಥವಾ ನನಗೆ ಧ್ಯಾನದ ಕ್ಲಾಸ್ಗಳಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಥವಾ ಇಂತಹ ಕಾರ್ಯಗಳನ್ನ ಮಾಡುವವರಿಗೆ ಈ ರೀತಿಯಾಗಿ ಅಡಚಣೆಗಳಿರುವವರಿಗೆ ಅಮೃತ ಸಂಜೀವಿನಿ ಗ್ರೂಪ್ ಅನ್ನುವಂಥದ್ದು ಒಂದು ನಿಜಕ್ಕೂ ಕೂಡ ಅಮೃತ ಸಂಜೀವಿನಿಯ ಅಂತ ಈ ಸದಸ್ಯರಲ್ಲಿ ಯಾರಿಗೂ ರಾಜಕೀಯ ಹೋಗ್ಬೇಕು ಒಂದು ನಾನು ಹೆಸರು ಮಾಡಬೇಕಂತ ಉದ್ದೇಶ ಇಲ್ಲ ಏನಾದರೂ ದೃಷ್ಟಿಯಿಂದ ಬಂದಿದ್ದು ನಿರ್ಗತಿಕರಿಗೆ ಬಡವರಿಗೆ ಅಥವಾ ಯಾವುದೋ ಒಂದು ಅದಕ್ಕೆ ಸಹಾಯ ಮಾಡಬೇಕಂತ ರಾಜಕೀಯರು ಬರೋ ಎಂಟುಕೊಂಡಂಗಿಲ್ಲ ಯಾ ನೀನೊಬ್ಬ ಅಧ್ಯಕ್ಷ ಸದಸ್ಯ ಏನಿಲ್ಲ ಎಲ್ಲರೂ ಸದಸ್ಯರುಗಳ ಎಲ್ಲ ಸಂಜೀವಿನಿಗಳೇ ಅದರ ಬರೋದು ಚೆನ್ನಾಗಿ ಹೋಗುತ್ತೆ ನನ್ಗೆ ಆಗದಿಂದ ಕಾರ್ತ ಇರ್ತಕ್ಕಂತ ಇನ್ನೊಂದು ಪ್ರಶ್ನೆ ನಿಮ್ಮ ಸಂಘಟನೆಗಳಲ್ಲಿ ಲೀಡರ್ ಇದ್ದಾರಾ ಎಲ್ಲ ಸಂಘಟನೆಗಳಲ್ಲೂ ಓರ್ವ ಲೀಡರ್ ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಮುಂತಾದದ್ದು ಖಜಾಂಚಿ ಮತ್ತೊಂದು ಮಗದೊಂದು ಮತ್ತೆ ಕಡೆಯದಲ್ಲಿ ಲೀಸ್ಟ್ ಅಲ್ಲಿ ಸಾಮಾಜಿಕ ಕಾರ್ಯಕರ್ತರು ಬರ್ತಾರೆ ಸೊ ಅದೇ ರೀತಿಯಾಗಿರ್ತಕ್ಕಂತಹ ವಿಧಾನ ಇದೆಯಾ ಅಥವಾ ನಿಜಕ್ಕೂ ಕೂಡ ವಿಭಿನ್ನವಾದದ್ದ ಅಲ್ಲ ನಿಜವಾಗಿ ಇದರಲ್ಲಿ ಇದೊಂದು ರಿಜಿಸ್ಟರ್ ಬಾಡಿ ಆದ ಕಾರಣ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಜಿ ಅನ್ನೋ ಒಂದು ವ್ಯವಸ್ಥೆ ಇದೆ ಆದರೆ ಅದು ವ್ಯವಸ್ಥೆ ಎಲ್ಲಿಗೆ ಅಂತ ಹೇಳಿದರೆ ಲೆಕ್ಕಪತ್ರದ ವಿಚಾರ ಏನಿದೆ ಅಫಿಷಿಯಲ್ ಆಗಿ ಎಲ್ಲಿ ಹೋಗಬೇಕು ಆ ವಿಚಾರದಲ್ಲಿ ಮಾತ್ರ ಪದಾಧಿಕಾರಿಗಳನ್ನು ಗುರುತಿಸುವುದು ಬಿಟ್ಟರೆ ಮತ್ತು ಎಲ್ಲೂ ನಾನು ಅಮೃತ ಸಂಜೀವಿನಿಯ ಅಧ್ಯಕ್ಷ ಅಮೃತ ಸಂಜೀವಿನಿಯ ಕಾರ್ಯದರ್ಶಿ ಅಂತ ಯಾರನ್ನು ಹೆಚ್ಚಾಗಿ ಇಲ್ಲಿ ಎಲ್ರಿಗೀಗ ಗೊತ್ತಿರೋದು ಗುರುಗಳು ಸಂಸ್ಥೆಯ ಮಾರ್ಗದರ್ಶಕರು ಅಂತ ಅನ್ನೋದು ಬಿಟ್ಟರೆ ಬಾಕಿ ಅವ್ರದ್ದು ಯಾರ್ದು ಯಾವ ಜವಾಬ್ದಾರಿ ಅದು ಇದು ಯಾವುದು ಗೊತ್ತಿಲ್ಲ ಅದು ಬಾರ್ದು ಅನ್ನೋದು ಒಂದು ನಮ್ದು ಅಂಬೋಣ ಯಾಕಂತ ಹೇಳಿದರೆ ಇಲ್ಲಿ ಒಬ್ರ ಅಧಿಕಾರವನ್ನ ಉಪಯೋಗಿಸ್ತಾ ಹೋದ್ರೆ ಅಮೃತ ಸಂಜೀನಿ ಇಷ್ಟು ಇಷ್ಟರ ಮಟ್ಟಿಗೆ ಬೆಳೀತಾ ಇರಲಿಲ್ಲ ಇಲ್ಲಿ ಬಹುಶಃ ನಿಜಕ್ಕೂ ಕೂಡ ಒಂದು ಸಂಘಟನೆ ಅಥವಾ ಯುವ ಶಕ್ತಿಗಳು ಮುನ್ನುಗ್ಗುದು ಯಾವಾಗ ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡ ಲೀಡರ್ ಅನ್ನುವಂತ ಮನೋಭಾವನೆ ಅವರಲ್ಲಿ ಬರಬೇಕು ಆತ ಲೀಡರ್ ಅವ ಹೇಳಿದ್ದನ್ನ ನಾನು ಮಾಡ್ಬೇಕು ಅನ್ನೋದಕ್ಕಿಂತ ನಾವೆಲ್ಲರೂ ಕೂಡ ಲೀಡರ್ ಅನ್ನುವ ಮನೋಭಾವನೆ ಯಾವಾಗ ವಿಷಯ ಇಲ್ಲಿ ಅಧ್ಯಕ್ಷ ಇಲ್ಲ ಕಾರ್ಯದರ್ಶಿ ಇಲ್ಲ ಕೋಶಾಧಿಕಾರಿ ಇಲ್ಲ ಕೋಶಾಧಿಕಾರಿ ಯಾರು ಕೇಳಿದ್ರು ಎಲ್ಲರೂ ಕೋಶಾಧಿಕಾರಿ ಅಧ್ಯಕ್ಷ ಯಾರು ಕೇಳಿದ್ರು ಎಲ್ಲರು ಅಧ್ಯಕ್ಷರು ನಾವು ಮಾತ್ರ ಒಬ್ರು ಇದಕ್ಕೆ ಮಾರ್ಗದರ್ಶಕರಾಗಿದ್ದೇವೆ ಇಲ್ಲಿವರೆಗೆ ಇಲ್ಲಿವರೆಗಿನ ಜವಾಬ್ದಾರಿಯಲ್ಲಿ ಇವರು ಅಮೃತ ಸಂಜೀವಿನಿಯಲ್ಲಿ ಕೆಲವು ವಿಷಯಗಳನ್ನು ಹರಿಯ ಬಿಡ್ತಾರೆ ಚರ್ಚೆ ಆಗ್ತದೆ ಅದರಲ್ಲಿ ಕೆಲವೊಮ್ಮೆ ಹನ್ನೆರಡು ಗಂಟೆ ಮಧ್ಯರಾತ್ರಿವರೆಗೆ ಚರ್ಚೆ ಆಗ್ತದೆ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀವಿ ನಾವು ಸ್ವಲ್ಪ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಗುರುತಿಸಿಕೊಂಡವರು ಎಲ್ಲಿ ತನಕ ಬರೀತಾರೆ ಅಂತಂದ್ರೆ ಗುರುಗಳು ಒಮ್ಮೆ ಇದ್ರೊಳಗೆ ಬಂದ್ರೆ ಒಳ್ಳೇದಿತ್ತು ಗುರುಗಳು ಈ ಚರ್ಚೆಯನ್ನು ಗಮನಿಸಿದ್ರೆ ಒಳ್ಳೇದಿತ್ತು ಗುರುಗಳು ತಮ್ಮ ಸಂದೇಶವನ್ನು ಇದರಲ್ಲಿ ಹರಡಿದ್ರೆ ಒಳ್ಳೇದಿತ್ತು ಅನ್ನುವ ಮಟ್ಟಕ್ಕೆ ಈ ಮಕ್ಕಳು ಬೆಳೆದಿದ್ದಾರೆ ಅಂದ್ರೆ ನಾವು ಹೋಗುವ ದಾರಿ ಸರಿ ಇದೆಯೋ ಇಲ್ಲವೋ ಎನ್ನುವುದನ್ನು ಇನ್ನೊಬ್ಬ ಗಮನಿಸಬೇಕು ನಮ್ಮ ಚರ್ಚೆ ಸರಿ ದಾರಿಯಲ್ಲಿ ಇದೆಯೋ ಅಥವಾ ಈ ಚರ್ಚೆ ಸರಿ ಇಲ್ಲವೋ ಎನ್ನುವುದನ್ನು ಇನ್ನೊಬ್ಬ ಗಮನಿಸಬೇಕು ಗಮನಿಸಿ ಅವ್ನು ಹೇಳಬೇಕು ಇದು ಸರಿ ಇದೆ ನೀವು ಆಯ್ಕೆ ಮಾಡಿ ಈಗ ಇತ್ತೀಚೆಗೆ ಏನಾಯಿತು ಅಂದ್ರೆ ಸುಮಾರು ಹದಿನೈದನೇ ಕಂತಿನಲ್ಲಿ ಒಂದು ಚರ್ಚೆ ಆಯಿತು ಈಗ ನಾವು ಏನು ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ತುರ್ತು ದಾನಿಗಳನ್ನು ನಾವು ಅಂದರೆ ತುರ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದೇವೆ ಆ ತುರ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡುವಾಗ ನಮ್ಮ ಈ ಇಡುಗಂಟಿ ಏನಿದೆ ಅದು ಕಡಿಮೆ ಆದರೆ ಏನು ಮಾಡುವ ಎನ್ನುವ ಪ್ರಶ್ನೆ ಬಂದಾಗ ನಮ್ಮ ಕಾರ್ಯವಿಭಾಗದಲ್ಲಿ ಚರ್ಚೆಯಾದದ್ದು ನಮ್ಮಲ್ಲಿ ಏನು ಉಳಿಯದಿದ್ರು ತೊಂದರೆ ಇಲ್ಲ ಪೂರ್ತಿ ಪಾತ್ರೆ ತೊಳೆದುಕೊಟ್ಟರು ತೊಂದರೆ ಇಲ್ಲ ನಾವು ಅವರಿಗೆ ಸ್ಪಂದಿಸಬೇಕು ಇಷ್ಟು ಒಳ್ಳೆಯ ವಿಷಯ ತುಂಬಾ ಕಷ್ಟ ಅಧ್ಯಕ್ಷರ ಬಗ್ಗೆ ಯಾಕೆ ಅಂತ ಬಹುಶಃ ನೆಗೆಟಿವ್ ಆಗಿದ್ರು ಕೂಡ ಒಂದು ಉತ್ತಮ ಉದಾಹರಣೆಯನ್ನು ನಾನು ನೀಡಲಿಕ್ಕೆ ಸಾಧ್ಯವಿದೆ ಇದು ಜಲ್ಲಿಕಟ್ಟುವಿನ ಹೋರಾಟ ಈ ಕೆಲವು ಸುಮಾರು ಒಂದು ಐದು ಹತ್ತು ವರ್ಷಗಳಲ್ಲಿ ಅನೇಕ ಹೋರಾಟಗಳು ಭಾರತದಲ್ಲಾಗಿದೆ ಆದ್ರೆ ಇಂತಹ ಒಂದು ತ್ವರಿತ ಗತಿಯಲ್ಲಿ ಒಂದು ಸಾಲ್ವ್ ಆಗಿರ್ತಕ್ಕಂತಹ ಅಥವಾ ಒಂದು ಸುಗ್ರೀವಾಜ್ಞೆ ಅಂತ ಪಡೆದಂತಹ ಏಕೈಕ ಹೋರಾಟ ಅಂತ ಹೇಳಿದ್ರೆ ಜಲ್ಲಿಕಟ್ಟು ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ಅಧ್ಯಕ್ಷ ಇರ್ಲಿಲ್ಲ ಅಥವಾ ನಾನು ಲೀಡರ್ ನಾನು ಹೇಳಿದಾಗೆ ನೀನು ಮಾಡಬೇಕು ಅನ್ನೋರು ಮಾರ್ಗದರ್ಶಕರು ಇದ್ರು ಆದರೆ ಅಧ್ಯಕ್ಷರು ಮತ್ತು ಲೀಡರ್ ಅಂತ ಕರೆಸ್ಕೊಳ್ಳೋರು ಇರಲಿಲ್ಲ ಬಹುಶಃ ಇದೇ ಕಾರಣ ಅಂತ ಕಾಣಿಸ್ತದೆ ಸ್ವಾಮೀಜಿ ಇವತ್ತಿನ ಸೊ ಇವತ್ತಿನ ಹುಡುಗರು ಈಗ ನೀವು ಅಮೃತ ಸಂಜೀವಿನಿ ಒಂದು ಗ್ರೂಪ್ ಇಂದ ಅವರ ಚಿಂತನೆಗಳನ್ನ ವಿಕಾಸ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಬಟ್ ಯಾವ ಕಾರಣಕ್ಕೆ ಹಾಳಾಗ್ತಾ ಇದ್ದೀರಾ ಅಂತ ತಾವು ಹೇಳ್ತೀರಾ ಯಾವ ರೀತಿಯಲ್ಲಿ ಅವರು ದಾರಿಯನ್ನ ತಪ್ತಾ ಇದ್ದಾರೆ ಪ್ರಸ್ತುತವಾಗಿರತಕ್ಕಂತಹ ಸನ್ನಿವೇಶಗಳಲ್ಲಿ ಯುವ ಸಮಾಜ ಕೆಲವೊಂದು ಸನ್ನಿವೇಶಗಳಲ್ಲಿ ಇದೆ ಅಂದರೆ ಪ್ರಸ್ತುತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಬ್ಬ ಮತ್ತೊಬ್ಬನ ಫ್ರೆಂಡ್ಶಿಪ್ಪನ್ನು ಮಾಡಿಕೊಳ್ತಾನೆ ಈ ಫ್ರೆಂಡ್ಶಿಪ್ಪಲ್ಲಿ ಆರಂಭವಾಗಿ ಒಳ್ಳೇದು ಹೋಗ್ತದೆ ಮಧ್ಯೆ ಮಧ್ಯೆ ಹೋದಾಗ ಅಲ್ಲಿ ಕೆಲವು ಕಿರಿಕಿರಿಗಳು ಅಥವಾ ಕೆಲವೆಲ್ಲ ತೊಂದರೆಗಳು ಅಲ್ಲಿ ಉಂಟಾಗ್ತದೆ ಈ ತೊಂದರೆಗಳು ಉಂಟಾದಾಗ ಕೆಲವೊಂದು ಸಾವಿನಲ್ಲಿ ತಡೆ ಹೋಗಿದ್ದು ನಾವು ಕಂಡಿದ್ದೇವೆ ಎಷ್ಟೋ ಮಕ್ಕಳು ಚಾರಣಕ್ಕೆ ಹೋಗ್ತಾರೆ ಚಾರಣಕ್ಕೆ ಹೋಗಿ ಆ ಚಾರಣದಲ್ಲಿ ಒಂದಿಬ್ಬರು ಜೀವವನ್ನೇ ಕಳ್ಕೊಂಡದ್ದನ್ನು ನಾವು ಗಮನಿಸಿದ್ದೇವೆ ಇತ್ತೀಚೆಗೆ ನಾವು ಹಾಲಿವುಡ್ಡಲ್ಲೂ ಅದನ್ನು ನೋಡಿದ್ದೇವೆ ದುನಿಯಾ ವಿಜಯ ಕಥೆಯನ್ನು ನಾವು ನೋಡಿದ್ದೇವೆ ಈ ಎಲ್ಲ ವಿಷಯಗಳನ್ನು ನಾವು ಗಮನಿಸಿದಾಗ ಈ ಫೇಸ್ಬುಕ್ ಅಥವಾ ಟ್ವಿಟರ್ ಅಥವಾ ವ್ಯಾಟ್ಸಪ್ ಎನ್ನುವಂತಹ ಸಂದೇಶವಾಹಕ ಸಂಸ್ಥೆಗಳು ಸಾಮಾಜಿಕ ಜಾಲತಾಣಗಳ ರೂಪದಲ್ಲಿ ಏನು ಬೆಳೆದಿದ್ದಾವೆ ಅದರಲ್ಲಿ ಹಾಳಾಗಿದ್ದವರು ಇದ್ದಾರೆ ಒಳ್ಳೆಯದಾದವರು ಇದ್ದಾರೆ ನಾವು ಏನು ಹೇಳ್ತಾ ಇದ್ದೇವೆ ನೀವು ಒಳ್ಳೆಯದನ್ನು ಉಪಯೋಗ ಮಾಡಿಕೊಂಡು ನೀವು ಒಳ್ಳೆಯವರಾಗಿ ನೀವು ಒಳ್ಳೆಯವರಾಗಿ ಬೆಳೆಯಿರಿ ನಿಮಗೂ ಆಸ್ತಿ ಅಂತಸ್ತು ಎಲ್ಲ ಇರ್ತದೆ ಆಸ್ತಿ ಅಂತಸ್ತನ್ನು ಹೇಗೆ ಉಪಯೋಗ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಗೋಚರ ಬರ್ತದೆ ಹಾಗಾಗಿ ಇವತ್ತು ಇರುವಂಥ ಯುವ ಸಮಾಜ ಈ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗ ಮಾಡಿಕೊಂಡು ಮಾಡಿಕೊಂಡು ಒಂದು ಒಳ್ಳೆ ಸಮಾಜವನ್ನು ಕಟ್ಟಬಹುದು ಎನ್ನುವ ಒಂದು ಸಂದೇಶ ಅಮೃತ ಸಂಜೀವಿನಿ ಇವತ್ತು ಖಂಡಿತ ನಾನು ತಮ್ಮೆಲ್ಲರಲ್ಲಿ ಕೂಡ ಅನಿಸಿಕೆಗಳನ್ನು ಒಟ್ಟಾರಾಗಿ ವೀಕ್ಷಕರ ಇವತ್ತು ಬಹುಶಃ ಯಾವುದಾದರೂ ಪೋಷಕರು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ತಮ್ಮ ಮಕ್ಕಳಿಗೂ ಕೂಡ ತಾವು ಸಲಹೆಯನ್ನು ನೀಡಬಹುದು ವಾಟ್ಸಪ್ ಅಂತ ಹೇಳಿದ್ರೆ ಕೇವಲ ಮಾಡಲಿಕ್ಕೆ ಅಥವಾ ಎಕ್ಸಾಮ್ನಲ್ಲಿ ಫೇಲ್ ಆಗುವವರೆಗೆ ಮಾತ್ರ ಅದು ಸೀಮಿತ ಅಲ್ಲ ಬದಲಿಗೆ ಇಂತಹ ಸಮಾಜಮುಖಿ ಆಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಬಹುದು ಬಹುಶಃ ಇವತ್ತು ನಿಜಕ್ಕೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥದ್ದು ಆ ಯೋಜನತೆ ಆ ಯೋಜನತೆಯನ್ನು ಎಚ್ಚೆತ್ತುಕೊಳ್ಳುವಂತಹ ಎಚ್ಚರಿಸುವಂತಹ ಕಾರ್ಯವನ್ನು ಒಂದು ಅಮೃತ ಸಂಜೀವಿನಿ ಅನ್ನುವಂಥ ವಾಟ್ಸಾಪ್ ಗ್ರೂಪ್ ಮಾಡ್ತಾ ಇದೆ ಸೊ ಇನ್ನೂ ಹೆಚ್ಚಿನ ಚರ್ಚೆಯನ್ನು ಮಾಡ್ತಾ ಒಂದು ಪುಟ್ಟ ವಿರಾಮದ ನಂತರ ఈ కార్యక్రమద ప్రాయజకరు సిద్ధాస్ ది అల్టిమేట్ హోమ్ షాప్ ఏ జిఎల్ ట్రేడ్ సెంటర్ పుత్తూర్ సిటీ ఆర్కేడ్ బెందుర్వెల్ మంగళూర్ అండ్ హిమాలయ ప్రెస్టీజ్ ఉర్బీ మణిపాల్ మెయిన్ రోడ్ ఉర్బీ ఈ కార్యక్రమద ప్రాయజకరు సిద్ధాస్ ది అల్టిమేట్ హోమ్ షాప్ ఏ జిఎల్ ట్రేడ్ సెంటర్ పుత్తూర్ సిటీ ఆర్కేడ్ బెందుర్వెల్ మంగళూర్ అండ్ హిమాలయ ప్రెస్టీజ్ ఉర్బీ మణిపాల్ మెయిన్ రోడ్ ఉర్బీ ಅಮೃತ ಸಂಜೀವಿನಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ವಹಿಸ್ತಾ ಅದೇ ರೀತಿಯಾಗಿ ಸೊ ಆರಂಭದಲ್ಲೇ ಹೇಳ್ತಾ ಇದ್ದೇವೆ ಕೆಳಗಡೆ ಅಕೌಂಟ್ ನಂಬರ್ ಬರ್ತಾ ಇದೆ ಸೊ ಒಂದೊಮ್ಮೆ ತಮಗೂ ಕೂಡ ಯಾವುದೇ ರೀತಿಯಾಗಿರ್ತದೆ ಸಹಾಯವನ್ನ ಬಡ ಕಾರ್ಮಿಕರಿಗೆ ಅಥವಾ ಬಡ ವರ್ಗ ಇದಕ್ಕೆ ಸಹಾಯವನ್ನು ಮಾಡುವಂತಹ ಇಚ್ಛೆ ತಮ್ಮಲ್ಲಿ ಇದ್ರೆ ಇವತ್ತು ಅನೇಕ ಯುವ ಸಮೂಹವೇ ಇದಕ್ಕೆ ಡೊನೇಷನ್ ಅನ್ನ ನೀಡ್ತಾ ಇದೆ ಸ್ವಯಂ ಪ್ರೇರಿತರಾಗಿ ತಾವು ಕೂಡ ನೀಡಬಹುದು ಬಹಳ ಅಚ್ಚರಿಯ ಸಂಗತಿ ಏನು ಅಂತ ಕೇಳಿದ್ರೆ ಸುಮಾರು ಹದಿನೇಳಕ್ಕೂ ಹೆಚ್ಚು ಸಂಘಟನೆಗಳ ಕಾರ್ಯಕರ್ತರು ಇಲ್ಲಿದ್ದಾರೆ ಆದ್ರೆ ಇಲ್ಲಿ ಒಳಗೆ ಬಂದ ನಂತರ ಅವರೆಲ್ಲರೂ ಕೂಡ ಅಮೃತ ಸಂಜೀವಿನಿಯ ಕಾರ್ಯಕರ್ತರಾಗ್ತಾರೆ ಹೊರತಾಗಿ ಅದು ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬಹುದು ಇನ್ನೊಂದು ಮತ್ತೊಂದು ಮಗದೊಂದು ಯಾವುದೇ ಆಗಿರ್ಬೋದು ಅದೆಲ್ಲವನ್ನ ತ್ಯಜಿಸಿ ಅವರೆಲ್ಲರೂ ಕೂಡ ಸಮಾಜಮುಖಿ ಆಗಿರ್ತಕ್ಕಂಥ ಕೆಲಸವನ್ನ ನಾನು ಆ ಸಾಮಾಜಿಕ ಕಾರ್ಯಕರ್ತ ಸಮಾಜ ಸೇವಕ ಅಂತ ಹೇಳುವಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯ ಸಂಗತಿಯ ಸರಿ ಸೊ ಕೆ ಆರ್ ಶೆಟ್ಟಿ ಅವರಲ್ಲಿ ಸೊ ಫಸ್ಟ್ ಆಫ್ ಆಲ್ ಈ ಹಿಂದೆ ಕೂಡ ಇದೇ ಪ್ರಶ್ನೆಗೆ ತಾವು ಉತ್ತರವನ್ನು ಕೊಟ್ಟಿದ್ರಿ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ ಯಾಕೆ ಈ ರೀತಿ ಆಗಿರ್ತಕ್ಕಂತಹ ಐಡಿಯಾ ತಮ್ಗೆ ಬಂತು ಅಲ್ಲ ಇವತ್ತು ಅನೇಕ ಜನರು ಪ್ರಶ್ನೆ ನೇ ಅವ್ರಿಗೆ ಮಾಡ್ಲಿಕ್ಕೆ ಬೇರೆ ಏನು ಕೆಲಸ ಇಲ್ಲ ಮಾರೆ ಅದಕ್ಕೆ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿರ್ಬೋದು ಅಲ್ಲ ಅಂತಹ ಪ್ರಶ್ನೆಗಳು ಬರ್ತವೆ ಇವತ್ತು ಭಾರತದಲ್ಲಿ ಕಬಡ್ಡಿ ಯಾಕೆ ಫೇಮಸ್ ಕೇಳಿದ್ರೆ ಗುರಿ ಮುಟ್ಟು ಅವನ ಕಾಲೆಳಿಯುವುದಕ್ಕೆ ಸೊ ಯಾಕೆ ಮಾರೆ ಸುಮ್ಮನೆ ಅವರಿಗೆ ಕೆಲಸ ಇಲ್ಲ ಸೆಂಟಿಮೆಂಟ್ ಆಗಿ ಆ ಹುಡುಗರು ಒಂದು ವಾಟ್ಸಪ್ ಗ್ರೂಪ್ ಇದು ಮಾಡಿದ್ರು ಅದೀಗ ಒಂದು ಐನೂರು ಜನ ಸೇರಿದ್ದೆ ಅಂತ ಸೊ ನಿಜಕ್ಕೂ ಕೂಡ ನಿಮ್ಮ ಉದ್ದೇಶ ಕಾಲಾಹರಣ ವಿದ್ಯಿತಾ ಅಥವಾ ಈ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡುವಾಗ ಏನಾದರೂ ಒಂದು ಸಾಧಿಸಬೇಕು ಅನ್ನುವಂಥ ಇಚ್ಛೆ ಇದ್ದೀತಾ ಯಾವ ರೀತಿ ಇಲ್ಲ ವಿಷಯ ಏನಂತ ಹೇಳಿದ್ರೆ ನಮ್ದೊಂದು ವಾಟ್ಸಪ್ ಗ್ರೂಪ್ ಇತ್ತು ಆ ಗ್ರೂಪಲ್ಲಿ ಯಾವಾಗ ನೋಡಿದ್ರು ಸುಮ್ಮನೆ ಚರ್ಚೆ ಮಾಡೋದು ಜಗಳ ಆಡೋದು ಅಂಥದ್ದೇ ಕೆಲಸ ಆಗ್ತಿತ್ತು ಆಗ ಒಂದಿಬ್ರು ಹುಡುಗರು ಅದರಲ್ಲಿ ಇದಾಗಿದ್ರು ಸುಮ್ಮನೆ ಹೀಗೆ ಕಾಲಹರಣ ಮಾಡೋದಕ್ಕಿಂತ ಏನಾದರೂ ಒಂದು ಸಮಾಜಕ್ಕೆ ಬೇಕಾದಂತ ಏನಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡುವ ಚಿಂತನೆ ಮಾಡಬಹುದು ಅಲ್ಲ ಅಂತ ಆಗ ಅದಕ್ಕೆ ಹದಿನೇಳು ಮಂದಿ ಅದಕ್ಕೆ ಓಕೆ ಅಂತ ಹೇಳಿದ್ರು ಆ ಹದಿನೇಳು ಮಂದಿ ಆ ಗ್ರೂಪ್ ಇಂದ ಹೊರಗೆ ಬಂದು ಬೇರೆ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡ್ರು ಮಾಡಿಕೊಂಡು ಹದಿನೇಳು ಮಂದಿ ಹೊರಗೆ ಬಂದು ಇನ್ನೊಂದು ಗ್ರೂಪ್ ಕ್ರಿಯೇಟ್ ಇನ್ನೊಂದು ಗ್ರೂಪ್ ಇದಕ್ಕಂತಾನೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರು ಅದಕ್ಕೆ ಹೆಸರಿಟ್ಟದೆಲ್ಲ ನಂತರ ಗ್ರೂಪಿಗೆ ಆ ಅಲ್ಲಿಂದ ಗುರುಗಳ ಹತ್ರ ಬಂದು ಗುರುಗಳ ಹತ್ರ ವಿಷಯ ಏನಿದೆ ಅದನ್ನ ಚಿಂತನೆ ಏನಿದೆ ಅದನ್ನು ಗುರುಗಳ ಮುಂದೆ ಇಟ್ಟಾಗ ಗುರುಗಳ ಅದಕ್ಕೆ ಉತ್ತಮವಾದ ಒಂದು ಸ್ಪಂದನೆಯನ್ನು ಕೊಟ್ರು ನಿಜಕ್ಕೂ ಕೂಡ ಬಹುಶಃ ಗುರುಗಳ ಆಶೀರ್ವಾದದಿಂದವೇ ಇಷ್ಟು ದೊಡ್ಡ ಮಟ್ಟಕ್ಕೆ ಇಲ್ಲಿ ಅಮೃತ ಸಂಜೀನಿಯ ಹುಡುಗರಲ್ಲಿ ಒಂದು ಇದಿದೆ ಯಾವಾಗ್ಲೂ ಏನಾದರೂ ಯಾರು ಹೇಳಿದ್ರು ನಡೆಸುವವನು ಸಂತ ಕಾಯುವವನು ದತ್ತ ಅಂತ ಏಕೆಂದ್ರೆ ಗುರು ದತ್ತಾತ್ರೇಯರ ಅನುಗ್ರಹ ಎಲ್ಲರೂ ಹುಡುಗರು ಆರಾಧನೆ ಮಾಡ್ಕೊಂಡು ಬಂದಿರುವಂತ ಗುರು ದತ್ತಾತ್ರೇಯ ಅನುಗ್ರಹ ಮತ್ತೆ ನಡೆಸುವನು ಒಬ್ಬ ಸಂತ ನಮ್ಮೊಟ್ಟಿಗೆ ಇದ್ದಾನೆ ಹಾಗಾಗಿ ಅಮೃತ ಸಂಜೀವಿನಿ ಎಲ್ಲಿ ಹಿಂತಿರುಗಿ ನೋಡ್ಲಿಲ್ಲ ಟೀಕೆ ಟಿಪ್ಪಣಿಗಳು ಏನೇ ಬಂದ್ರು ಅದನ್ನು ಏರೋ ಏಣಿಯಾಗಿ ಮಾಡ್ಕೊಂಡು ಹೋದವರು ಸಂದೇಶ್ ಶೆಟ್ಟಿ ಅವರಲ್ಲಿ ಸೊ ಫಾರಿನ್ ಇಂದ ಕತಾರ್ ಅಥವಾ ಅನೇಕ ರಾಷ್ಟ್ರಗಳಿಂದ ಕೂಡ ತಮಗೆ ಡೊನೇಷನ್ ಅನ್ನೋದು ಬರ್ತಾ ಇದೆ ಸ್ವಯಂ ಪ್ರೇರಿತರಾಗಿ ಅವರು ಕೊಡ್ತಾ ಇದ್ದಾರೆ ಸೊ ಅವರನ್ನೆಲ್ಲ ಯಾವ ರೀತಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಥವಾ ಅಥವಾ ನಿಮಗೆ ನಿಜಗೂ ಕೂಡ ಹಿಂಸೆ ಆಗ್ಲಿಲ್ವಾ ಬೇರೆ ಬೇರೆ ಸಂಘಟನೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಇಲ್ಲಿ ಬಂದು ಬೇರೆ ರೀತಿ ಆಗಿರ್ತಕ್ಕಂಥ ಧ್ವನಿಯನ್ನು ಅಂದ್ರೆ ಇಲ್ಲೇ ಇಲ್ಲಿ ಇದರಂದ್ರೆ ಬೇರೆ ಕಡೆ ಈ ನೋಡಿ ತಗೋತಾರೆ ಅಲ್ಲ ನಿಜಕ್ಕೂ ಕೂಡ ಇವತ್ತು ಬಹುಶಃ ಈ ಸಂಘಟನೆಗಳ ಹೆಸರಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಯುವ ಶಕ್ತಿಯನ್ನು ತೊಡಗಿಸಿಕೊಂಡು ಅದನ್ನು ನೋಡಿ ಇವತ್ತು ಜನತೆ ರೋಸಿ ಹೋಗಿದ್ದಾರೆ ಸೊ ಯುವ ಜನತೆಗೆ ನಿಜಕ್ಕೂ ಕೂಡ ಇದೊಂದು ಬೆಸ್ಟ್ ಅಪರ್ಚುನಿಟಿ ಅಂತಾನೆ ಹೇಳ್ಬಹುದು ಇಲ್ಲ ಈ ಸಂಘಟನೆಯಲ್ಲಿ ನಿಜವಾಗಿಯೂ ನಾನು ಸಮಾಜಮುಖಿ ಆಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡಬಹುದು ಅಂತ ಗುರು ಪರ್ಸೆಂಟ್ ನಾವೇನ್ ಹೇಳ್ತಾ ಇರೋದು ತಾವು ಹೇಳಿದ ಮಾತಿಗೆ ಪೂರಕವಾಗಿ ಇವತ್ತು ನಾವೇನು ಈ ಅಮೃತ ಸಂಜೀವಿನಿ ಅನ್ನುವ ಸಂಸ್ಥೆಯ ಒಟ್ಟಿಗೆ ನಾವು ದುಡಿತಾ ಇದ್ದೇವೆ ಅಥವಾ ಈ ಕೆಲಸವನ್ನು ನಾವೇನು ಮಾಡ್ತಾ ಇದ್ದೇವೆ ಈ ಕೆಲಸ ತುಂಬಾ ಪ್ರಾಮಾಣಿಕವಾಗಿ ಆಗ್ತಾ ಇದೆ ನಾವು ಬಟ್ಟೆ ಇಳಿಸುವಿಕೆ ವಿಧಾನವನ್ನು ನಾವು ಸೈನ್ಸ್ ಸ್ಟೂಡೆಂಟ್ ಆಗಿರುವಾಗ ಅದನ್ನು ನಾವೆಲ್ಲ ಕಲಿತಾ ಇದ್ದೀವಿ ಬಟ್ಟೆ ಇಳಿಸಬೇಕು ಒಂದು ನೀರು ಎಲ್ಲಿಂದ ಬರ್ತದೆ ಅದು ಹೆಚ್ಚು ಟು ಎಲ್ಲಿಗೆ ಸೇರ್ತದೆ ಎಲ್ಲಿಂದ ಅದನ್ನು ಅಳವಡಿಸಿಕೊಳ್ಬೇಕು ಹೀಗೆ ಈ ಹಣ ಬಂದಾಗ ಈ ಹಣವನ್ನು ಪ್ರಾಮಾಣಿಕವಾಗಿ ಜೋಡಿಸಿಕೊಂಡು ಆ ಫಲಾನುಭವಿಗಳಿಗೆ ಅದನ್ನು ತಲುಪಿಸಬೇಕು ಬೆಳಿಗ್ಗೆ ಹತ್ತು ಗಂಟೆ ಹತ್ತುವರೆ ಗಂಟೆಗೆ ಸುಮಾರು ವಾ ತಿಂಗಳಿನ ನಾಲ್ಕನೇ ವಾರ ಇವರು ಬೈಠಕ್ ತಗೊಳ್ತಾರೆ ಬೈಠಕ್ ತಗೊಂಡು ಅಷ್ಟು ಮಕ್ಕಳು ಅಲ್ಲಿ ಬರ್ತಾರೆ ಅಷ್ಟು ಮಕ್ಕಳು ಅಲ್ಲಿ ಬಂದು ಆ ಬೈಠಕಲ್ಲಿ ಭಾಗಿಯಾಗಿ ಈ ಅದರಲ್ಲಿ ತುಂಬಾ ಹದಿನೇಳು ಟೀಮ್ ಇದೆ ರಾಜಕೇಸರಿ ಇರಬಹುದು ವೀರಕೇಸರಿ ಇರಬಹುದು ಸಂಜೀವಿನಿ ಕತಾರ್ ಎನ್ನುವ ಸಂಸ್ಥೆ ಅದರಲ್ಲಿ ಯಾರು ಸದಸ್ಯರು ಇಲ್ಲಿಗೆ ಬರುವುದಿಲ್ಲ ಆದರೆ ಸಂದೇಶವನ್ನು ಅವರು ಗಮನಿಸ್ತಾರೆ ಆಮೇಲೆ ಫ್ರೆಂಡ್ಸ್ ಕುಡ್ಪಲ್ ತಡ್ಕ ಅಂತ ಇದೆ ಕರಾವಳಿ ಫ್ರೆಂಡ್ಸ್ ಅಂತ ಇದೆ ಒಟ್ಲಗರಡಿ ಫ್ರೆಂಡ್ಸ್ ಅಂತ ಇದೆ ವಜ್ರದೇಹಿ ಬಳಗ ಅಂತ ಇದೆ ಸಾಯಿ ಫ್ರೆಂಡ್ಸ್ ಎಂಪಾಸಿಸ್ ಅವರೊಂದು ಜಾಯಿಂಟ್ ಆಗಿ ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಂದ ಸದಸ್ಯರನ್ನು ಅವರು ಕರೆಸಿಕೊಂಡು ಬಂದು ಈ ಸಂಸ್ಥೆಯ ಒಳಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಎಸ್ ಕೆ ಗೈಸ್ ಅಂತ ಹೇಳಿ ಎಸ್ ಕೆ ಗೈಸ್ ಅನ್ನುವ ಸಂಸ್ಥೆಯಲ್ಲಿ ಒಬ್ಬ ಹುಡುಗನಲ್ಲಿ ನಾನು ಮಾತಾಡಿದೆ ಅಪ್ಪ ನಿಮ್ಮ ಸಂಸ್ಥೆ ಹೇಗಿದೆ ಅವ್ರು ಹೇಳಿದ್ರು ನಾವು ಸುಮ್ಮನೆ ಹರಟೆ ಮಾಡ್ಕೊಂಡಿದ್ದೆವು ಗುರುಗಳೇ ಯಾವಾಗ ನೀವು ಅಮೃತ ಸಂಜೀವಿನಿ ಕಟ್ಟಿದ್ರಲ್ಲ ನಾವು ಚದುರಿ ಹೋದ ಮಕ್ಕಳು ಒಟ್ಟು ಸೇರಿದ್ದೆವು ಅಂದ್ರು ಎಸ್ ಕೆ ಗೈಸ್ ಅಲ್ಲಿ ಅದಕ್ಕೆ ಕೇಳಿದೆ ಯಾಕೆ ನೀವು ಒಟ್ಟಾದ್ರಿ ಇಲ್ಲ ನೀವು ನಿಸ್ವಾರ್ಥ ಸಹಿತವಾಗಿ ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಲ್ಲ ಆ ಸಮಾಜ ಸೇವೆಗೆ ನಮ್ಮಿಂದ ಕಾಣಿಕೆ ಕೊಡಬೇಕು ಅಂತ ನಾವು ಚದುರಿದವರು ಒಟ್ಟಾದೆವು ಅಂತ ಹೇಳಿದರು ಅಂತ ಒಂದು ಸನ್ನಿವೇಶವನ್ನು ಗೈಸ್ ನಿರ್ಮಾಣ ಮಾಡಿದೆ ಯುವ ಶಕ್ತಿ ಕಡೇಶ್ವಾಲಯದಲ್ಲಿ ಒಂದು ಮೂವರು ಮಕ್ಕಳು ಯಶೋಧರ್ ಯಶವಂತ್ ಯಾರು ಮೂವರು ಮಕ್ಕಳಿದ್ರು ನಮಗೆ ಅವ್ರದ್ದು ಹೆಚ್ಚು ಪರಿಚಯ ಇಲ್ಲ ಇವ್ರಿಗೆ ಹೆಚ್ಚು ಪರಿಚಯ ಇದೆ ಆದರೆ ಅವರು ಎಲ್ಲಿ ತನಕ ಅಂದರೆ ಅಲ್ಲಿಯ ಫಲಾನುಭವಿಯನ್ನ ಆಯ್ಕೆ ಮಾಡುವಾಗ ಕಡೇಶ ಒಂದು ಫಲಾನುಭವಿಯನ್ನು ಹನ್ನೆರಡನೇ ಕಂತಿಗೆ ಆಯ್ಕೆ ಮಾಡುವಾಗ ಅವರು ದುಡಿದ ದುಡಿಮೆ ಅಷ್ಟಿಷ್ಟಲ್ಲ ಅದ್ಭುತವಾಗಿ ದುಡಿದಿದ್ದಾರೆ ಅಲ್ಲಿಂದ ಅವರು ಆರಂಭಿಸಿದ್ರು ಈಗ ಹದಿನೆಂಟನೇ ಕಂತು ಹೋಗ್ತಾ ಇದೆ ಅವರು ಆ ಅಲ್ಲಿಯ ವಿದೇಶದ ಜನಗಳು ಯಾರಿದ್ದಾರೆ ಅವರನ್ನ ಅಲ್ಲಿ ಅವರು ಪರಿಚಯ ಮಾಡಿ ಅವರನ್ನು ಈ ಸಂಸ್ಥೆಯ ಒಳಗೆ ತಂದು ಅಲ್ಲಿಂದಲೂ ಹಣವನ್ನ ನಮ್ಗೆ ರವಾನಿಸ್ತಾ ಇದ್ದಾರೆ ಈ ಸಂಘಟನೆಯಿಂದ ಕೇವಲ ಬಡವರಿಗೆ ಸಹಾಯ ಮಾಡುದು ಮಾತ್ರವ ಅಥವಾ ಬೇರೆ ಯಾವ್ದಾದ್ರು ಹೋರಾಟಗಳನ್ನು ಕೂಡ ತಾವು ಮಾಡಿದ್ದೀರಾ ಅಂದ್ರೆ ಈಗ ಪ್ರಸ್ತುತವಾಗಿ ಮಧ್ಯದಲ್ಲಿ ಬಂದು ನೇತ್ರಾವತಿ ನದಿವಿನ ಬಗ್ಗೆ ನದಿ ತಿರುವಿನ ಬಗ್ಗೆ ಹೋರಾಟದ ಬಗ್ಗೆ ಈ ಒಳಗೆ ಚಿಂತನೆ ಆಯಿತು ಚಿಂತನೆಯಾದಾಗ ಕಾರ್ಯಕರ್ತರು ಹೇಳಿದ್ದೇನಂದ್ರೆ ನಾವು ಹೋರಾಟದ ಕಡೆಗೆ ನಾವೀಗ ದಿಕ್ಕು ಮಾಡಿದ್ರೆ ನಮ್ಮ ಈ ವ್ಯವಸ್ಥೆಗಳೆಲ್ಲ ಚದುರಿ ಹೋಗ್ತವೆ ಅಲ್ಲ ನಿಜಕ್ಕೂ ಕೂಡ ನಿಜಕ್ಕೂ ಇವತ್ತು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ನವರು ಕಾಂಗ್ರೆಸ್ನವರಾಗಿರ್ಬೋದು ಯಾರೇ ಆಗಿರ್ಬೋದು ಬಟ್ ಒಮ್ಮೆ ನೀವು ಹೋರಾಟಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಎಂತಹ ಪಕ್ಷ ಪ್ರಕ್ಷುಬ್ಧ ವಾತಾವರಣ ಇದೆ ಬಹಳ ವಿಷಾದನೀಯ ಸಂಗತಿ ನೀವು ನಿಜಕ್ಕೂ ಹೋರಾಟಕ್ಕೆ ಹೋದ್ರೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಪಕ್ಷ ಬರ್ತದೆ ಇವರು ನಮ್ಮವರು ಅಂತ ಕರೆಸ್ಕೊಳ್ತಾರೆ ಮತ್ತೆ ನೀವು ಆಟೋಮೆಟಿಕಲಿ ಅವರಿಗೆ ಇಷ್ಟು ಒಂದು ದೃಢವಾಗಿ ಹೆಜ್ಜೆಯನ್ನು ಇಟ್ಟುಕೊಂಡು ಬಂದಿದ್ದೇವೆ ಇವರು ಕೊಡವಾಗಲು ಹೇಳ್ತಾರೆ ದಿಟ್ಟ ಹೆಜ್ಜೆ ಅಂತ ಮಾತನ್ನು ಹೇಳ್ತಾರೆ ದಿಟ್ಟ ಹೆಜ್ಜೆ ತಗೊಳ್ಬೇಕಾದ್ರೆ ಗಟ್ಟಿಗನಾಗಿರ್ಬೇಕು ಅವನು ಅವನ ಹೃದಯ ಕಟ್ಟುಮಸ್ತಾಗಿರ್ಬೇಕು ಯಾರು ವೀರ ಕೇಸ ಇವರು ವೀರ ಸನ್ಯಾಸಿ ವಿವೇಕಾನಂದರು ಹೇಳಿದ ಮಾತನ್ನೇ ಪುನರಾವರ್ತನೆ ಮಾಡಬೇಕು ಈ ಹೆಜ್ಜೆಯನ್ನು ನೀವು ತಗೊಳ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಹೇಳಿದ್ದಾರೆ ನೋಡಿ ಹನ್ನೊಂದನೇ ದಿಟ್ಟ ಹೆಜ್ಜೆ ಹನ್ನೆರಡನೇ ದಿಟ್ಟ ಹೆಜ್ಜೆ ಆ ದಿಟ್ಟ ಹೆಜ್ಜೆಯನ್ನು ತಗೊಳ್ಬೇಕಾದ್ರೆ ಇವರಲ್ಲಿ ದೃಢತ್ವದ ನಿಲುವು ಬೇಕಾಗ್ತದೆ ಗಟ್ಟಿ ಮನಸ್ಸು ಬೇಕಾಗ್ತದೆ ಈಗ ಅಮೃತ ಸಂಜೀವಿನಿ ಕಾರ್ಯವಿಭಾಗದಲ್ಲಿ ಇಪ್ಪತ್ತೆಂಟು ಕಾರ್ಯಕರ್ತರು ದುಡಿತಾ ಇದ್ದಾರೆ ಒಬ್ಬ ನ್ಯೂಟ್ರೋಲ್ ಆದ್ರೆ ಯಾವನ ಒಬ್ಬ ವ್ಯಕ್ತಿ ನ್ಯೂಟ್ರೋಲ್ ಆದ್ರೆ ಅವನನ್ನು ಮತ್ತೊಬ್ಬರು ಎಬ್ಬಿಸ್ತಾರೆ ಏನಪ್ಪಾ ಮೌನ ಇದ್ದಿ ಏನು ವಿಷಯಗಳಲ್ಲಿ ನೀನು ಬರ್ತಾ ಇಲ್ಲ ಒಬ್ಬರು ಪದೇ ಪದೇ ಬರ್ತಾ ಹೋಗ್ತಾ ಇದ್ರು ಈ ಕಾರ್ಯವಿಭಾಗದ ಒಳಗೆ ಆವಾಗ ಮತ್ತೊಬ್ರು ಕೇಳ್ತಾ ಇದ್ರು ಅವ್ರು ಏನು ಲೆಫ್ಟ್ ಆದ್ರು ಅಂತ ಲೆಫ್ಟ್ ಆದ್ರು ಅಂತ ಕೇಳುವಾಗ ಅದಕ್ಕೆ ನೂರು ಕಾರಣ ಕೊಡಬೇಕಾಗ್ತದೆ ಅದಕ್ಕೆ ನಾವು ಅವ್ರಿಗೇನು ಹೇಳ್ತಾ ಇದ್ದೇವೆ ನೀವು ಅಮೃತ ಸಂಜೀವಿನಿ ಒಳಗೆ ದಿಟ್ಟವಾಗಿ ಕೆಲಸ ಮಾಡುವವರೇ ಮುಂದುವರಿಯಿರಿ ಇಲ್ಲ ನಿಮ್ಮ ಮನಸ್ಸಿಲ್ಲ ಈಗಲೇ ಹಿಂದೆ ಹೋಗಿ ಯಾಕೆಂದ್ರೆ ಈ ಸಂಸ್ಥೆ ಉಜ್ವಲವಾಗಿ ಬೆಳೆ ಬೆಳಗ್ಬೇಕು ಹೆಸರು ಪಡಿಬೇಕು ಅಥವಾ ಬೇರೆ ಏನೋ ಒಂದು ನಿಜಕ್ಕೂ ಬೇಡ ಅಂತ ಶೆಟ್ಟಿ ಅವರಲ್ಲಿ ಓರ್ವ ಕಾರ್ಯಕರ್ತ ತಮ್ಮ ಓರ್ವ ಕಾರ್ಯಕರ್ತ ಅಕಸ್ಮಾತ್ ಈಗ ರಾಜಕೀಯದ ಒಲವನ್ನ ಮಾಡಿ ರಾಜಕೀಯಕ್ಕೆ ಹೋದ್ರೆ ಅಥವಾ ಬೇರೆ ಇನ್ನಾವುದೋ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಅತಿ ಹೆಚ್ಚು ಗುರುತಿಸಿಕೊಂಡ್ರೆ ತಾವೇನು ಮಾಡ್ತೀರಾ ಇಲ್ಲ ವಿಷಯ ಅಂತ ಏನಂತ ಹೇಳಿದ್ರೆ ಈಗ ಎಲ್ಲ ಪಕ್ಷಗಳಾಗಿರ್ಬೋದು ಎಲ್ಲ ಸಂಘಟನೆಗಳ ಕಾರ್ಯಕರ್ತರು ಎಲ್ಲರೂ ಇದರಲ್ಲಿದ್ದಾರೆ ಆದರೆ ಯಾವುದೇ ಯಾರಿಗೂ ಇಲ್ಲಿ ಪ್ರಾಮುಖ್ಯತೆ ಅಂತ ಕೊಡಲ್ಲ ಈಗ ಉದಾಹರಣೆಗೆ ಒಂದು ಆಸಕ್ತರಿಗೆ ನೆರವಾಗುವ ಸಮಯದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ತಿಂಗಳಿಗೆ ಒಬ್ರನ್ನ ಎಲ್ಲರೂ ಕಾರ್ಯಕರ್ತರನ್ನು ಮುಂದೆ ನಿಲ್ಲಿಸಿ ಅವರ ಕೈಯಿಂದ ಆಸಕ್ತರಿಗೆ ನೀಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಯಾರೋ ಒಬ್ಬ ದೊಡ್ಡ ಇವರು ಬಂದರು ಅಂತ ಹೇಳಿ ಅವರಿಂದ ಕೊಡಿಸುವಂಥ ಕಾರ್ಯಕ್ರಮ ನಡೆಯಲ್ಲ ಇಲ್ಲಿ ಏನಿದ್ರು ಆ ದುಡಿದ ಕಾರ್ಯಕರ್ತರು ಏನಿದ್ದಾರೆ ಅವರೇ ಮುಂದೆ ನಿಲ್ಲಬೇಕು ಬಾಕಿಯವರು ಏನೇ ಇರ್ಲಿ ರಾಜಕೀಯದಲ್ಲಿ ಒಂದು ವೇಳೆ ರಾಜಕೀಯದಲ್ಲಿ ಉನ್ನತ ಇದ್ರಲ್ಲಿ ಏನಾದರೂ ಗುರುತಿಸಿಕೊಂಡಿದೆ ಕೊಂಡ್ರೆ ಆ ಉದಾಹರಣೆಗೆ ನಾನೇ ಆಗಿರ್ಬೋದು ರಾಜಕೀಯದಲ್ಲಿ ಎಲ್ಲಾದ್ರೂ ಒಂದು ಗುರುತಿಸ್ಕೊಂಡ್ರೆ ನಾವು ಅದರಿಂದ ಬಾಹ್ಯವಾಗಿ ಏನ್ ಬೆಂಬಲಿಸಬಹುದು ಅದನ್ನೇ ಬೆಂಬಲಿಸ್ಬ ಅಷ್ಟೇ ಮಾಡ್ಬೋದು ಹೊರತು ಅದ್ರ ಒಳಗೆ ಹೋಗುವಂತ ಪರಿಸ್ಥಿತಿ ಅದರಲ್ಲಿ ಇಲ್ಲ ಅಧಿಕಾರ ಇಲ್ಲ ಅಂದ್ರೆ ಅಧಿಕಾರ ಕೊಡ್ತೇ ಇಲ್ಲ ಒಬ್ಬರಿಗೆ ಎಲ್ಲ ಅಧಿಕಾರ ಬಂದ್ರೆ ಕೆಲವೊಂದು ಜವಾಬ್ದಾರಿಗೆ ಮಾತ್ರ ಅಧಿಕಾರ ಹೆಸರಿ ಅಧಿಕಾರ ಮಾಡಲ್ಲ ಹೆಸರಿ ಅಧಿಕಾರ ಏನಾಗುತ್ತೆ ಆಗುತ್ತೆ ಏನಂತ ಹೇಳಿದ್ರೆ ಈ ಅಮೃತ ಸಂಜೀವಿನಿಯಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋದಾದ್ರು ಯಾರು ನಿರ್ಧಾರ ಖಡಕ್ಕಾಗಿ ಒಂದು ನಿರ್ಧಾರ ತಗೊಂಡು ಹೀಗೆ ಹೀಗೆ ಮಾಡುವ ಅಂತ ಹೇಳುವಂಥ ವಿಷಯ ಇಲ್ಲ ಏನೇ ಆಗಿದ್ರು ಇದ್ರದ್ದೊಂದು ಅಡ್ಮಿನ್ ಗ್ರೂಪ್ ಕಾರ್ಯ ವಿಭಾಗ ಅಂತ ಒಂದು ಸಪ್ರೇಟ್ ಗ್ರೂಪ್ ಇದೆ ಅದರಲ್ಲಿ ಗುರುಗಳು ಗುರುಗಳಾಗಿದ್ರು ಅವರದ್ದೇ ಏನು ಚಿಂತನೆ ಇದೆ ಅದನ್ನು ಹೀಗೆ ಹೇಗೆ ಇದೆ ಹೀಗೆ ಮಾಡ್ಬೋದಾ ಅನ್ನೋದು ಅಲ್ಲಿ ಚರ್ಚೆ ಆಗಿ ನಂತರ ಅದನ್ನು ಕಾರ್ಯಗತಗೊಳಿಸೋದಲ್ಲದೆ ಗುರುಗಳು ಕೂಡ ಆರ್ಡರ್ ಮಾಡ್ತಾ ಇಲ್ಲ ಅದರಲ್ಲಿ ಇಂಥ ಕೆಲಸ ಆಗ್ಬೇಕು ಮಾಡಿ ಅಂತ ಹೇಳ್ತಿಲ್ಲ ಇಲ್ಲ ಎಲ್ಲಿಯಾದ್ರೂ ಒಂದು ವೀಕ್ನೆಸ್ ಕಂಡ್ರೆ ಮಾತ್ರ ಹೇಳ್ತಾರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಬೇಕು ಅಂತ ಅದು ಬಿಟ್ಟರು ಹೊಸತೇನಾದ್ರೂ ಯೋಜನೆಯನ್ನು ಇದನ್ನ ಮಾಡಿ ಅನ್ನೋ ಆದೇಶ ಗುರುಗಳು ಇದುವರೆಗೆ ಕೊಡ್ಲಿಲ್ಲ ಈ ತರ ಒಂದು ಇದು ಮಾಡಿದ್ರೆ ಹೇಗೆ ಸಂಜೀವಿನಿಯ ಇದರಿಂದ ಅಂತ ಒಂದು ಇದಾಗ್ತಾರೆ ಬಿಟ್ಟು ಗುರುಗಳು ಕೂಡ ಒಂದು ಸಾಮಾನ್ಯ ಕಾರ್ಯಕರ್ತ ಇದ್ದಾರೆ ಗುಪ್ನಲ್ಲಿ ಸೋ ಗುರುಗಳೆ ಕಡಿಯದಾಗಿ ಒಂದು ಸಂಜೀವಿನಿ ಗುಪ್ನ ಕುರಿತಾಗಿ ಮತ್ತೆ ಇವತ್ತಿನ ಯುವ ಶಕ್ತಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡುತ್ತೀರಾ ಯುವ ಶಕ್ತಿ ಸಬಲ ಇದೆ ಸಬಲರಿದ್ದಾರೆ ಬಹಳ ಕೆಚ್ಚು ಇದೆ ಯುವ ಶಕ್ತಿಯಲ್ಲಿ ನಾವು ಕಂಡ ಹಾಗೆ ಇವತ್ತು ಶಿಕ್ಷಣದ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಅದ್ಭುತವಾದಂತ ಒಂದು ಸಮಾಜ ಇವತ್ತು ನಿರ್ಮಾಣ ಆಗ್ತಾ ಇದೆ ಆದರೆ ನಾವು ಮಾನನೀಯ ಪ್ರಸ್ತುತ ಪದ ಪ್ರಧಾನಮಂತ್ರಿ ಜಿ ಅವರು ಹೇಳಿದ ಹಾಗೆ ಸ್ವಚ್ಛ ಭಾರತದ ಕನಸನ್ನೇನು ಕಂಡಿದ್ದಾರೆ ನಾವು ಒಂದು ಸ್ವಚ್ಛ ಸಮಾಜದ ನಿರ್ಮಾಣ ಮಾಡಬೇಕು ಆ ಸಮಾಜ ಯಾರು ನಾವು ನಾಳೆ ಅಶಕ್ತರು ನಮಗೆ ಇವತ್ತು ಆ ವ್ಯವಸ್ಥೆ ಇಲ್ಲ ನಮಗೆ ಇವತ್ತು ಈ ವ್ಯವಸ್ಥೆ ಇಲ್ಲ ಎನ್ನುವ ಮಟ್ಟಕ್ಕೆ ಹೋಗಬಾರ್ದು ಅನ್ನುವ ಕಾರಣಕ್ಕೆ ಅಮೃತ ಸಂಜೀವಿನಿ ಸೃಷ್ಟಿಯಾಗಿದೆ ಅದರಲ್ಲೂ ಕೂಡ ಇವಾಗ ಪ್ರಸ್ತುತ ಇರುವಂಥದ್ದು ದೊಡ್ಡ ದೊಡ್ಡ ಕಾಯಿಲೆಯಲ್ಲಿ ಯಾರು ತುತ್ತಾಗಿದ್ದಾರೆ ಅವರಿಗೆ ಹೆಚ್ಚು ನಾವು ಒತ್ತು ಕೊಟ್ಟು ಅಂಥವರನ್ನು ಮುಖ್ಯವಾಹಿನಿಗೆ ಉಪಯೋಗಿಸುವಂಥ ಕೆಲಸವನ್ನು ಅಮೃತ ಸಂಜೀವಿನಿ ಮಾಡ್ತಾ ಇದೆ ಆದರೆ ಯುವ ಸಮಾಜಕ್ಕೆ ನಮ್ಮ ಮಾತು ತಾವುಗಳು ದಷ್ಟರಿದ್ದೀರಿ ಪುಷ್ಟರಿದ್ದೀರಿ ಮನಸ್ಸು ಚೆಂದ ಇದೆ ಅಂದರೆ ಮನಸ್ಸು ಗಟ್ಟಿ ಇದೆ ಬುದ್ಧಿಶಕ್ತಿ ಇನ್ನಷ್ಟು ಬಲಿಷ್ಠವಾಗಬೇಕು ಅದನ್ನೆಲ್ಲ ನೀವು ಬಲಿಷ್ಠ ಮಾಡಿಕೊಳ್ಳಬೇಕಾದರೆ ನೀವು ಮೈಯೆಲ್ಲ ಕಣ್ಣಾಗಿರುವಂತೆ ಇರಬೇಕು ಪ್ರಸ್ತುತ ಇರುವಂಥ ಈ ಅಮೃತ ಸಂಜೀವಿನಿ ಫೇಸ್ಬುಕ್ ಜಾಲತಾಣ ಏನಿದೆ ಅದು ಸಶಕ್ತರಿಂದ ಅಶಕ್ತರ ಕಡೆಗೆ ಒಂದು ದಿಟ್ಟ ಹೆಜ್ಜೆ ಎನ್ನುವ ಮಾಹಿತಿಯನ್ನು ಜನತೆ ಕೊಡ್ತಾ ಇದೆ ಸಶಕ್ತರಿಂದ ಅಶಕ್ತರ ಕಡೆಗೆ ಅಂದರೆ ಉಳ್ಳವರಿಂದ ಇಲ್ಲದವರವರೆಗೆ ಉಳ್ಳವರಿಂದ ಇಲ್ಲದವರಿಗೆ ಕೊಡುವ ಕೆಲಸ ಏನು ಅಂದರೆ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವುದು ನಿಮ್ಮಗಳಲ್ಲಿ ಜ್ಞಾನ ಇದೆ ಮುಂದೆ ಬೆಳೆಯುವಂತಹ ಒಂದು ಕನಸು ನಿಮ್ಮಲ್ಲಿದೆ ಆ ಕನಸನ್ನು ಸಾಕಾರ ಮಾಡಬೇಕು ಅಂತಲಾದರೆ ನಮ್ಮದೂ ಒಂದು ಯೋಚನೆ ಇದೆ ಈಗ ಯಾರು ಐ ಎ ಎಸ್ ಐ ಪಿ ಎಸ್ ಕಲಿತಾರೆ ನಮ್ಮಲ್ಲೊಂದು ಇಬ್ಬರು ಮಕ್ಕಳು ತುಂಬ ಚುರುಕಿದ್ದಾರೆ ತುಂಬ ಜ್ಞಾನವಂತರಿದ್ದಾರೆ ಅವರಲ್ಲಿ ಆರ್ಥಿಕವಾದ ವ್ಯವಸ್ಥೆ ಇಲ್ಲ ಅವರಿಗೆ ಬ್ಯಾಕ್ಗ್ರೌಂಡ್ ಕೂಡ ಅಷ್ಟು ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ ನಾವು ಈ ಅಮೃತ ಸಂಜೀವಿನಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇಂಥವರಿಗೆ ನಾವೊಂದು ಸಪೋರ್ಟ್ ಕೊಟ್ಟರೆ ಹೇಗೆ ನಮ್ಮದೇ ಒಂದು ಐ ಪಿ ಎಸ್ ಅಥವಾ ಐ ಎ ಎಸ್ ಕಲಿಯುವಂಥ ಮಕ್ಕಳು ನಮ್ಮ ಸಂಸ್ಥೆಯಿಂದ ಹುಟ್ಟಿದ್ದಾರೆ ಎನ್ನುವಂಥ ಒಂದು ಹೆಗ್ಗುರುತು ಅಥವಾ ಹೆಮ್ಮೆ ನಮಗೆ ಬರ್ತದೆ ಈ ಪ್ರಯೋಜನವನ್ನು ನಾವು ಇದನ್ನು ಬಟ್ಟಿ ಇಳಿಸುವಣ ಅಂತ ಕೇಳಿದಾಗ ಎಲ್ಲರೂ ಒಕ್ಕರಲ್ಲಿ ನಿಂದೇ ಹೇಳಿದರೂ ಇದು ಅಗತ್ಯವಾಗಿ ಮಾಡಬೇಕು ಅಂತ ಈ ನಿಟ್ಟಿನಲ್ಲೂ ನಾವು ಯೋಚನೆ ಮಾಡ್ತಾ ಇದ್ದೇವೆ ಇದು ಶಿಕ್ಷಣದ ಒಂದು ಗುರುತರವಾದ ಜವಾಬ್ದಾರಿ ಈ ದೃಷ್ಟಿಯಿಂದಲೂ ಮಕ್ಕಳನ್ನು ಬೆಳೆಸುವ ಯೋಚನೆಯನ್ನು ಅಮೃತ ಸಂಜೀವಿನಿ ಮಾಡ್ತಾ ಇದೆ ಹಾಗಾಗಿ ವಿದ್ಯಾರ್ಥಿಗಳ ಕನಸಿನ ಕಡೆಗೆ ನಮ್ಮ ನಮ್ಮದು ಕೂಡ ಒಂದು ಸ್ವಲ್ಪ ಕಾಳಜಿ ಎನ್ನುವ ಬಗ್ಗೆ ನಾವು ಯೋಚನೆ ಮಾಡ್ತಾ ಆ ದೃಷ್ಟಿಯಿಂದ ಕಾರ್ಯವಹಿಸುತ್ತಾ ಇದ್ದೇವೆ ಹಾಗಾಗಿ ಯುವ ಜನತೆ ಯಾವುದೇ ತಪ್ಪುದಾರಿಯಲ್ಲಿ ಹೋಗದೆ ಯಾವುದೇ ತಪ್ಪುದಾರಿಯ ಕಾಲಹರಣವನ್ನು ಮಾಡದೆ ಯಾವುದೋ ರೀತಿಯ ಜೋಕುಗಳನ್ನು ಹೇಳಿಕೊಂಡು ಅಥವಾ ಯಾವುದೋ ರೀತಿಯ ಪ್ರೀತಿ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದು ಜೀವನ ಹಾಳು ಮಾಡದೇನೆ ಒಂದು ಒಳ್ಳೆಯ ಸಮಾಜದಲ್ಲಿ ನಿಮ್ಮ ಕಾಣಿಕೆ ಬಹಳ ದೊಡ್ಡದು ಯುವ ಸಮಾಜ ನಮ್ಮ ಜೊತೆಗೆ ಗುರುತಿಸಿಕೊಂಡು ಆ ಮೂಲಕ ಒಂದು ಸಶಕ್ತ ಸಮಾಜವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಒಂದು ಗುರುತರವಾದ ಹೆಜ್ಜೆಯ ಕಡೆಗೆ ಮುಂದೆ ಹೋಗೋಣ ಇದಕ್ಕೆ ನೀವುಗಳು ಕೂಡ ಕಾರಣರವಾಗಿ ಕಾರಣವಾಗಿ ಅಂತ ಹೇಳಿ ಈ ಮೂಲಕ ಸ್ಪಂದನ ವಾಹಿನಿಯ ಮೂಲಕ ನಮ್ಮಲ್ಲೂ ಒಂದು ಅಮೃತ ಸಂಜೀವಿನಿ ಸ್ಪಂದನ ವಿಭಾಗ ಇದೆ ಅದು ಸ್ಪಂದಿಸ್ತಾ ಇರ್ತದೆ ಯಾರಾದರೂ ವೀಕ್ ಇದ್ದರೆ ಅಥವಾ ಯಾರು ಮಾತಾಡಲಿಲ್ಲ ಅಂದರೆ ಅಲ್ಲಿ ಅವರು ಸ್ಪಂದಿಸಬೇಕು ಹಾಗಾಗಿ ಈ ಸ್ಪಂದನ ವಾಹಿನಿಯ ಮುಖೇನವಾಗಿ ನಾವು ಈ ಕಾರ್ಯಕ್ರಮವನ್ನು ವೀಕ್ಷಕರಿಗೆ ತಲುಪಿಸುವಲ್ಲಿ ನಾವು ವಿಶೇಷ ಶ್ರಮ ಪಟ್ಟಿಲ್ಲ ಹಾಗಾಗಿ ನಮ್ಮ ಶ್ರಮವನ್ನು ಕಂಡು ಸ್ಪಂದನ ವಾಹಿನಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದೆ ಹಾಗಾಗಿ ಈ ಶ್ರಮಕ್ಕೆ ಒಳ್ಳೆಯ ಬೆಲೆ ಸಿಕ್ಕಿದೆ ಎನ್ನುವುದು ಇವತ್ತು ನಮಗೆ ಅರಿವಾಗ್ತಾ ಇದೆ ಹಾಗಾಗಿ ಈ ಅರಿವು ಮೂಡಿಸುವಲ್ಲಿ ಕಾರಣವಾದ ಸ್ಪಂದನ ವಾಹಿನಿಯನ್ನು ನಾವು ಮನಸ ಸ್ಮರಿಸಿಕೊಂಡು ನಮ್ಮ ಕಾರ್ಯಕ್ಕೆ ಇನ್ನಷ್ಟು ವೇಗ ಸಿಗ್ಲಿ ಅಂತ ಹೇಳಿ ಯುವ ಸಮೂಹದಲ್ಲಿ ಮತ್ತೊಮ್ಮೆ ನಾವು ವಿನಂತಿಸ್ತೇವೆ ಖಂಡಿತವಾಗಿ ಕೂಡ ಸ್ವಾಮಿ ವಿವೇಕಾನಂದರು ಬಯಸಿದ ಗತಕಾಲದ ವೈಭವವನ್ನು ಮರಳಿ ತರಲಿಕ್ಕೆ ಯುವ ಶಕ್ತಿಯಿಂದ ಮಾತ್ರ ಸಾಧ್ಯ ಅಂತಹ ಕಾರ್ಯ ನಿಮ್ಮ ಗ್ರೂಪಿಂದ ಆಗ್ತಾ ಇದೆ ಇನ್ನೂ ಕೂಡ ಮುಂದೆ ಆಗಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸೊ ಒಟ್ಟಾರೆಯಾಗಿ ವೀಕ್ಷಕರು ನೀವು ಗಮನಿಸಿದ್ರಲ್ಲ ನಿಜಕ್ಕೂ ಕೂಡ ಇವತ್ತು ಇಲ್ಲ ನಾನು ವಾಟ್ಸಪ್ಗಳಿಗೆ ಅಡಿಕ್ಟ್ ಆಗಿದ್ದೇನೆ ಪರವಾಗಿಲ್ಲ ಅಡಿಕ್ಟ್ ಆಗೇ ಇರಿ ಇನ್ನಾದರೂ ಅದರಲ್ಲೇ ನಿಮ್ಮ ಚಿಂತನೆಯನ್ನ ಬದಲಿಸಿಕೊಳ್ಳಿ ಖಂಡಿತವಾಗಿ ಕೂಡ ಸುಭದ್ರವಾಗಿರ್ತಕ್ಕಂಥ ನಾಡನ್ನ ಭವ್ಯ ಭಾರತವನ್ನ ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯವಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಸುದ್ದಿಗಳೊಂದಿಗೆ ಚರ್ಚೆಯನ್ನು ಮುಂದುವರಿಸುತ್ತೇವೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ